ನಾರಾಯಣ ಅನಂತ ಕುಲಕರ್ಣಿ ಇವರು ಬಹುಭಾಷಾ ಕವಿಗಳು. ಕನ್ನಡ, ಮರಾಠಿ, ಇಂಗ್ಲಿಷ್, ಹಿಂದಿ, ಕೊಂಕಣಿ, ಸಂಸ್ಕೃತ ಹಾಗೂ ಬಂಗಾಳಿ ಭಾಷೆಗಳಲ್ಲಿ ಪಾಂಡಿತ್ಯ ಪಡೆದಿದ್ದಾರೆ. ಕನ್ನಡ ನಾಡಿನ ಗಡಿ ಪ್ರದೇಶವಾದ ಪಂತ ಬಾಳೆಕುಂದ್ರಿಯ ಶ್ರೀಪಂತ ಮಹಾರಾಜರ ಮನೆತನ ಕುಲಕರ್ಣಿ ಅವರದ್ದು. ಬಹುಭಾಷಾ ಪಂಡಿತರಾದ ನಾನಾ ಗೋವಾದ ಪ್ರಥಮ ಕನ್ನಡ ಪಾಕ್ಷಿಕ ಗೋವಾ ದರ್ಪಣದ ಗೌರವ ಸಂಪಾದಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಕವನ ಸಂಕಲನಗಳಿಗೆ ವರಕವಿ ದರಾ ಬೇಂದ್ರೆ, ಡಾಕ್ಟರ್ ಸರೋಜಿನಿ ಮಹಿಷಿ, ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪ, ಚೆಂಪಾ, ಚೆನ್ನವೀರ ಕಣವಿ ಮುಂತಾದ ಅಗ್ರ ಸಾಹಿತಿಗಳು ಮುನ್ನುಡಿ ಬರೆದಿದ್ದಾರೆ. ಹಿಂದಿಯಲ್ಲಿ ಚಿಂತನ ಎಂಬ 75 ಕವನಗಳ ಸಂಗ್ರಹ, ಕಾವ್ಯಲೋಕ 40 ಹಿಂದಿ ಹಾಗೂ 1 ಕೊಂಕಣಿ ಕವನ ಸಂಕಲನ, ಇಂಗ್ಲಿಷ್ನಲ್ಲಿ ದಿ ಗೇಮ್ ಆಫ್ ಲರ್ನಿಂಗ್ ದೇವನಾಗರಿ ವಿತ್ ರೋಮನ್ ಸ್ಕ್ರಿಪ್ಟ್ ಅಂಡ್ ನ್ಯೂಮರಲ್ಸ್, ಕಾವ್ಯಶ್ರುತಿ 64 ಕನ್ನಡ ಕವನಗಳ ಸಂಗ್ರಹ, ಇನ್ನು ಬಹಳಷ್ಟು ಕವನ ಸಂಗ್ರಹಗಳು ಹೊರಬಂದಿವೆ. 2012 ರಾಷ್ಟ್ರೀಯ ಸಾಹಿತ್ಯ ಭೂಷಣ್ ಪ್ರಶಸ್ತಿ ಜೊತೆಗೆ ಅನೇಕ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. ಅಮೆರಿಕ, ಶ್ರೀಲಂಕಾ, ದುಬೈನಲ್ಲೂ ಇವರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ. ಬಹಳ ವರ್ಷಗಳಿಂದ ಗೋವಾದಲ್ಲಿ ನೆಲೆಸಿದ್ದರೂ ಅಲ್ಲಿಯ ಭಾಷೆ ಸಂಸ್ಕೃತಿಯೊಡನೆ ಕನ್ನಡತನವನ್ನು ಬೆಳೆಸಿರುವ ಇವರ ಸೇವೆ ಅವಿಸ್ಮರಣೀಯ. ನಾನಾ ಕುಲಕರ್ಣಿ ಅವರಿಗೆ ಶುಭೋದಯ ತಂಡದಿಂದ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತ. ಹಾಗಾದ್ರೆ ತಡ ಮಾಡೋದು ಯಾಕೆ? ಇಂಥ ಒಬ್ಬ ಅದ್ಭುತ ಬಹುಭಾಷಾ ಕವಿ, ನಾನು ಹಾಡಿದ ಹಾಡಿಗೆ ರಿಲೇಟ್ ಏನಂದ್ರೆ, ಯಾವುದೇ ಭಾಷೆ ಇರಲಿ ಭಾವಗಳವೆ, ಎಲ್ಲ ಭಾವನೆಗಳು ಭಾವಗಳು ಅದೇ, ಆ ಭಾವಗಳನ್ನ ಎಲ್ಲ ಭಾಷೆಗಳಲ್ಲಿ ಅಷ್ಟೇ ಶಕ್ತವಾಗಿ ಹಿಡಿದಿಟ್ಟಂತಹ ಒಬ್ಬ ಬಹುಭಾಷಾ ಲೇಖಕ ಕವಿ ನಾನಾ ಕುಲಕರ್ಣಿ ಅವರಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬಂದಿದ್ದು ಬಹಳ ಖುಷಿ ಆಯ್ತು ಸರ್. ಮೊದಲಿಗೆ ನಾನಾ ಕುಲಕರ್ಣಿ ಅವರು ಪಂತ್ ಬಾಳೆಕುಂದ್ರಿಯ ಕುಲಕರ್ಣಿಯರು, ಹಾಗಾಗಿ ಕುಲಕರ್ಣಿಕಿ ಗತ್ತು ಸ್ವಲ್ಪ ತೋರಿಸ್ಬೇಕು. ನೀವೀಗ ಕುಲಕರ್ಣಿಕಿ ಗತ್ತು ಹೆಂಗಿತ್ತು? ಆ ಭಾಗದಾಗ ಕುಲಕರ್ಣಿಯರು ಅಂತಂದ್ರೆ ಒಂಥರ ಊರು ದೇವರಿದ್ದಂಗ, ಅವ್ರನ್ನ ಹೆಂಗ್ ನೋಡ್ಕೋತಿದ್ರು ಅಂತ ಹೇಳ್ಬೇಕು ನೀವು ಫಸ್ಟ್. ಕುಲಕರ್ಣಿ ಅವ್ರಿಗೆಲ್ಲ ಬಹಳ ಜನಪ್ರಿಯ ಆಗಿದ್ರು. ಊರಲ್ಲಿ ಯಾರಾದ್ರೂ ನಮ್ಮ ಅಜ್ಜಿ ಇದ್ರು, ಯಾರಾದ್ರೂ ಅಲ್ಲಿ ಬಾಣಂತಿ ಅಥವಾ ಹೆಣ್ಮಕ್ಳು ಯಾವುದು ನಮ್ಮ ರೈತರು ಇದ್ರಲ್ಲ, 58 ಜನ ರೈತರು ನಮಗೆ, ಅವರು ಹೆಣ್ಮಕ್ಳಿಗೆ ಏನಾದರೂ ಆಗಿದ್ರೆ ತೊಂದರೆ ಆಗಿದ್ರೆ ಅವರು ಎಲ್ಲ ಮನೆಯಲ್ಲಿ ಔಷಧ ಕೊಡ್ತಾ ಇದ್ರು ಅವ್ರಿಗೆ. ಅವ್ರದ್ದು ಅಂದರೆ ಡಾಕ್ಟರ್ ಕಡೆ ಹೋಗಿದ್ದ ಮುಂಚೆ ಅವರಿಗೆ ಅವ್ರು ಸಹಾಯ ಮಾಡ್ತಾ ಇದ್ರು. ಹೀಗಾಗಿ ನಮ್ಮ ಅಕ್ಕ ಅಂದರೆ ನಮ್ಮ ತಂದೆಯವರ ಇವ್ರ ಅಜ್ಜಿ ನಮ್ಮ ಅಕ್ಕ ಅವರು ಅವರೇ ಎಲ್ಲ ನೋಡ್ತಾ ಇದ್ರು. ಅವರಿಂದ ಇಡೀ ಊರೇ ಅವ್ರ ಹತ್ರ ಬರ್ತಾ ಇತ್ತು. ಹಾಗೆ ಅಂದರೆ ಒಂದು ಹಾರ್ದಿಕ ಸಂಭವ ಮತ್ತು ಇದು ಚೆನ್ನಾಗಿತ್ತಲ್ಲಿ. ಅಲ್ಲ, ಮುಂದೆ ನಾವು ಏನಾಗ್ತೀವಿ ಅಂದ್ರೆ ನಮ್ಮ ವೃತ್ತಿ ಮೇಲೆ ಎಷ್ಟು ಪರಿಣಾಮ ಬೀರೋದು ಅಂದ್ರೆ ನಾವು ಹೇಗೆ ಬೆಳೆದು ಬಂದಿದ್ದೀವಿ, ಬೆಳೆದು ಬಂದಿರೋ ಪರಿಸರ. ನೀವು ಮಹಾರಾಜರ ಮನೆತನದಲ್ಲಿ ಬೆಳೆದು ಬಂದಂತವ್ರು, ಆ ಮನೆತನ ಹೇಗಿತ್ತು ಸರ್? ಪಂತ ಮಹಾರಾಜ ದೊಡ್ಡ ಮನುಷ್ಯರು, ಅವಾಗ ಅಂಗುಷ್ಟದ ಬೆಲೆ ಒಂದಿಲ್ಲ, ನಾವು ಸಣ್ಣ ದೊಡ್ಡ ಮನುಷ್ಯರು. ಅವರು ಟೀಚರ್ ಇದ್ರು ಬೆಳಸ್ಮಿತ್ ಹೈಸ್ಕೂಲ್ದಲ್ಲಿ ಬೆಳಗಾಂನಲ್ಲಿ. ಆಮೇಲೆ ಈಗ ಎಷ್ಟೋ ವರ್ಷ ಆಯಿತು, ನಮ್ಮ ಅಜ್ಜವರೇ ಎಲ್ಲ ಕೂಡಿ ಕಮಿಟಿ ಮಾಡಿ ಅದು ಪಂತ ಮಹಾರಾಜರ ಬಗ್ಗೆ ಒಂದು ಅಲ್ಲಿ ಗುಡಿ ಕಟ್ಟಿದಾಗಲ್ಲಿ. ಆಮೇಲೆ ಈ ಕನ್ನಡಕ್ಕಿಂತ ಹೆಚ್ಚು ಮಹಾರಾಷ್ಟ್ರದ ಜನ ಅಲ್ಲಿ ಬರ್ತಾ ಇದ್ದಾರೆ. ಮೂರು ದಿವಸ ಕಂಟಿನ್ಯೂಸ್ಲಿ ಅಶ್ವಿನ ಮಾಸದಲ್ಲಿ ವದ್ಯ ಮೂರು ದಿವಸ ಅವ್ರದ್ದು ಉತ್ಸವ ಆಗ್ತದೆ. ಆಮೇಲೆ ವಿಶೇಷವಾಗಿ ಅಂದರೆ ಅದ್ಭುತ ಅಂದರೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರ ಜನರದ್ದು ಹೆಚ್ಚು ಉತ್ಸವ ಅನ್ಬೋದು ಹಾಗಾಗಿದೆ. ಈಗ ಬಹುಶಃ ನೀವು ಈ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದಿದ್ದರಿಂದ ಇಷ್ಟೊಂದು ಭಾಷೆಗಳ ಜೊತೆ ಆಗ್ಲಿಕ್ಕೆ ಸಾಧ್ಯ ಆಯ್ತೇನೋ ಅಂತ ಅನಿಸುತ್ತೆ. ಯಾಕಂದ್ರೆ ನೀವು ಮರಾಠಿನಲ್ಲಿ ಬರೀತೀರಿ, ಕೊಂಕಣಿನಲ್ಲಿ ಬರೀತೀರಿ, ಕನ್ನಡದಲ್ಲಿ ಬರೀತೀರಿ, ಹಿಂದಿನಲ್ಲಿ ಬರೀತೀರಿ, ಸಂಸ್ಕೃತ ಕಲ್ತಿದ್ದೀರಿ, ಬಂಗಾಳಿ ನೀವು ಮುಂದೆ ಕಲಿಯೋದಕ್ಕೆ ಹೋದ್ರಿ. ಇಷ್ಟೊಂದು ಭಾಷೆಗಳನ್ನ ಗ್ರಾಸ್ಪ್ ಮಾಡ್ಕೊಳ್ಳುವಂತಹ ವಿಚಾರಗಳು ಎಲ್ಲಿಂದ ಬಂತು ಅಂತ? ಯಾಕಂದ್ರೆ ಇಷ್ಟು ಭಾಷೆಗಳ ಹತ್ತಿರ ಹೋಗೋದಕ್ಕೆ ಬಹಳ ಕಷ್ಟ. ಹೇಗೆ ಆಶೀರ್ವಾದ ದರಾ ಬೇಂದ್ರೆ ಅಂತವ್ರ ಆಶೀರ್ವಾದ, ಆಮೇಲೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವಂತ ಪ್ರೋತ್ಸಾಹನೆ, ಆಮೇಲೆ ಬಿ ಡಿ ಜತ್ತಿಯವರು ನಮ್ಮ ಜಮಖಂಡಿ ಅವರು, ಅವ್ರದ್ದು ಪ್ರೇಮ ಇತ್ತು. ಅವ್ರು ಕೂಡ ನನಗೆ ಮೆಸೇಜ್ ತಮ್ಮ ಕೈಯಿಂದ ಬರ್ತಾರೆ ರಾಷ್ಟ್ರಪತಿ ಆಗಿದ್ದಾಗ ಬಿ ಡಿ ಜತ್ತಿಯವರು. ಹಾಗೆ ರಾವ್ ಬಹದ್ದೂರ್ ರಾಮಾಯಣ ಕಲ್ತು ಅವರು ಜಮಖಂಡಿಯಲ್ಲಿ ನಮಗೆ ಬರೀ ಬಿಟ್ಟಾಗಿದ್ರು. ಅವರು ಕೂಡ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಬಿಚಿಯವರು, ನಾನೊಂದು ಹಾಸ್ಯ ಫಸ್ಟ್ ಕವಿತೆ ಬರೆಯುವಾಗ ಬಿಚಿಯವ್ರದ್ದು ಕವಿತೆ ತಗೊಂಡು ಹಾಸ್ಯ ಬರಲಿಕ್ಕೆ ಹೋಗಿದ್ದೆ ಬರೆಯಬೇಕಂದೆ ಅಂತ.
ಅದು ಬರಿತಾ ಬರಿತಾ ಕವಿತೆ ಆಗಿಬಿಡ್ತು ಅದು. ಹೀಗಾಗಿ ಏನೋ ಒಂದು ಹುಡಿತು, ಅದು ದೇವರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ. ಒಂದು ಕವಿ ಆಗ್ಬೇಕಾದ್ರೆ ಒಂದು ಎಲ್ಲರ ಹೃದಯದ ಅಲೆಯ ಅಲೆಯ ನಾನು ಅಂತ ಬೆಂಡಿಗೆ ನಾವು ನನ್ನ ಅಲೆಯಲ್ಲಿ ಕೌನ್ಸಕನ್ನ ಭಾಗ ಹಿಡಿಸ್ತು ಅವ್ರಿಗೆ. ಅಂದ್ರೆ ಅಲೆಯ ಅಲೆ ಅಂದ್ರೆ ಏನು, ನಾವೇನಲ್ಲ ಆ ದೇವರ ದೊಡ್ಡ ಅಲೆಯಿಂದ ನಾವು ಮಾಡ್ತಿದ್ದೀವಿ. ಆಸ್ ವಿ ಆರ್ ಪ್ರೊಡ್ಯೂಸಿಂಗ್ ದ ರೇಡಿಯೋ ವೇವ್ದು, ಇಲ್ಲಿಂದ ರೇಡಿಯೋ ಹೋಗ್ತದೆ, ರೇಡಿಯೋದಿಂದ ಜನರಿಗೆ ಹೋಗ್ತದೆ. ಹಾಗೆ ಆ ದೇವರ ಅಲೆ ನಮ್ಮಲ್ಲಿ ಬರ್ತದೆ, ನಾವು ಅದನ್ನೇ ಜನರಿಗೆ ಹೇಳ್ತೀವಿ ಅಲೆಯ ಅಲೆಗು ಅಂತ ಅದಕ್ಕೆ ಹೆಸರಿಟ್ಟಿತ್ತು. ಅಲ್ಲ, ನೀವು ವಿದ್ಯಾರ್ಥಿಗಳಾಗಿದ್ದಾಗಲೇ ನಿಮ್ಮ ಎಲ್ಲಾ ಕವನಗಳು ನಿಯತಕಾಲಿಕೆಗಳಲ್ಲಿ ಮ್ಯಾಗಝಿನ್ಗಳೆಲ್ಲ ಪ್ರಕಟಣೆ ಆಗಿದೆ. ಹಾಗಾದ್ರೆ ನಿಮ್ಗೆ ಯಾವ ವಯಸ್ಸಲ್ಲಿ ಇದ್ರ ಬಗ್ಗೆ ಆಸಕ್ತಿ ಮೂಡ್ತು ಅಂತ, ಇಷ್ಟೊಂದು ಭಾಷೆಗಳ ಜೊತೆಗೆ ಕವನ ಬರಿಬೇಕು ಅಂತ ಅನ್ನುವಂಥ ವಿಚಾರ ಯಾವಾಗ ಮೂಡ್ತು ನಿಮ್ಗೆ? ಮುಖ್ಯವಾಗಿ ನಮ್ಮ ಅಧ್ಯಾಪಕರ ಪ್ರೋತ್ಸಾಹನೆ. ನಾನು 4ನೇ ತರಗತಿ ಇದ್ದಾಗ ಮಹಾತ್ಮ ಗಾಂಧಿ ಬಗ್ಗೆ ಒಂದು ಸ್ಪೀಚ್ ಇತ್ತು, ಭಾಷಣ ಸ್ಪರ್ಧೆ ಇತ್ತು ಅಲ್ಲಿ ರಾಮದೇವ್ ಗಲ್ಲಿ ಅಂತಿದೆ ಬೈರಾಮ್ನಲ್ಲಿ, ರಾಮದೇವ್ ಗಲ್ಲಿ ಕಾಂಗ್ರೆಸ್ ಕಮಿಟಿ ಇದೆ ಅಲ್ಲಿ ಪಕ್ಕದಲ್ಲಿ ಇತ್ತು. ಆಗ ಓದುವಾಗ ಮಹಾತ್ಮ ಗಾಂಧಿ ಬಗ್ಗೆ ನಾನು ಸ್ಪೀಚ್ ಕೊಟ್ಟೆ, ಅದು ನನಗೆ ಪ್ರೈಸ್ ಕೊಟ್ಟರು. ಪ್ರೈಸ್ ಅಂದರೆ ಎಚ್ ಎಂ ನಾಯಕ ಅಂತ ಒಂದು ಪುಸ್ತಕ ಆಯಿತು, ಅದನ್ನು ಕೊಟ್ಟರು. ಎಚ್ ಎಂ ನಾಯಕ ಅಂತ ಪುಸ್ತಕ ಕೊಟ್ಟರು, ಅದೊಂದು ಉಮೇದಾಯಿತು ನನಗೆ. ಹಾಗೆ ಬರೀತಾ ಹೋದೆ. ಆಮೇಲೆ ನಮ್ಮ ಸ್ಕೂಲ್ ಟೀಚರ್ ಕೂಡ ಒಳ್ಳೆ ಹಾರ್ದಿಕವಾಗಿದ್ದರು, ನಮಗೆ ಒಂದು ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಅದರಿಂದಾಗಿ ಸರ್ದಾರ್ ಸ್ಕೂಲಲ್ಲಿ ನಾನು ಕಲಿತಾ ಇದ್ದೆ ಬೈರಾಮ್ನಲ್ಲಿ. ಆಮೇಲೆ ಇದರಲ್ಲಿ ಕನ್ನಡ ಶಾಲೆ ಇದ್ದಾಗ ನಮ್ಮ ಮಾಸ್ತರ್ ಇದ್ದರು, ನಾಕ ಕುಲಕರ್ಣಿ ಅಂತ, ಅವರು ಒಂದು ಸಂಘಟನೆ ಮಾಡ್ತಾರೆ ಚಿದಂಬರ ಗುಡಿ ಅಂತಿದ್ದಲ್ಲಿ, ಚಿದಂಬರ ನಗರ ಅಂತ. ಅಲ್ಲಿ ನಾಕ ಕುಲಕರ್ಣಿ ಅಂತಂದರೆ ಒಳ್ಳೆ ಸಮಾಜ ಸೇವಕರು ಅವರು, ನಮ್ಮ ಗುರುಗಳು. ಅದು ಇವತ್ತು ಈಗಿಲ್ಲ ಅವರು, ಆದರೆ ಅವ್ರು ಮಾಡಿದ ಕೆಲಸ ಭಾಳ ದೊಡ್ಡದೆ. ಚಿದಂಬರ ಗುಡಿ ಕಟ್ಟಿದ್ದಾರೆ, ಅಲ್ಲೆಲ್ಲ ಕನ್ನಡ ಕೂಡಿ ಒಕ್ಕಟ್ಟು ಮಾಡಿದ್ದಾರೆ. ನಮ್ಮ ತಮ್ಮ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಚಿದಂಬರ ಅಂತ. ಅಂದ್ರೆ ನೀವು ಹೇಳ್ತಿರೋ ರೀತಿ ಬೆಳಗಾವಿಯೊಳಗೆ ಒಂಥರ ಯಾವಾಗಲೂ ಜನರಿಗೆ ಏನು ಅನಿಸ್ತಿರ್ತಾನಂತಂದ್ರೆ ಮರಾಠಿಗರು ಮತ್ತು ಕನ್ನಡಿಗರ ಮಧ್ಯೆ ಒಂಥರ ಸಂಘರ್ಷ ನಡೀತಿರ್ತದೆ, ಭಾಷಾವಾರು ತೊಂದರೆಗಳಾಗ್ತಿರ್ತಾವ, ಜನ ಯಾವಾಗಲೂ ಒಂಥರ ಏನೋ ಒಂದು ಉದ್ವಿಗ್ನ ಸ್ಥಿತಿಯೊಳಗಿರ್ತಾರ ಭಾಷಾ ವಿಚಾರದಾಗ ಅಂತ. ಖರೇನು ಹಂಗ ಅದಾನ ಸರ್? ಹಂಗೇನಿಲ್ಲ, ಅದು ರಾಜಕೀಯವೇ, ಕೇವಲ ಒಂದು ರಾಜಕೀಯ. ಅದು ಒಂದು ತಗೊಂಡ ಭಾರತ ಅಂತ ಪೇಪರ್ನಾಗೋ ತಮ್ಮ ಲಾಭ ಮಾಡ್ಕೋ ಸಲುವಾಗಿ ಒಂದು ರಾಜಕೀಯ ಪದವಿ ಮಾಡ್ತಾರೆ. ಅದು ನಾವು ಅಲ್ಲಿ ಹುಟ್ಟಿ ಅಲ್ಲೇ ಬೆಳೆದು. ನಾನು ಹುಟ್ಟಿದ್ದೆ ಮಾಗುತಿ ಗಲ್ಲಿಯಲ್ಲಿ, ಬೆಳಗಾವಿ ಮಾಗುತಿ ಗಲ್ಲಿಯಲ್ಲಿ ಹುಟ್ಟಿದ್ದು, ಗಂಗೂಬಾಯಿ ಹಾಸ್ಪಿಟಲಲ್ಲಿ. ಅದಕ್ಕಾಗಿ ನಾನು ಅಲ್ಲಿಂದ ನೋಡ್ತಾ ಇದ್ದೇನೆ, ನಮ್ಮ ಕನ್ನಡ ಜನರು ಮರಾಠಿ ಜನರು ಬಾಂಧವ್ಯ ಇದೆ ಅಲ್ಲಿ. ಅದಕ್ಕೆ ನಾನು ಇದಕ್ಕೆ ಆಗಕ್ಕೆ ಹೋದಾಗ ಒಂದು ಜೋಕ್ ಆಯಿತು, ಆ ಜೋಕ್ ಹೇಳ್ಬೋದು? ಬೇ ಲಗಾವ್ ಅವ್ರು ಕೇಳಿದಲ್ಲಿ ಅಗಾದಲ್ಲಿ ಇಂದ 18 ಮೈಲ್ ಸುಮಾರು ಫತೇಪುರ್ ಸಿಕ್ಕಿ ಇದೆ, ಅಕ್ಬರ್ನ ರಾಜಧಾನಿ ಫತೇಪುರ್ ಸಿಕ್ಕಿ ಬುಲಂದ್ ದರ್ವಾಜೆ ಇದೆಲ್ಲ. ನಾನು ಅಲ್ಲಿ ಇದಕ್ಕೆ ಬೇಟ್ ಮಾಡಲಿಕ್ಕೆ ಆಗಕ್ಕೆ ಹೋಗಿದ್ದೆ. ಸೆಲೆಕ್ಟೆಡ್ ಫ್ರಮ್ ಗೋವಾ, ಗೋವಾದ ದೊಣ್ಬಸ್ಕೋ ಹೈಸ್ಕೂಲಿಂದ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಅಂತ ಅಲ್ಲಿ ನನಗೆ ಕರೆಸಿದ್ರು. ಆಲ್ ಗೋವಾದದ್ದು, ಬರೀ 20 ಸೀಟ್ ಅಷ್ಟೇ ಇತ್ತು, ಅದರಲ್ಲಿ ಒಂದೇ ಒಂದು ಸೀಟ್ ಗೋವಾದಿತ್ತು. ಅದಕ್ಕೆ ಗೋವಾ ನರೇಶ್ ಅಂತ ನನಗೆ ಅವ್ರು ಚಾಷ್ಟೆ ಮಾಡಿದ್ರು. ಇರಲಿ, ಅದೇನು ಇರಲಿ, ಅವಾಗಂದ್ರೆ ನನಗೆ ಕವಿ ಅಂತ ನನಗೆ ಒಂದು ಆಸೆ ಹೇಳ್ಬೇಕಂತಿತ್ತು. ಆಗ ಅವರು ಫತೇಪುರ್ ಸಿಕ್ಕಿಗೆ ಕರೆಸಿದ್ರು. ಫತೇಪುರ್ ಸಿಕ್ಕಿ ಸಾಯಂಕಾಲ ಕ್ಯಾಂಪ್ ಫೈರ್ ಇತ್ತು, ಬೆಂಕಿ ಹಚ್ಚಿ ಇದು ಮಾಡ್ತಾರಲ್ಲ ಕವಿ ಶಾಯರಿ ಮಾಡ್ತಾರಲ್ಲ, ಹಾಗೆ ಶಾಯರಿ ಹೋಗ್ತಾರೆ. ಆಗ ಅವಾಗ ನಾನು ಕೇಳಿದ್ರು ನಿಮ್ಮ ಹೆಸರೇನು ಅಂತ, ನಾರಾಯಣ ಕುಲಕರ್ಣಿ ಅಂತ ಹೇಳಿದೆ. ಆಪ್ ಕಹಾ ಕೆ ಅಂದ, ಒಂದು ಜೋಕ್ ನನಗೆ ಗೊತ್ತಾಯ್ತು, ಹಮ್ ಬೇ ಲಗಾಮ್ ಕೆ ಹೇ, ಬೇ ಲಗಾಮ್ ಕೆ ಹೇ, ಬೇ ಲಗಾಮ್ ಕೆ ಹೇ ಅಂದೆ. ಅಂದ್ಕೊಳ್ಳೆ ಆಕಿ ಹುಡುಗಿ ಬಹಳ ಚೆಂದಾಗಿದ್ರು ಹುಡುಗಿ, ಅವ್ ನಾನು ಅದ ಮೇಲೆ ಇಂಪ್ರೆಸ್. ಆಗ ಯಂಗ್ ಬಾಯ್ ಇತ್ತಲ್ಲ, ಆಗ ಒಂದು ಮತ್ತೊಂದು ಪ್ರಶ್ನೆ ಕೇಳಿದ್ ಆಕಿ, ಕ್ಯಾ ಆಪ್ಕಿ ಶಾದಿ ಹುಯ್ಯ ಕ್ಯಾ ಅಂತ. ಆಗ ಹೆಂಗಿದ್ದಾರೆ ಮದುವೆ ಆಗಿದ್ದಲ್ಲ, ನಹಿ ಅಂತ ಹೇಳಿದೆ, ಕಪ್ಪು ಹೋದ್ರು. ಆಮೇಲೆ 30 ವರ್ಷ ನಂತರ ಮಾನಸ್ ಗಂಗೋತ್ರಿ ಮೈಸೂರಲ್ಲಿ MA ಮಾಡ್ಲಿಕ್ಕೆ ಹೋಗಿದ್ದಲ್ಲ, ಆಗ ಹಿಂದಿ MA ಮಾಡ್ತಾ ಇದ್ದೆ ಅಲ್ಲಿ. ಆಗ ಅದೇ ಅಲ್ಲಿ ಒಂದು ಇದಿದೆ ಗಾರ್ಡನ್, ಮಾನಸ್ ಗಂಗೋತ್ರಿಯಲ್ಲಿ ಗಾರ್ಡನ್ ಅಲ್ಲಿ ಒಂದು ಮೆಟ್ಲ ಮೆಟ್ಲ ಇದೆ ನೋಡಿ, ಇದು ಫೌಂಟೇನ್ ಇದೆ. ಅಲ್ಲಿ ಕೂಡ ಕವಿ ಸಮ್ಮೇಳನ ಇತ್ತು ರಾತ್ರಿ, ಅಲ್ಲಿ ಕ್ಯಾಂಪ್ ಫೈರ್ ಇತ್ತು. ಕ್ಯಾಂಪ್ ಇದ್ದಾಗ ಅಲ್ಲಿ ಕೂಡ ಅದೇ ಸನ್ನಿವೇಶ ಬಂತು, ಹೆಸರು ನಿಮ್ದು ಅಂತ ಅಂದ್ರು. ಆ ಕಹಾ ಕೆ ಅಂದ್ರು, ಅಲ್ಲಿ ಒಂದು ಜೋಕ್ ಅದೇ ಮಾಡಿದ ನಾನು, ಹಮ್ ಬೇ ಲಗಾಮ್ ಕೆ ಹೇ ಅಂತಂದೆ. ನಾನು ಅಲ್ಲಿ ಸೆಕ್ರೆಟರಿ ಆಗಿದ್ದೆ MA ಅದರಲ್ಲಿ. ಆಮೇಲೆ ಅದಕ್ಕೆ ಅಲ್ಲಿ ಅದೇ ಆ ಕ್ವಶನ್ ಕೇಳಿದಕ್ಕೆ, ಅದಕ್ಕೆ ಆ ಮಹಿಳೆ ಅಲ್ಲಿ ಯಂಗ್ ಹುಡುಗಿದಲ್ಲ, ಇಲ್ಲಿ ದೊಡ್ಡ ಮಹಿಳೆ ಇದ್ದು 30 ವರ್ಷ ನಂತರ. ಈಗ ಆಮೇಲೆ ಅವ್ರು ಅದೇ ಕ್ವಶನ್ ಕೇಳಿ, ಕ್ಯಾ ಆಪ್ಕಿ ಶಾದಿ ಹುಯ್ಯ ಕ್ಯಾ ಅಂತ. ಹಾ ಹುಯ್ಯ ಅಂತ. ಅದೇ ಆಪ್ ಲಗಾಮ್ ಲಗೈ, ಆ ಬೇ ಲಗಾಮ್ ಹಾಗೆ. ಅವಾಗ ನೀವು ಬಹುಶಃ ಹಮ್ ಬೇ ಲಗಾಮ್ ಘೋಡೆ ಹೇ ಅಂತ ಹೇಳಿದ್ರು ಹೇಳ್ಬೋದಿತ್ತು. ಆಪ್ ಲಗಾಮ್ ಲಗೈ, ಆ ಶಾದಿ ಹೋಗೈ. ಅಲ್ಲ, ಅವಾಗ ಬಹುಶಃ ನೀವು ಹಮ್ ಬೇ ಲಗಾಮ್ ಘೋಡೆ ಹೇ ಅಂತ ಹೇಳಿದ್ರು ಹೇಳ್ಬೋದಿತ್ತು. ಅಲ್ಲ, ನೀವೇ ಹೇಳಿದಾಗ ಈಗ ಈ ಹಿಂದಿಯಲ್ಲಿ MA ಮಾಡ್ತೀರಿ, ಡಿಪ್ಲೊಮಾ ಬಂಗಾಳಿಯಲ್ಲಿ ಮಾಡ್ತೀರಿ, ಈ ಬೇರೆ ಬೇರೆ ಭಾಷೆಗಳಲ್ಲಿ ಪದವಿ ತೆಗೆದುಕೊಳ್ಬೇಕು ಅನ್ನುವಂಥ ಆಸಕ್ತಿ ಹೇಗೆ ಬಂತು ನಿಮಗೆ? ಅದೇ ನಾನು ಇದಕ್ಕೆ MA ಮಾಡ್ಲಿಕ್ಕೆ ಹೋದಾಗ ಅದಕ್ಕಿಂತ ಮುಂಚೆ BEd ಮಾಡ್ಲಿಕ್ಕೆ ಹೋಗಿದ್ದಲ್ಲ ಆಗದಲ್ಲಿ, ಅಲ್ಲಿ ಎಲ್ಲ ಭಾಷೆ ಜನ ಬಂತು ಅಲ್ಲಿ. ನನಗೆ ಸ್ಪೆಷಲಾಗಿ ಕೇರಳದವರು, ಬಂಗಾಳಿಯವರು, ಎಲ್ಲ ನಾರ್ತ್ ಇಂಡಿಯಾ, ಆಲ್ ಇಂಡಿಯಾದವರು.
ಇಪ್ಪತ್ತು ಜನ ಸೆಲೆಕ್ಟ್ ಮಾಡಿದ್ರು ಪ್ರತಿಯೊಂದು ಸ್ಟೇಟ್ನಿಂದ ಅಂತ. ಅಲ್ಲಿ ಎಲ್ಲ ಜನ ಬಂದ ಕೂಡಲೇ ನನಗೆ ಅನಿಸ್ತು ಭಾಷೆಯೆಲ್ಲ ಬೇರೆ ಇದ್ರು ಭಾಷೆ ಭಾವ ಒಂದೇ ಇದೆ. ನಾವು ಮದರ್ ಅಂದ್ರೂ ಒಂದೇ, ಅಮ್ಮ ಅಂದ್ರೂ ಒಂದೇ, ಅಯ್ಯ ಅಂದ್ರೂ ಒಂದೇ. ಆಮೇಲೆ ಇದು ರಾಜಕೀಯ ಯಾಕೆ ಬೇಕಿಲ್ಲಿ ಅಂತ ಬಿಟ್ಟೆ. ಸ್ಪೆಷಲ್ ಆಗಿ ನನಗೆ ಕೇರದು ಕೆಲವು ಜನ 16 ಜನ ಹುಡುಗಿಯಾಗಿದ್ರು ಅಲ್ಲಿ, ಅವರು ತಮ್ಮದು ಭಾಷೆ ಬಗ್ಗೆ ಹೇಳಿದ್ರು, ಕವಿತೆ ಬಗ್ಗೆ ಹೇಳಿದ್ರು. ಚಮಿನ್ ಅಂತ ಪಿಕ್ಚರ್ ಇತ್ತು, ಚಮಿನ್ ಪಿಕ್ಚರ್ ನೋಡಿಬಹುದು ನೀವು. ಆಮೇಲೆ ಆ ಚಮಿನ್ ಪಿಕ್ಚರ್ದಲ್ಲಿ ಹಾಡುಗಳನ್ನು ಕೂಡ ನನಗೆ ಕಲಿಸಿದ್ರು ಅವರು, ಕೇರದು ಮಲಯಾಳಿ ಹಾಡುಗಳನ್ನು ಕೂಡ ಅದು ಅವನು ಕೂಡ ನಾನು ಹಾಡ್ತಾ ಇದ್ದೆ. ಹಂಗಾಗಿ ಒಂದು ಆತ್ಮೀಯರಾದ ಅಂದರೆ ಅವ್ರ ಭಾಷೆಗಳನ್ನು ನಾವು ಕಲಿತಾಗ ಒಂದು ಆತ್ಮೀಯತೆ ಬರ್ತದೆ. ಮುಖ್ಯ ನಮ್ಮ ಜೀವನದಲ್ಲಿ ನಾವು ಬದುಕಬೇಕಾದ್ರೆ, ಸಂತೋಷ ಪಡಬೇಕಾದ್ರೆ ಆತ್ಮೀಯತೆ ಬೇಕು. ನಿಮ್ಮಂತ ಒಂದು ಆತ್ಮೀಯತೆಯಿಂದ ನಾನು ಇಲ್ಲಿ ಒಂದು ಅನುಭವ ಹೊರಗೆ ಪಾಡ್ತಾ ಇದ್ದೇನೆ. ಅದೇ ಒಂದು ಸಂತೋಷ ಜೀವನದ ಈಗೋದು ಆತ್ಮೀಯ ಭಾವ ಅದು ಮುಖ್ಯ. ಮತ್ತು ನಾವು ನಮ್ಮ ಅಹಂಕಾರ ಮರೆತು ನಾವು ಎಲ್ಲ ಜೊತೆಗೆ ಒಂದು ಕೂಡಬೇಕು. ನೀವು ಬೀಚಿಯವರ ವಿಚಾರ ಎತ್ತಿದ್ರಿ, ಬೀಚಿಯವರ ಹಾಸ್ಯ ಕವಿತೆಯನ್ನು ಬರಿತಾ ಬರಿತಾ ಏನೋ ಬರೆದು ಬಿಟ್ರಿ ಅಂತ ಹೇಳಿ. ಹೇಳ್ರಿ ಹೇಳ್ರಿ. ಅಜ್ಜಿ ಹತ್ರ ಇದೆ ಆಗ ಏನೋ ಪುಸ್ತಕ ಕವಿತೆ ಅದು ಇದು ಬರಿತಾ ಇದೆ, ಏನು ಮಾಡ್ತಿದೆ, ಬೆಂದ್ರೆ ಅವ್ರ ಬಗ್ಗೆ, ಮಾಸ್ತಿಯವ್ರ ಬಗ್ಗೆ, ಆಮೇಲೆ ಬೆಟ್ಟಿ ಕೃಷ್ಣ ಶರ್ಮ ಆನಂದ ಕಂದ ಇದ್ರಲ್ಲ ಅವರು, ನಾಲ್ಕು ನಮ್ಮ ಇವಂತಾರಲ್ಲ ಅವರು ರೇಡಿಯೋದ ಹೋಗಿದ್ರಲ್ಲ, ಅವ್ರು ಏನಾದ್ರು ಕಾಂಟ್ಯಾಕ್ಟ್ ಆಗಿತ್ತು. ಆಮೇಲೆ ಬಹುಭಾಷಾ ಕವಿ ಸಮ್ಮೇಳನ ಇದು ಇದು ವೀರರಸ ಪ್ರಧಾನ ಕವಿ ಸಮ್ಮೇಳನ ಅಂತ ಲಿಂಗಾಯತ್ ಕಾಲೇಜಲ್ಲಿ ಇತ್ತು. ಆಗ ನಾನು 8th ಹುಡುಗ ಇದ್ದೆ, ಅವಾಗ ಹತ್ರ ನೋಡ್ಲಿಕ್ಕಿಂತ ಹೋಗಿದ್ದೆ. ಬೇಂದ್ರೆ ಮತ್ತು ಇವರು ನಮ್ಮ ಬೆಟ್ಟಗೈ ಕೃಷ್ಣ ಶರ್ಮ ಆನಂದ ಕಂದ, ಆಮೇಲೆ ಮತ್ತೊಬ್ಬರು ಇವರು ನಮ್ಮ ಕೃಷ್ಣಮೂರ್ತಿ ಪುರಾಣಿಕ ಅವರು ಅವೆಲ್ಲ ಇದ್ರಲ್ಲಿ ಇದಕ್ಕೂ ಅವನ್ನ ನೋಡ್ಬೇಕಂತ ಕುತೂಹಲ ನನಗೆ. ಭಾಗ ಕೃಷ್ಣಮೂರ್ತಿ ಪುರಾಣಿಕ ಪಿಕ್ಚರ್ ಬಂತಲ್ಲ, ಹೂವು ಚಲುವೆಲ್ಲ ತಂದಿತ್ತು ಹಾಡೆಲ್ಲ ನೋಡೋಣ ಭೇಟಿ ಆಗೋಣ ಅವ್ರಿಗೆ ಅಂತಂದೆ. ಆಮೇಲೆ ಇವ್ರದ್ದು ಬೆಂದ್ರೆ ಅವ್ರದ್ದು ಮೂಡೆಲ್ಲ ಮನೆಯ ಮುತ್ತಿನ ನೀರಿನ ಅದಂತೂ ಆಮೇಲೆ ಅದು ಅದು ಎದೆಯಾಗಿತ್ತು ಬೆದೆಯಾಗಿತ್ತು ಹದ ಮಾಡು ಹೃದಯದಿ ಹುಲವನ್ನು ಹದ ಬಗೆ ನಗತಂತ ಹೃದಯ ವಾಸಿ ಅಂತ ಬೆಂದ್ರೆ ಹೇಳಿದ್ರು. ಆಮೇಲೆ ಕುವೆಂಪು ಅವ್ರಿಗೆ ಭೇಟಿಯಾಗಿದ್ದೆ ಇಲ್ಲಿ ಎಮ್ ಎ ಮಾಡುವಾಗ. ಆಗ ಅವರು ಹೇಳಿದ್ರು ನನ್ನ ಹಿಂದಿ ನನ್ನ ಕವಿತೆ ಮೆಚ್ಚಿಕೊಂಡು ಅವರು ತಮ್ಮ ಕವಿತೆ ಕೊಟ್ಟರು, ಓ ನನ್ನ ಚೀಕತನ ಆಗು ನೀ ಅನಿಕೇತನ ಅಂತ ಹೇಳಿದ್ರು. ಅದನ್ನೇ ನಾವು ಅವರು ಹಿಂದಿಯಲ್ಲಿ ಮಾಡಿ ಅಂತ ನನಗೆ ಹೇಳಿದ್ರು. ಅದು ಅನ್ಫಾರ್ಚುನೇಟ್ಲಿ ಅವ್ರು ಮಾಡಿ ನಾ ಮಾಡುವ ಹೊತ್ತಿಗೆ ಅವ್ರಿಗೆ ಸಿಗಲಿಲ್ಲ ಅವ್ನ ಕೈಗೆ. ಆದ್ರೆ ಅವ್ರು ನನಗೆ ಹೇಳಿದ್ರು ಉದಯ ಕವಿ ಅಂತ ಏನಿದೆಲ್ಲ ಅಲ್ಲಿ ಹೋಗಿದ್ದೆ. ಆಗ ಅವ್ರಿಗೆ ಬೆಂದ್ರೆಯವ್ರ ಬಗ್ಗೆ ಓಕೆ ಬೆಂದ್ರೆಯವ್ರು ಭಟ್ಟ ಇದ್ದಾಗ ನೀವು ಹೋಗಿ ಕವಿ ಆಯ್ತು ಚೆನ್ನಾಗಿತ್ತು ಅಂತ ಚೆನ್ನಾಗಿ ಮಾತಾಡ್ತಿದ್ರು. ಆದ್ರೆ ದಗ ಬೆಂದ್ರೆ ಜೊತೆಗೆ ನಮ್ಮ ಸಂವಾದ ಜಾಸ್ತಿ ಆಗಿದೆ. ಮುಖ್ಯವಾಗಿ ಬೆಂದ್ರೆಯವ್ರ ಜೊತೆಗೆ ನಾನು ಕಾಣಬೇಕಂತ ಹೋಗಿದ್ದು. ಆಗ ಕೆಲವೊಂದು ಘಟನೆ ಆಗಿದೆ. ಅಲ್ಲ ನೀವು ಬೀಚಿಯವ್ರ ವಿಚಾರ ಹೇಳಿದ್ರಿ, ಬೀಚಿಯವ್ರ ಬೀಚಿಯವ್ರ ಅಂದ್ರೆ ನಾನು ಜೋಕ್ ಮಾಡ್ತದೆ ಬರೆಯಬೇಕಂತ ಏನೋ ಒಂದು ಬರ್ತಾ ಇದೆ. ಅದು ಏನೋ ಬರೀತು ಬರೆಯಬೇಕಂದೇ ಹೊಸ ಸುಟ್ಟು ನಾನು ಮೊದಲೇ ಕವಿತೆ ಹೊಸ ಸುಟ್ಟಿ ಒಂದನ್ನು ಬರೆಯ ರಚಿಸಬೇಕಂದೆ ಅಂತ ಒಂದು ಮನಸ್ಸಲ್ಲೂ ಮಜ್ಜಿಗೆಯ ನವನಿ ದೊರಕ್ತಿತ್ತು ಅಂತ. ಅಂದ್ರೆ ಬೆಣ್ಣೆ ಕಳೆದಾಗ ನಾವು ಹಾಕ್ತೇವೆ ಹಾಗೆ ಮನಸ್ಸನ್ನು ನಮ್ಮ ಭಾವನೆಗಳನ್ನು ವಿಚಾರಗಳನ್ನು ನಾವು ಒಂದು ಚಿಂತನೆ ಮಾಡಿದರೆ ಏನೋ ಒಂದು ಹೊರೆ ಹೊಸ ವಿಚಾರ ಭಾವ ಬರ್ತದೆ ಅಂತ ಬಂತು. ಅದಕ್ಕೆ ಅದನ್ನು ಮಾಡಿದೆ ನಾನು. ಹಾಗಾಗಿ ಅದು ಕವಿತೆ ಎಲ್ಲ ಲಾಯಕ್ ಆಯ್ತು. ಅದನ್ನೇ ನಾನು ನಾಡೋದ್ರಲ್ಲಿ ಕಳಿಸಿದೆ ನಮ್ಮ ಅರವಿಂದ್ ಜೋಶಿ ಅವ್ರದ್ದು ಇದ್ರಲ್ಲ ಅಲ್ಲಿ ಬೆಳಗಾವಿಯಲ್ಲಿ ಅರವಿಂದ್ ಜೋಶಿ ಅವರೇ ಕನ್ನಡದ ಇವಾಗ ಹೋಗಾಡ್ದವರು. ಅರವಿಂದ್ ಜೋಶಿ ಅಂದ್ರೆ ತಂದೆಯವರು, ಇವಾಗ ನಮ್ಮ ರಾಘವಿಂದ್ ಜೋಶಿ ಅವ್ರು ತಂದೆಯವರು. ಅವ್ರು ಎಷ್ಟೋ ಸಾಹಿಪುರ್ ಸ್ಕೂಲ್ ಕೊಡ್ತಾ ಇದ್ದ ಮಾಡಿದಾಗ ಅವರು. ಆಮೇಲೆ ಬಂದು ದತ್ತಾಗಿದ್ರಲ್ಲ ಕಾಂಗ್ರೆಸ್ ಅಲ್ಲಿ, ಅವಾಗ ಜೊತೆಗೆ ಅವ್ರು ದಿಲ್ಲಿಗೆ ಹೋಗ್ತಾ ಇದ್ರು. ಅವ್ರ ಮೊಮ್ಮಕ್ಕೂ ಕೂಡ ನಾನು ಆಟ ಆಡಿದ್ದೇನೆ ಕಾಂಗ್ರೆಸ್ಗೆ, ಜೀಪ್ ನಲ್ಲಿ ಕುತ್ಕೊಂಡು ಕಾಂಗ್ರೆಸ್ಗೆ ಹೊಟ್ಟೆ ಕೊಡಿ ಹೋಟ್ ಕೊಡಿ ಅಂತ ಹೋಗಿದ್ದೆ. ಕೈ ಜೈ ಅಂತ ಮಾಡ್ಕೊಂಡು ಓಡಾಡ್ತ ಹೋಗಿದ್ದೆ. ಆಗ ಹೀಗೆ ಏನೇನು ಮಾಡ್ತಾ ಇದ್ರು ಪರಿಸರ ಮುಖ್ಯವಾಗಿ ಬೆಳಗಾವಿನಲ್ಲಿ ಕನ್ನಡ ಜನ ಚಿಂತ ಎಲ್ಲ ಜನರು ಹಾರ್ಟಿ ಜನ. ಅದರಲ್ಲಿ ಮರಾಠಿ ಕವಿತೆಗಳು ನನಗೆ ಹಿಡಿಸಿವೆ. ಅದರಲ್ಲಿ ಒಂದು ಕವಿತೆ ಅಂತೂ ಭಾಳ ಚೆನ್ನಾಗಿದೆ ಮರಾಠಿಯಲ್ಲಿ. ಅದು ಕನ್ನಡದಲ್ಲಿ ಇರಲಿ ಮರಾಠಿಯಲ್ಲಿ ಇರಲಿ ಅಥವಾ ಬೇರೆ ಭಾಷೆಯಲ್ಲಿ ಇರಲಿ ಹಾರ್ದಿಕವಾಗಿ ಇದ್ರೆ ಅದು ಒಂದೇ ಒಳ್ಳೆ ಕವಿತೆ. ಅಲ್ಲ ಬಹುಶಃ ನೀವು ಮೊದಲ ಅಂದ್ರೆ ನಿಮ್ಮ ಯುವಾವಸ್ಥೆಯಲ್ಲಿ ಬರೆದಂತಹ ಯಾವ್ದಾದ್ರೂ ಕವಿತೆ ನೆನಪಿದೆಯಾ ಸರ್? ದಯವಿಟ್ಟು ದಯವಿಟ್ಟು ಹೇಳಿ ಸರ್, ನೀವು ನೆನಪಿದ್ರೆ ನೆನಪಿದ್ರೆ ಹೇಳ್ರಿ. ಆಮೇಲೆ ಇದು ಎಲ್ಲಂ ಬಗ್ಗೆ ಇದೆ. ಕರುಣೆಯ ಸಾಗರಿ ಆದಿಮಾತೆಯೇ ಜಯ ಜಯ ಎಲ್ಲಮ್ಮ ಕವಿತೆ ದೋಸ್ ನಿಮ್ಗೆ ನೆನಪಿಲ್ಲ. ತಾಣದಲ್ಲಿ ನೀ ಗಾನದಲ್ಲಿ ನೀನೇ ಸಗವಾಸ್ವ ಅದ್ರ ಕಡೆ ಕೊನೆಯ ಸಾಲು ನೆನಪಿದೆ. ವಿಶ್ವದೊಡಲಿನ ವಿಶ್ವ ಮಾತೆ ವಿಶ್ವದೊಡಲಿನ ವಿಶ್ವ ಮಾತೆ ನಿನಗೆ ನೀವು ದಾಸೆ ನಶ್ವರವಾಗಿ ಕ್ಷಣಿಕ ಕಾಣಿಕೆ ನಾವು ಅದನ್ನ ಕೊಡ್ತೇವೆ ಇದನ್ನ ಕೊಡ್ತೇವೆ ಅಂತ ದೇವರಿಗೆ ನಾವು ಹೇಳ್ತೇವಲ್ಲ ಹಾಗೆ ನಶ್ವರವಾಗಿ ಕ್ಷಣಿಕ ಕಾಣಿಕೆ ನಿನ್ನಂತು ವಿಶ್ವದೊಡಲಿನ ವಿಶ್ವ ಮಾತೆ ನೀನು ಅಂತ ಹಾಕಿದೆ. ಅದಾಗಿ ಲೈಕ್ ಆಯ್ತಲ್ಲ.
ಬೆಂಗಳೂರಿಗೆ ಬಹಳ ಲೈಕ್ ಆಯ್ತು ಅದು. ಆಮೇಲೆ ಬೆಂಗಳೂರು ಮೆಚ್ಚಿದ ಕವಿನ ಅಂದ್ರೆ ಕವಿ ಹೃದಯ ಹಾಡುವುದು ಎಂದೆಂದಿಗೂ ಅಂತ ಹಾಕಿದ್ದೆ. ಅವ್ರು ನನ್ನ ಕವಿತೆಗಳನ್ನೆಲ್ಲ ನನ್ನ ಬಾಯಿಂದ ಕೇಳಿಸಿಕೊಂಡು ಕೂತ್ಕೊಂಡು ಈಗ ನೀವು ಹಾಗೆ ಹಾಗೆ ಒಂದು ಎನ್ಕರೇಜ್ ಮಾಡ್ತಾ ಇದ್ರು ದಗಾ ಬೆಂದ್ರೆ ಅವರು. ಆಗ ಒಂದು ಘಟನೆ ಆಯ್ತು ನನ್ನ ಕನ್ನಡ ಬಗ್ಗೆ. ಇವಾಗ ನಾನು ತಗೊಂಡಿದ್ದೆ ಬೆಂದ್ರೆ ಅಂದ್ರೆ ಅವಾಗ ಮರಾಠಿ ಕವಿ ಅಂತ ತಗೊಂಡಿದ್ದೆ. ಅದ್ರಾಗ ಮೂಲ ಕೊಂಕಣಿ ಮಾತೃಭಾಷೆ, ಮನೆಯಲ್ಲಿ ಮರಾಠಿ ಮಾತಾಡ್ತಾರೆ, ಆದ್ರೆ ಕನ್ನಡದಲ್ಲಿ ಜ್ಞಾನಪೀಠ ಅವಾರ್ಡ್ ಸಿಕ್ಕಿದ್ರು. ಇಂಥ ಒಂದು ಅದ್ಭುತ ವ್ಯಕ್ತಿ ಅವರು. ಅವಾಗ ನಾವು ಕರೆಸಿದ್ದೇವೆ ಬೆಂಗಳ ಇದು ಗೋವಾಕ್ಕೆ, ಅಭಿಜ್ಞಾನ ಶಕುಂತಲ ಮತ್ತು ಸಂಸ್ಕೃತದ ಕೆಲವೊಂದು ವಾಕ್ಯವನ್ನು ಮಾತಾಡಲಿಕ್ಕೆ ಅಂತ ಅವ್ರು ನಮ್ಮ ಮೂರು ಜನ ಮೂರು ದಿವಸ ಸಂಸ್ಕೃತ ಪ್ರಚಾರಣಿ ಸಭೆ ಅಂತಿದ್ದೆ ಅಲ್ಲಿ ಮಡ್ಗಾಂವದಲ್ಲಿ ಅವ್ರು ಕರೆಸಿದ್ರು. ಅಲ್ಲಿ ಡಾಕ್ಟರ್ ಕುಂದಗಿ ಅಂತಿದ್ರು, ಈಗ ಇಲ್ಲಿ ಮೈಸೂರಲ್ಲಿ ಇರ್ಬೋದು ಅವರು ಪ್ರೊಫೆಸರ್ ಅವ್ರಿದ್ದಲ್ಲಿ. ಆಗ ಅವರು ಮೂರು ದಿವಸ ದಗಾ ಬೆಂದ್ರೆ ಅವ್ರ ಭಾಷಣ ಕೇಳಕ್ಕೆ ನಾವು ಹೋಗ್ತಾ ಇದ್ದೆ. ಅವ್ರ ಕಾಗಲೇ ಅವ್ರ ಮನೆಯಲ್ಲಿ ಇದ್ದಾನು ಕುಂದಗಿ ಅವ್ರ ಮನೆಯಲ್ಲಿ. ಹೀಗಾಗಿ ನನಗೆ ಅದು ಮುಂದಾಗ ಲಾಭ ಸಿಕ್ತು. ಒಂದು ಎಂತಲ್ಲ ಸಂಸರ್ಗ ಅಂತ ಸಂಬಂಧ ಒಂದು ಕವಿತೆಯ ಇದು ಆಯ್ತು ಅಂತ ನಾನು ಹೇಳಬಹುದು. ಬೇಂದ್ರೆ ಅನ್ನುವಂತ ಒಬ್ಬ ಮಹಾನ್ ವ್ಯಕ್ತಿಯ ಸಂತ ಋಷಿ ಬಗ್ಗೆ ಮಾತಾಡಿದ್ರು, ಸಂತ ಋಷಿ ಕವಿಯವರು ಅವ್ರ ಬಗ್ಗೆ ಮಾತಾಡಿದ್ರೆ ಅವರ ಸಾಹಿತ್ಯವನ್ನಂತ ಜನ ಅಲ್ಲ ಒಂದು ಮುಖ್ಯವಾಗಿ ದಗಾ ಬೇಂದ್ರೆ ಬಗ್ಗೆ ಹೇಳ್ಬೇಕಂದ್ರೆ ಕವಿತೆಯಕ್ಕಿಂತ ಕವಿತೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರೆ ಮುಖ್ಯವಾಗಿ ನಾನು ಹೋದಾಗ ಅನುಭವ ಆಗಿತ್ತು. ಮುಖ್ಯವಾಗಿ ನಾನು ಹೋಗಿದ್ದೆ ಅದು ಒಂದು ಜೋಕ್ ಆಯ್ತು. ಅಲ್ಲಿಂದ್ರೆ ಆಗಾದಲ್ಲಿ ಇದ್ದಾಗ ನಾನು ಹಾಸ್ಟೆಲ್ ಇದ್ದೆ. ಆಗ ನಾವೊಂದು ನಾನು ಸಾಹಿತ್ಯ ಮುಂಚೆ ಮಾಡಿದ್ದೆ, ಇದು ಎಲ್ಲ ಮುಂಚೆ ಮಾಡಿದ್ದೆ. ಇದು ಇದು ಆಗಾದಲ್ಲಿ ಬಿ ಎಡ್ ಟ್ರೈನಿಂಗ್ ಇತ್ತಲ್ಲ, ಅದರಲ್ಲಿ ಎಷ್ಟೋ ಸಬ್ಜೆಕ್ಟ್ ರಿಪೀಟ್ ಆಗ್ತಾ ಇತ್ತು. ಅದಕ್ಕೆ ನಾನೇನು ಮಾಡ್ತಿದ್ದೆ, ಕೊನೆಯ ಸಾಯಂತ್ರ ಸಾಲಿನಲ್ಲಿ ಕೂತು ಕ್ಲಾಸ್ನಲ್ಲಿ ಲೆಕ್ಚರ್ ಹೇಳುವಾಗ ಕೊನೆಯ ಸಾಲಲ್ಲಿ ಕೂತು ಕವಿತೆ ಬಗ್ತಾ ಇದ್ದೆ. ಯಾಕಂದ್ರೆ ಮೂರು ಸಬ್ಜೆಕ್ಟ್ ಬಿಟ್ಟು ಬಾಕಿ ಎಲ್ಲ ಸಬ್ಜೆಕ್ಟ್ ನಂಗೆ ಗೊತ್ತಿತ್ತು. ನನಗೆ ಗೊತ್ತಿದ್ದ ವಿಷಯ ಅದನ್ನ ಏನು ಮಾಡೋದು ಅಂದರೆ ಇತಿಹಾಸ ಇದು ಎಲ್ಲ ಗೊತ್ತಿತ್ತು, ಸಾಹಿತ್ಯಿಕ ಇತಿಹಾಸ ಎಲ್ಲ. ಅದಕ್ಕೆ ಬರಿತಾ ಇದ್ದೆ. ಆಗ ಮರಾಠಿ ಜನರಿಗೆ ಸ್ವಲ್ಪ ಹೊಟ್ಟೆಗೆ ಇತ್ತು ಒಂದಿಬ್ಬರಿಗೆ. ಅವರು ಕುಲ್ಕರ್ಣಿ ಪಡ್ತಾನೆ ಕುದಿನ ಕುಜಿ ಹೋಗಿ ಲಿಖಿತ ಬೈಡ್ತಾ ಅಂತಂದ್ರು. ನಾವು ಮೂರು ಜನ ಒಂದು ರೂಮ್ನಲ್ಲಿ ಇದ್ದೀವಿ, ಹರೀಶ್ ಬೊಂಡೆ ಅಂತೊಬ್ರು, ಬನ್ವಾಗಿ ಲಾಲ್ ಅಂತೊಬ್ರು ಯು ಪಿ ಅವರು, ಆಮೇಲೆ ಒಬ್ಬ ಮರಾಠಿ ಒಬ್ಬ ಬಂಗಾಳಿ ಇವರು ನಮ್ಮ ಪಂಜಾಬಿ, ನಾನು ಕನ್ನಡದವ. ಹೀಗೆ ಮೂರು ಜನ ಒಂದು ರೂಮ್ನಲ್ಲಿ ಇದ್ದೀವಿ. ಆಮೇಲೆ ಅಲ್ಲಿ ಅವಾಗ ನಾವೇ ಮಾಡ್ತಿದ್ವಿ, ಚೆಸ್ ಆಡ್ತಾ ಇದ್ವಿ ಬೋರ್ವಾಗ ಅಂದ್ರೆ ಸ್ಕೂಲಿಂದ ಒಂಬತ್ತರಿಂದ ಐದುವರೆಗೆ ಬಿಡ್ತಿತ್ತಲ್ಲ. ಅದು ಮುಗಿದ ಕೂಡಲೇ ಏನಾಗ್ತಿತ್ತು, ಯಾವನೋ ಒಬ್ಬನು ಎಮ್ ಎಲ್ ಎನೋ ಯಾವನೋ ಕರ್ಕೊಂಬಂದು ಒಂದಲ್ಲಿ ಹಾಲ್ ಇತ್ತು, ದೊಡ್ಡ ಹಾಲು, ಆ ಸ್ಪೀಚ್ ಕೊಡ್ತಾ ಇದ್ವಿ ಅವಾಗ. ಸ್ಪೀಚ್ ಕೊಡ್ಕೊಳ್ಳಿ ಆಮೇಲೆ ನಮಗೆ 6 ಗಂಟೆ ಮೇಲೆ ಹೊರಗೆ ಹೋಗಿ ಶುರುವಾಗಿಲ್ಲ, ಏನು ಮಾಡಬೇಕು ಅಂತಾನೆ. ಆಮೇಲೆ 8 ಗಂಟೆ ಊಟ ಮಾಡಬೇಕು, ಊಟ ಮಾಡಿದ ಮೇಲೆ ಹೊರಗೆ ಹೋಗಂಗಿಲ್ಲ ಅಂದರೆ ಅಲ್ಲಿ ಐಡಿಯಾ ಮಾಡಿದ್ವಿ ನಾವು. ಅವಾಗ ಹೇಳಿ ಕಮ್ಯುನಿಸ್ ಮಾಡಿ ಒಬ್ಬರಿಗೆ ಆಗ ಊಟ ತೊಗೊಳ್ರಿ, ಒಂದಿಬ್ಬರು ಹೋಗ್ಬೇಕು ಹೊರಗೆ ಹೋಗ್ಬೇಕು ಅಂತ ಹಂಚ್ಕೊಂಡಿದ್ದೀವಿ. ಒಂದು ಸಲ ನಾನು, ಒಂದು ಸಲ ಅವ್ರಿಗೆ, ಒಂದು ಸಲ ಹೀಗೆ. ಅದಕ್ಕೆ ಅವ್ರಿಗೆ ಬನ್ನವಾಗಿ ನಾನು ಏನು ಹೇಳಿದೆ, ಅಲ್ಲಿ ಜನ ಮುಂದೆ ಮಾತಾಡ್ಬೋದಲ್ಲ, ಅರೆ ಹಮ್ ಭಗವಾನ್ ಕಾ ಆಶೀರ್ವಾದ ಲೇನೆ ಜಾತೆ ಹೇ ಅಂತ ಅವ್ನು ಗೊತ್ತಾಯ್ತು. ಅರ್ಥ ಏನು ಭಗವಾನ್ ಕಾ ಆಶೀರ್ವಾದ ಅಂದ್ರೆ ಅವೆಲ್ಲ ಮರಾಠಿ ಜನ ಅಲ್ಲಿ ಇದ್ರಲ್ಲ, ಅವ್ರಿಗೇನು ಗೊತ್ತಾಗ್ಲಿಲ್ಲ. ಅಲ್ಲಿ ಭಗವಾನ್ ಥಿಯೇಟರ್ ಅದರಲ್ಲಿ ಆಶೀರ್ವಾದ ಸಿನಿಮಾ ಆಯ್ತು. ನಮ್ ಕೋರ್ಟ್ ಲ್ಯಾಂಗ್ವೇಜ್ ಅದು ಭಗವಾನ್ ಕಾ ಆಶೀರ್ವಾದ ಲೇನೆ ಅಂತಂದ್ರೆ ಅವ್ನು ಗೊತ್ತಾಯ್ತು ಭಗವಾನ್ ಕಾ ಥಿಯೇಟರ್ ಕಾ ಆಶೀರ್ವಾದ ಸಿನಿಮಾ ನೋಡೋದಕ್ಕೆ. ಬಾಕಿ ಜನ ಮರಾಠಿ ಜನಕ್ಕೆ ಏನು ಗೊತ್ತಾಗ್ಲಿಲ್ಲ. ನಾವಿಬ್ರು ಗಪ್ಚಿಪ್ ಹೋಗ್ಬಿಟ್ಟಿವಿ ಅಂದ್ರೆ ಅವನು 8 ಗಂಟೆಗೆ ಸ್ಟಾರ್ಟ್ ಇತ್ತಲ್ಲ ಊಟ ತಗೊಂಡು ಇಡಬೇಕಲ್ಲ ಗುಂಪಿನಲ್ಲಿ. ಆಮೇಲೆ ನಾವು ಬಂದ್ಮೇಲೆ ನಾವು ಊಟ ಮಾಡ್ತಿದ್ದೀವಿ, ಅವನು ಹೋದಾಗ ನಾವು ಇಡ್ತಿದ್ದೀವಿ ಒಬ್ಬ ಟರ್ಮ್ಸ್. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ, ಅದಕ್ಕೆ ಅದೊಂದು ಜೋಕ್ ಆಗಿತ್ತು. ಆಮೇಲೆ ನಾವು ಚೆಸ್ ಆಡ್ತಾ ಕೂರ್ತಿದ್ವಿ, ಅದೊಂದು ಜೋಕ್ ಆಗಿತ್ತು. ಯಾಕಂದ್ರೆ ಅದೇ ಎಲ್ಲ ಇಡೀ ದಿವಸ ಎಲ್ಲ ಅವ್ರು ಲಕ್ಷ ಕೇಳಿ ಕೇಳಿ ಬೋಗ ಆಗ್ತಿತ್ತಲ್ಲ. ಆಮೇಲೆ ಅವ್ರು ಮರಾಠಿ ಜನ ಏನು ಮಾಡ್ತು, ಇವನ್ಗೆ ಏನೋ ಅದಕ್ಕೆ ಮಾಡಿ ಬಯಸ್ಬೇಕು ಕುಲ್ಕರ್ಣಿ. ಅವ್ರಿಗೆ ಮುಂಚೆ ಏನಾಯ್ತು, ಮರಾಠಿ ಅವ್ನು ತಗೊಂಡಿದ್ಕೊಂಡು ನಾನು ಕುಲ್ಕರ್ಣಿ ಕಂಡ್ರೆ ನಾನಂದ್ರೆ ದುರ್ಗದಲ್ಲಿ ಏನಾಯ್ತು, ಅದು ಕೃಷ್ಣಮ್ಮ ಹೆಂಗ ಅಂತಿದ್ರಲ್ಲ ಅವಿಂದ ಕನ್ನಡ ಅಂತ ಗೊತ್ತಾಯ್ತು. ಆಮೇಲೆ ನನ್ನ ಮೇಲೆ ಕತ್ತಿ ಮೆಸ್ತಾ ಇದ್ರು ಏನಾದ್ರು ತಪ್ಪು ಹುಡ್ಕೊಂಡು ಅಂತ. ಹಾಗೆ ಅವ್ರು ಮೊದಲೇ ತಪ್ಪೋದು ಕುಲ್ಕರ್ಣಿ ಕವಿತಾ ಲಿಖಿತ ಬೈತಾ ಹೇ ಇಲ್ಲಿ ಸುಂತ ನೈಹಿ ಅಂತ ನಾ ಹೇಳಿದೆ. ಇಲ್ಲ ಲೆಕ್ಚರ್ ಅವ್ರು ಮಧ್ಯಾಹ್ನ ಎಲ್ಲ ಕೇಳ್ತೀವಿ, ಲೆಕ್ಚರ್ ಕೇಳುವಾಗ ಯಾರದೋ ಒಬ್ಬರು ಭಾಷಣ ಕೇಳುವಾಗ ನಾ ಏನು ಕೆಲಸ ಮಾಡ್ತೀವಿ ಅದ್ರಲ್ಲಿ ತಪ್ಪೇನಿದೆ ಅಂತ ಕೇಳಿದೆ. ನಮ್ಮ ವಾರ್ಡನ್ ಇದ್ರು ಒಬ್ಬರು, ಅವ್ರ ವಾರ್ಡನ್ನು ಭಾಳ ಚೆನ್ನಾಗಿದ್ರು. ಆದರೆ ಒಂದು ಡಿಫೆಕ್ಟ್ ಅವ್ರಿಗೆ, ಒಂದೇ ಕಣ್ಣಿತ್ತು. ಅದಕ್ಕೆ ನಾವು ಅವ್ರಿಗೆ ಒಕ್ಕಣ್ಣಿ ಸುಕ್ಕಾಚಾಗಿದ್ದೀವಿ. ಆದರೆ ಏನಾಗ್ತಿತ್ತು, ನಾವು ಚೆಸ್ ಆಡ್ಸಿ ಕೂತಿದ್ದಲ್ಲ, ದೊಡ್ಡ ಲಾಬಿ ಇದು, ಎಷ್ಟೋ ಗುಂಪು ಆಗೊತ್ತು ಗುಂಪು ಏನು ಇದು. ಅಲ್ಲಿ ಅವ್ರು ಬರುವಾಗ ನಮ್ಗೆ ಗೊತ್ತಾಯ್ತು ಅವ್ರು ಖಡಾವಿ ಹಾಕೊಂಬತ್ತಿದ್ರು, ಇದು ಕಟ್ಟಿಗೆದು ಅಂತ ಹಾಕೊಂಬತ್ತಾಗಲ್ಲ, ಅದು ಹಾಕೊಂಡ್ ಬರ್ತಾ ಇದ್ರು. ನಾವು ಚೆಸ್ ಆಡ್ಕೊ, ನಾನು ಮತ್ತೆ ಬನ್ವಾಗಿಲ್ಲ ಅಂತಲ್ಲ ಅವ ಇದ್ರು
ನಮ್ಮ ಹರಿಯಾಣದವನು, ಅವನು ನಾನು ಚೆಸ್ ಆಡ್ತಾ ಕೂರ್ತಿದ್ದೀವಿ. ಅವಾಗ ನಮಗೆ ಅವ್ರದ್ದು ಸೌಂಡ್ ಮೇಲೆ ಎಷ್ಟು ದೂರ ಇದ್ದಾಗ ಗೊತ್ತಾಗ್ತಿತ್ತು. ಖಟ್ 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 ಸಪಾಸ್ತಿತ್ತು. ಆಮೇಲೆ ಸನಕ್ಕೆ ಬಂದ್ಮೇಲೆ ಇನ್ನೂ ಆಟ ಆಡು, ಇನ್ನೂ ದೂರ ಇದ್ದ ಅಂತ ಹೇಳ್ತಿದ್ವಿ, ಆಟ ಆಡ್ತಿದ್ವಿ. ಸನಕ್ಕೆ ಬಂದ್ಕೊಳ್ಳಿ ವಾಯ್ ಹಾಕಿ ಮತ್ತೆ ಬುಕ್ ಕರ್ಕೊಂಡು ಹೋಗಿ. ಅದು ಗೊತ್ತಾಯ್ತು ಅವ್ರಿಗೆ, ನಮ್ಮ ಮರಾಠಿ ಜನರಿಗೆ. ಅವ್ರಿಗೆ ಹೇಳ್ಬಿಟ್ರು. ಆಮೇಲೆ ಅವತ್ತು ಕೃಷ್ಣಸ್ವಾಮಿ ಅಯ್ಯಂಗಾರು ಅಸಲ್ ಪ್ರಿನ್ಸಿಪಲ್ ಅವರು, ಅವರು ಮತ್ತು ವಾರ್ಡನ್ ಕೂಡಿ ನಮ್ಮ ಚೆಕ್ ಮಾಡಿಕ್ ಬಂದ್ರು, ನಮ್ಮ ಹಿಡಿಬೇಕಂತ ಅವ್ರ ಐಡಿಯಾ. ಆಗ ನನಗೇನು ಗೊತ್ತಿದ್ದಿಲ್ಲ. ಅದು ಅವ್ರ ಐಡಿಯಾ ಮಾಡಿದ್ವಿ ಏನಂದ್ರೆ, ನನ್ನ ಸಪ್ಪಳ ಮೇಲೆ ಗೊತ್ತಾಗ್ತವ್ರಿಗೆ ಅಂತಕೊಂಡು ನನ್ನಕ್ಕಿಂತ ಮುಂಚೆ ಎರಡು ರೂಮ್ ಇತ್ತಲ್ಲ, ಅವ್ರ ಕೈ ಕಾಳಗಿನ ಕಡಾವಿಗೆ ತೆಗೆದು ಸಾವಕಾಶ ಬಂದ್ರು ಬಾಳ್ತದ ಒಮ್ಮೆ. ನಾನು ಆಡ್ತಾ ಇದ್ದೆ, ಒಳಗೆ ಹಾಕಿ ಬುಕ್ ಹೊಡ್ಕೊಂಡು ಕೂತೆ. ಕುಲ್ಕರ್ಣಿ ತು ಗೋವಾಸಿ ಆಯಾ ಹೇ ರಿಪೆಂಡ್ ತುಂಬ ಚುನಾ ಗಯಾ ಹೇ. ನಾನು 14 ಜನ ಪೈಕಿ ಆಗಿಸಿ ಬಂದ ಒಂದೇ ವ್ಯಕ್ತಿ, ಒಂದು ಸ್ಟೇಟಿಂದ ಒಬ್ಬೊಬ್ಬರ ವ್ಯಕ್ತಿ ಇದ್ರು. ಹಾಗೆ ನೀವು ಚುನಾ ಗಯಾ ಆದ್ಮಿ ಹೇ ಆ ತುಮಕೋ ಯಾ ಫೇಲ್ ಹೋನಾ ನಹೀ ಹೇ ಅಂತ ಹೇಳಿದ್ರು. ಹಮ್ ಫೇಲ್ ತೋ ನಹೀ ಹೋಗೇ, ಫಸಲಾ ತೋ ನಹೀ ಮಿಲೇಗಾ ಹಮಕೋ, ಹಮ್ ಪಾಸ್ ತೋ ಜಗು ಹೋಗೇ ಅಂತ ಹೇಳಿ. ಅಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದೆ. ಇಲ್ಲ ಹಾಗೇನಿಲ್ಲ, ತುಮ್ ಪಡ್ತಾ ನಹೀ ಅಂತ. ಕ್ಯಾ ಸರ್ ಹಮ್ ಮೇಲೆ ಹಾತ್ ಕಿತಾ ಭಯ ಮೈ ಪಡ ರಾ ಆಗ ಪಡ್ತಾ ನೀ ಬೋಲ್ ವಹಿ ದೇಖೆ ಮೈ ಬೋಲ್ ರಾ ಅಂತಂದ್ರು. ನಾನೇನ್ ಮಾಡಿದ್ದೆ, ಗಡಿಬಿಡಿಯಲ್ಲಿ ಪುಸ್ತಕ ಉಲ್ಟಾ ಹಿಡಿದೆ. ಕಿತಾಬ್ ಉಲ್ಟಾ ಪಡ್ತಾ ಯಾಕೆ ಅಂತಿದ್ರು. ಸರ್ ನೀವು ಆಗ್ಲೇ ಹೇಳ್ತಾ ಇದ್ರೆ ಹುಟ್ಟಿದ್ದು ಬೆಳೆದದ್ದೆಲ್ಲ ಬೆಳಗಾವಿಯಲ್ಲಿ, ಮುಂದೆ ನೀವು ಕೆಲಸ ಮಾಡ್ತಾ ಇದ್ದಂತದ್ದು ಗೋವಾದಲ್ಲಿ. ಗೋವಾ ಅಂದ್ರೆ ನಿಮ್ಮ ಮೂಲಕ ಗೋವಾದ ಚಿತ್ರಣ ಹೇಗಿತ್ತು? ಅಲ್ಲಿ ಹೊರನಾಡ ಕನ್ನಡಿಗರಾಗಿ ನೀವು ಕನ್ನಡ ಪ್ರೀತಿಯನ್ನ ಬಹಳ ಬೆಳೆಸಿದ್ರಿ, ಅಲ್ಲಿ ಕನ್ನಡತನವನ್ನ ಬಹಳ ಬೆಳೆಸಿದ್ರಿ, ಅಲ್ಲಿ ಹೇಗಿತ್ತು ಸರ್ ನಿಮ್ಮ ಅನುಭವ? ಅಲ್ಲಿ ಕನ್ನಡ ಸಂಗಿದೆ ಗೋವಾದಲ್ಲಿ, ಅಲ್ಲಿ ಕನ್ನಡ ಜನ ಇದ್ದಾರೆ. ಆಮೇಲೆ ನಮ್ಮ ತುಂಬಾ ಕನ್ನಡ ಜನ ಇದ್ದಾಗ ಎಲ್ಲರೂ ಕನ್ನಡ ಪ್ರೀತಿ ಇದೆ. ನಾವೆಲ್ಲ ಒಂದು ಸಂಘಟನೆ ಮಾಡಿದ್ದೀವಿ. ಆಮೇಲೆ ಗೋವಾದ್ದು ಮತ್ತು ಕರ್ನಾಟಕದ ಬಾಂಧವ್ಯ ಬೆಳೆಸಬೇಕಂತ ಅಲ್ಲಿ ಗೋವಾದಲ್ಲಿನ ಎಕ್ಸಲೆಂಟ್ ಸ್ಟೂಡೆಂಟ್ಗಳನ್ನು ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಅವರಿಗೆ ಜೂನ್ದಲ್ಲಿ ಯಾವ ಎಸ್ ಎಸ್ ಸಿಯಲ್ಲಿ ಫಸ್ಟ್ ಗೊತ್ತಾಗಲ್ಲ ಅವ್ರಿಗೆ. ಆಮೇಲೆ ನಮ್ಮ ಕನ್ನಡ ಜನ ಹುಡುಗಿ ಕೊಡ್ತಿದ್ವಿ, ಅದರಲ್ಲಿ ಕನ್ನಡ ಜನ ಇರ್ತಿದ್ರು. ಅದಕ್ಕೆ ಅವಾಗೆಲ್ಲ ಪ್ರೈಸ್ ನಾನು ಕನ್ನಡ ಸಂಘ ಪ್ರೆಸಿಡೆಂಟ್ ಅಂತ ಮಾಪ್ಸಲ್ಲಿ ಕೆಲಸ ಮಾಡಿದ್ದೇನೆ. ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಅವ್ರ ಪಾಪ ಇವರು ಸಣ್ಣಭಾಗ ಅಂತಿದ್ರು, ಅವ್ರ ಪಾಪ ಭಾಗ ಕೋಪ ಇಟ್ಕೊಟ್ರು. ಅದಕ್ಕೆ ಒಂದು ಸಂಘ ನಾವು ಒಂದು 15 ವರ್ಷ ನಡೆಸಿದ್ದೀವಿ ಕನ್ನಡ ಸಂಘ ಅಲ್ಲಿ. ನೀವು ಮೊದಲೇ ಸಲ ಬಹಳ ಒಂದು ವಿಶೇಷ ಕಥೆ ಇರಲ್ಲಿ, ಕನ್ನಡ ಸಂಘ ಅಂತ ಕನ್ನಡ ಸಂಘ ಮಾಡೋಕ್ಕಿಂತ ಮುಂಚೆ ಗೋವಾಕ್ ಹೋದಾಗ ಗೋವಾ ಶಾಲೆಯೊಳಗೆ ಒಂದು ಬಹಳ ವಿಶೇಷ ಘಟನೆ ನಡೀತಂತ ಮೊದಲೇ ದಿವಸ. ಆ ಘಟನೆ ಹೇಳ್ಬೇಕು ಸರ್ ನೀವು. ನಿಮ್ಮ ಗೋವಾ ಸ್ಕೂಲ್ ಒಳಗೆ ನೀವು ಹೋದ ಮೊದಲೇ ದಿನ ಏನೋ ಘಟನೆ ನಡೀತಂತ, ಆ ಘಟನೆ ಹೇಳ್ಬೇಕು ನೀವು. ಮೊದಲೇ ನನಗೆ ನಾನು ನಾಟ್ ಪ್ರಿಪೇರ್ ಆಗಿದ್ದಿಲ್ಲ. ಆಮೇಲೆ ನಾನು ಗೋವಾ ನೋಡ್ಬೇಕಂತ ಹೋಗಿದ್ದೆ, ಟೀಚರ್ ಅಂತ ಹೋಗಿದ್ದಿಲ್ಲ. ಗೋವಾ ಇಮೋಷನ್ ಆಯ್ತಲ್ಲ, ಆ ಫ್ರೀಡಮ್ ಎಲ್ಲ ಪೊರ್ತುಗೀಸ್ ಬಂದು ಇದು ಬಾಂಬ್ ಗುದ್ದುಗಳು ಮಾಡಿ ಫೈಟ್ ಮಾಡ್ಕೊಂತ ಇತ್ತು ಅಂದ್ರೆ ಏನೋ ಬೆಳಗಾಂನಲ್ಲಿ ಎಲ್ಲ ನ್ಯೂಸ್ ನೋಡ್ತಾ ಇದ್ವಿ. ಅದಕ್ಕೆ ಗೋವಾ ನೋಡ್ಬೇಕಂತ ಆಸೆ. ನಾನು ಬೆಳಗಾಂ ಬಿಟ್ಟು ಅಲ್ಲಿ ಹೋಗಿದ್ದಿಲ್ಲ, ಅದಕ್ಕೆ ಒಂದು ಚಾನ್ಸ್ ಬೇಕಾಗಿತ್ತು. ಅದಕ್ಕೆ ನಾನಲ್ಲಿ ಲಿಂಗಾಯತ್ ಕಾಲದಲ್ಲಿ ಮಾಸ್ತಿ ಅಂತ ನಮ್ಮ ಫ್ರೆಂಡ್ ಇರ್ಬಿಟ್ಟು, ಅವರು ನಾನು ಕೂಡಿ ಸೂಪರ್ವೈಸರ್ ಇದ್ವಿ ಹಿಂದಿ ಎಕ್ಸಾಮ್ಗೆ ಸೋಷಿಯಲ್ ವರ್ಕ್ ಅಂತ. ನಾನು ಹಿಂದಿ ಪ್ರಚಾರಕ ಅಲ್ಲಿ. ಅವರು ಏನಂದ್ರು, ನಾವು ತಿಂಡಿ ತಿನ್ನುವಾಗ ಗೋವಾಕ್ ಬರ್ತೇನೋ ಅಂತ ಕೇಳಿದ್ರು. ಏ ನೀ ಕರ್ಕೊಂಡು ಹೋಗಿ, ನಾ ಬರ್ತೇನೆ ಅಂತ ಹೇಳಿದೆ. ನಮ್ಮ ದುಡ್ಡಿಲ್ಲ, ಕರ್ಕೊಂಡು ಹೋಗ್ಬಿಟ್ಟು ಬರ್ತೇನೆ ಅಂತಂದೆ. ಏ ನಿಂಗೆ ಕರ್ಕೊಂಡು ಹೋಗಿ ಬಗಳೆಲ್ಲ ವ್ಯವಸ್ಥೆ ಮಾಡ್ತೇನೆ, ಬರ್ತಿಲ್ಲ ಅಂತಂದು. ಓಕೆ ಅಂತಂದೆ. ಹಂಗ ನೋಡ ಮಾಡಿ ಬರ್ಬೇಕಂತ ಅವ್ರು ಹೇಳ್ದ್ಮಾಗ ಅಂತ. ಓಕೆ ಅಂದೆ. ಆದ್ಮೇಲೆ ಎರಡು ದಿವಸ ಮ್ಯಾಗ ನಂಗೆ ತಲೆಗೆ ಬಂತು ಪದವಿಯಿಂದ ಒಬ್ಬರಿಂದ, ಕಿ ಯು ಆರ್ ಇನ್ವೈಟೆಡ್ ಫಾರ್ ದ ಇಂಟರ್ವ್ಯೂ ಆಫ್ ಸ್ಕೂಲ್ ಅಂತ. ಆಮೇಲೆ ನನಗೇನು ಗೊತ್ತಿಲ್ಲ, ಅವ್ನು ಹೇಳ್ದ ನಿಮ್ಗೆ ಎಲ್ಲ ಗಾಡಿ ಖರ್ಚು ಎಲ್ಲ ಕೊಡ್ತಾರೆ ಅವರು, ಮತ್ತು ಮೊದಲು ನೀವು ಹೋಗಿ ಬಾ ಅಂತಂದ್ರು. ನಾನು ಯೋಚನೆ ಮಾಡಿ ಮನೇಲಿ ಯಾರಿಗೆ ಹೇಳಿದ್ದಿಲ್ಲ. ನಾನು ಕೆಲಸ ಮಾಡ್ತಿದ್ದೆ ಬೆಂಕೋದಲ್ಲಿ, ಬೆಂಕೋ ಎಂಜಿನಿಯರಿಂಗ್ ಪಡಕದಲ್ಲ. ಅಲ್ಲಿ ನಾನು ಅಸಿಸ್ಟೆಂಟ್ ಇದ್ದಿದ್ದೆ ಒಂದು ಮಿಡಲ್ ಸ್ಟೋಗಿದೆ ಅಲ್ಲಿ. ಆ ಮಿಡಲ್ ಸ್ಟೋಗದಲ್ಲಿ ಅಲ್ಲಿ ಕೂಡ ಡ್ರಾ ಮಾಡ್ತಾ ಇದ್ದೆ, ಒಂದೇನೋ ಐಡಿಯಾ ಮಾಡಿದ್ದೆ. ಮಿಡಲ್ ಸ್ಟೋಗ್ ಅಂತಂದ್ರೆ ಎಲ್ಲರೂ ಅವರು ಇಂಗ್ಲೀಷಲ್ಲಿ ಬಗ್ಗೆ ಮಿಡಲ್ ಸ್ಟೋಗ್ ಮಾಡ್ತಿರಲ್ಲ, ನಾನು ಏನು ಮಾಡಿದೆ, ಒಂದು ಸರ್ಕಲ್ ಮಾಡಿ ಸೆಂಟಪ್ ಮಾಡಿ ಸ್ಟೋಗ್ ಅಂತ ಹಾಕಿದ್ದೆ. ಅವಾಗೆಲ್ಲ ಲೈಕ್ ಆಯ್ತದ್ದು. ಅಲ್ಲೆಲ್ಲ ಒಂದು 25 ಜನ ವರ್ಕರ್ಸ್ ಇದ್ರು. ಅವಾಗೆಲ್ಲ ಸಪ್ಲೈ ಮಾಡ್ತಿದ್ವಿ ಸಾಮಾನು ಎಲ್ಲ ಅಲ್ಲಿ, ಮಷಿನು ಅಂದರೆ ಹೈಡ್ರೋಲಿಕ್ ಜಾಕ್ ಮೆಕ್ಯಾನಿಕಲ್ ಜಾಕ್ ಅಂತ ಎಲ್ಲ ಮಾಡ್ತಾ ಇದ್ರು ಅವರು. ಅದ್ರಲ್ಲಿ ನಾನು ಇಂಜಿನಿಯರ್ ಅಂತ ಅಸಿಸ್ಟೆಂಟ್ ಅಂದಿದ್ದೆ ಹೊರತಾಗಿ. ಹೌದು, ಅಂದ್ಕೊಳ್ಳೆ ಅಲ್ಲಿಂದ ಇದು ಇನ್ವೈಟೆಡ್ ಮನೆಯಿಂದ ಬಂತಲ್ಲ, ಈಗ ಸಂಡೇ ಹೋಗಿದ್ದಿದ್ದಕ್ಕೆ ಅದು. ಆಗ ಅವರು ಬರ್ತೀಯಾ ಗೋವಾಕ ಅಂತಂದ್ರು. ನೋಡೋಣ ಒಂದು ಚಾನ್ಸು, ಗೋವಾದಲ್ಲಿ ಏನಾಗಿದೆ, ಪೋರ್ಚುಗೀಸ್ ಹೋದ್ಮೇಲೆ ನಮ್ಮ ಇಂಡಿಯಾ ಹೇಗಿದೆ ನೋಡೋಣ ಅಂತ ಒಂದು ಆಸೆ. ಇದು ಒಂದು ಸ್ವಲ್ಪ ಪಾರ್ಟ್ ಆಫ್ ಇಂಡಿಯಾ ಅಲ್ಲ ಅದಕ್ಕೆ ಅಂತ ನಾನು ಹೋದ್ಮೇಲೆ ಅದಕ್ಕೆ ಆಗಿ ಅವ್ರು ಹೇಳಿದೆ. ಅವರು ಟೆಲಿಗ್ರಾಮ್ ಕಳಿಸಿದ್ರು ಪಲ್ಗಿ ಕೆಪೆಗೆ. ನಾನು ಹೋದೆ. ಆಮೇಲೆ ಅದು ನನಗೆ ಗೊತ್ತಿರಲಿಲ್ಲ ಹೆಂಗೆ ಹೋಗ್ಬೇಕಂತ, ಏನೂ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮನೆಯವಾಗ ನಮ್ಮ ಅಣ್ಣ ತಮ್ಮ ತಂದೆಯವಾಗ ಕೋಪ ಬಂದ್ಬಿಡ್ತು, ಬೇಡ ಹೋಗಬೇಡ ಗೋವಾಕೆ ಅಂತಂದ್ರು. ಇದೆಲ್ಲ ಪ್ರಾಪರ್ಟಿ ಎಲ್ಲ ಇದೆ, ಅದೆಲ್ಲ ಬಿಟ್ಟು ಮಗಿ ನೀರಿಗೆ ಬಿಟ್ಟು ಮಂಜಿನ ನೀರಿಗೆ ಹೋದ್ರಂತೆ, ನೀ ಆಗಬೇಕಾಯ್ದ ಅಂತ. ನಮ್ಮ ಗುಮಾಸ್ತ ಇದ್ದ, ಅವನಿಗೆ ಕೊಡೋ ಸಂಬಳ ನೀವು ಕೊಡ್ತಾರೆ,
ಸಮಯ ಹೋಗಬೇಡ ಅಂತಂದ್ರು. ನನಗೆ ಉದ್ದೇಶನು 12 ಕೊಡ್ತಾಗ ಜಾಬ್ ಬೇಡ, ನೋಡ್ಕೊಂಡು ಬರ್ಲಿಕ್ಕೆ ಒಂದು 3 ದಿವಸ ಚಾನ್ಸ್ ಸಿಗ್ತದೆ, ಅಲ್ಲಿ ಹೋಗಿ ಕೆಪೆ ಆಮೇಲೆ ಮಡಗಾಂವದಲ್ಲಿ ಹೋಗಿ ಪಂಜಿ ಹೋಗಿ ಒಂದು ದಿವಸ ಹೋಟೆಲ್ ಇಳ್ಕೊಂಡು ನೋಡ್ಕೊಂಡು ಗೋವಾ ನೋಡ್ಕೊಂಡು ವಾಪಸ್ ಬರಬೇಕು ಅಂತ ಒಂದು ಫ್ರೀ ಟೂಕ್ ಆಗ್ತದೆ ಅಂತ ನಾ ಐಡಿಯಾ ಆಯ್ತು. ಅದಕ್ಕೊಂದು ನೆವ ಇದು. ಆದರೆ ಅದು ಏನಾಯ್ತು, ಅವರು ಬಾ ಅಂತ ಹೇಳಿದ್ರಲ್ಲ ಅಲ್ಲಿ ಹೋಗ್ಲೇಬೇಕಲ್ಲ ಒಂದೊಂದು ಹೇಳಿದ್ಮೇಲೆ, ಅದಕ್ಕೆ ಕೆಪೆ ಹೋಗ್ಬೇಕಾಯ್ತು. ನನಗೇನು ಗೊತ್ತು, ಭಾಷೆ ಗೊತ್ತಿರಲಿಲ್ಲ, ಏನು ಗೊತ್ತಿರಲಿಲ್ಲ. ಆ ಕಂಡಕ್ಟರ್ಗೆ ಹೇಳಿದೆ, ತು ಮಾಸಿಗೆ ಆವಾಗಾಯ್ತು ಸರಿ ಸಾಂಗ್ತಾ ಅಂತ. ಅವ್ರು ಕೊಂಗಣಿಯಲ್ಲಿ ಹೇಳ್ತಾರೆ, ನಂಗೆ ಹೆಂಗೆ ಗೊತ್ತಾಗಬೇಕು. ಆಮೇಲೆ ಇದು ಯಾವುದೋ ಒಂದು ಊರ್ಬೇಕಲ್ಲೇ, ಇದು ನಮ್ದು ಊರ ಗೋವಾನಾ ಅಂತ ಕೇಳ್ತಿದ್ದೆ. ಇದು ಕೆಪೆ ನಂಕಿಲ್ಲ, ಇಲ್ಲ ಅಮ್ಮನ ಬಂದ ಹೇಳ್ತೇನೆ ಅಂತ ಹೇಳಿದ್ರು. ಕಡೆಗೆ ಒಂದ್ಸಲ ಕೇಳಿ ಹೀಗೆ ಅನ್ಕೊಳ್ಳೆ, ಏ ಜಾಡ ಸಾ, ಏ ಘರ ಸಾ, ಅದು ಬಂದ್ರೆ ಗೋ ಬಂದಿಲ್ಲ ಅಂತ ಹೇಳಿದ್ರು. ಆಮೇಲೆ ಗೋ ಜೋಕಾಯ್ತದ ಎಲ್ಲ ನಡೀತಾ ಇದ್ರು. ಆಮೇಲೆ ಅಲ್ಲಿ ಗೋ ಅಲ್ಲಿ ಇಳಿದ್ವಿ, ಈಸ್ಗುದನ್ನೆ ಈಸಿಗೆ ಹೋಗ್ಬಿಟ್ಟ ಅವನು. ಹೋದ ಮಳೆ ಬರ್ತಾ ಇತ್ತು, ಯಾರೂ ಇರಲಿ ಸುತ್ತಮುತ್ತ, ಕೇಳ್ಬೇಕು ಯಾರನ್ನಾದ್ರು ಅಂದ್ರೆ ಎಲ್ಲಿ ಅದು ಕೆಪೆ ಪೋಪ್ ಜಾನ್ ಹೈಸ್ಕೂಲ್ ಎಲ್ಲಿದೆ ಏನಿದೆ ಗೊತ್ತಿಲ್ಲ. ಯಾರನ್ನ ಕೇಳ್ತಾ ಇದ್ದೆ ಯಾರನ್ನೊಬ್ಬನು, ಅಂದ್ರೆ ಅವಾಗೆಲ್ಲ ಇದಕ್ಕೆ ಚರ್ಚಿಗೆ ಹೋಗ್ತಾ ಇದ್ರು ಎಲ್ಲಿಯೋ ಇದರಲ್ಲಿ ಲೇಡೀಸ್ ಎಲ್ಲ, ಲೇಡೀಸ್ ಹಂಗೆ ಕೇಳೋದು ಒಂದು ಗಪ್ಪ ಸುಮ್ಮನೆ ಇಟ್ಟೆ, ಲೇಡೀಸ್ ಹೆಂಗೆ ಮಾತಾಡ್ಸು ಅಂತ ಆವಾಗ ಭಯ ಭಾಗ. ಅದಕ್ಕೆ ಹೆಂಗೆ ಯಾರನ್ನು ಕೇಳಿದ್ರೆ ಯಾವ ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ಒಬ್ಬನ ಕೇಳಿದ ಯಾರನ್ನೊಬ್ರು, ಅವ್ರು ಹೇಳಿದ್ರು ಹಾಂ ಹೀಗೆ ಅಸಿ ವಸ್ತು ಅಂತ ಹೇಳಿದ್ರು. ನನಗೆ ಕೊಂಕಣಿ ಬರ್ತಾಯಿದ್ರು ಜಾಸ್ತಿ, ಕೈ ಸನ್ನಿ ಮೇಲೆ ಗೊತ್ತಾಯಿತು. ಹೋದೆ, ಹೋದ್ಮೇಲೆ ಅಲ್ಲಿ ಒಬ್ಬರು ಯಾರೋ ಒಬ್ಬ ಪಲ್ಗಡಿ ಬಿಟ್ಟಾರು. ಅಲ್ಲಿ ಬಿಟ್ಟ ಮ್ಯಾಗ ಏನು ರೀ, ಮತ್ತು ನಾ ಹಿಂಗೆ ಬಂದಿದ್ದೇನೆ ಗೋವಾ ಬೈದಿಂದ ಬೆಳಗಾವಿಂದ ಮತ್ತು ಈಗಿದೆ ಅಂದ್ಕೊಳ್ಳಿ. ಏ ನಮ್ಮ ಬಾ, ನಮ್ಮ ಫ್ರೆಂಡ್ ಇದಾಗೋಗಿಲ್ಲ, ನಾ ಎಲ್ಲ ನಿನ್ನ ಕರ್ಕೊಂಡು ಹೋಗ್ತೇನೆ ಅಂತಂದ್ರು. ಕರ್ಕೊಂಡೋಗಿ ನನಗೆ ಅವರು ಯಾರೋ ಬಗಿಬೇಕು ಫ್ರೆಂಡ್ ಅಂತ ಅದನ್ನ ತಿಳ್ಕೊಂಡೆ. ನಾನು ಮನೆ ಬಿಟ್ಟು ಮಾತಾಡಿದೆ, ನಮ್ಮ ಹುಡುಗರಿಗೆಲ್ಲ ಹೆಲ್ಪ್ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನನ್ನ ಕವಿ ಸಮಯ ಇತ್ತಲ್ಲ ಅದು, ಬಡ ಮಕ್ಕಳಿಗೆಲ್ಲ ಹೆಲ್ಪ್ ಮಾಡಬೇಕು. ಗೋವಾದಲ್ಲಿ ಅವರು ಕೂಡ ಒನ್ಸ್ ಅಪಾನ್ ಟೈಮ್ ದೇವರ ಇಂಡಿಯನ್ಸ್ ಹಿಂದೂ ಅದ್ರೆ ಇದ್ದವರು, ಈಗ ಪೋಸ್ಟಿಂಗ್ ಹೋಗಿದಾಗ ಅವಾಗ ಸೆಕೆಂಡ್ ತೆಗಿಬೇಕು. ನಾನು ಟೀಚರ್ ಆದ ಉದ್ದೇಶ ಅಂದ್ರೆ ಒಂದೊಂದು ಸಲ 1,000 ಹುಡುಗರಿಗೆ ಅದಕ್ಕೂ ನಾನು ಕನ್ವಿನ್ಸ್ ಮಾಡಿ ಭಾರತೀಯ ತತ್ವ ಇರಬೇಕು ಅಂತ ಒಂದು ಆದರ್ಶ ಆಗ. ಅದಕ್ಕೆ ಅದಕ್ಕಾಗಿ ಹೋಗಿದ್ದೇನೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದೆ. ಅವೆಲ್ಲ ಕೇಳ್ಕೊಂಡ್ರು ಮುಂಚೆ, ಕೇಳ್ಕೊಂಡು ಮೇಲೆ ಐಡಿಯಾ ಏನಿತ್ತು, ರಾತ್ರಿ ವಾಪಸ್ಸು ಮಡ್ಗಾಕೆ ಹೋಗ್ಬೇಕು ಅಂತ ಹೋಟೆಲ್ ಇಲ್ಲ ಇದಕ್ಕೆ, ನಾನು ಹೋಗ್ತೇನೆ ಅಂತ ಹೇಳಿದೆ. ಅವ್ರು ಕೇಳ್ತಾನಿಲ್ಲ, ಇರಲಿ ಇರಲಿ ನಮ್ಮ ಹತ್ರ ಇಲ್ಲೇ ಹೇಗೆ ನಾವು ಇಲ್ಲೇ ಮಾಡುವ ಅಂತಂದ್ರು. ಅವ್ರದೆಲ್ಲ ಇದು ಕ್ರಿಶ್ಚನ್ಸ್ ಎಲ್ಲ ಐತಲ್ಲ, ನಾನು ಆಗ ಮಡಿವಂತಾಗಿದ್ದೆ ಸ್ವಲ್ಪ, ಹೇಗೆ ಹೋಗೋದು ಹೇಗೆ ತಿನ್ನೋದಂತ. ಇಲ್ಲಿಲ್ಲ ಅಂತ, ಇಲ್ಲ ನಾನು ಹೋಗ್ತೇನೆ ಅಂತ ಹೇಗಂತೆ, ನನಗೆ ಇದು ಟಿ ಎ ಡಿ ಕೊಟ್ಬಿಡಿ ಮತ್ತು ನಾನು ಬರ್ತೇನೆ ಅಂತ ಹೇಳಿದೆ. ನನ್ನ ಉದ್ದೇಶನೂ ಅದು, ಜಾಬ್ ಬೇಡಾಗಿತ್ತು, ಟಿ ಎ ಡಿ ಕೊಟ್ಟರೆ ಸಾಕು ಹೋಗೋಣ ಅಂತ. ಇಲ್ಲ ಅದೇನಿಲ್ಲ, ಹಾಗೆಲ್ಲ ಅವ್ರು ಪ್ರಿನ್ಸಿಪಲ್ ಬರಬೇಕು ಆಮೇಲೆ ಕೊಡ್ತೇನೆ ನಿಮಗೆ ಅಂತ. ನಾನು ಕೂತೆ ಮಾತಾಡ್ಕೋತ ಕೂತೆ, ಹಾಗೆ ಸು ನಿಮಗೆ ಗ್ಯಾರಂಟಿ ಪ್ರಿನ್ಸಿಪಲ್ ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾಗಂತೆ. ಅವ್ರು ಅಪಾಯಿಂಟ್ಮೆಂಟ್ ಕೊಡಲಿಕ್ಕಿಲ್ಲ ನನಗೆ ಅಂತ ಹೇಳಿದೆ. ಇಲ್ಲ ಕೊಡ, ಅವ್ರು ನಕ್ಕಿ ಖಂಡಿತ ಕೊಡ್ತಾಗತ್ತೆ, ಹೇಗೆ ಹೇಳ್ತಾರೆ ನೀವು ಅಂತ ಕೇಳಿದೆ. ಕೊನೆಗೆ ನಾನು ಹೋಗ್ತೇನೆ ಅಂತ ಹೇಳಿಬಿಟ್ಟೆ. ಸಾವಳ್ಳಿಗೆ ಹೋಗಿ ನಾ ಸ್ಟೇಷನ್ ಅಲ್ಲಿಂದ ಬಸ್ ಮಾಡ್ಕೊಂಡು ಟೈಮ್ ಕೇಳ್ಕೊಂಡಿದ್ದೆ, ಆ ಟೈಮ್ಗೆ ಇಲ್ಲಿ ಮಡ್ಗಾಂಕ್ ಹೋಗಿ ಹೋಟೆಲ್ಲಿ ಹೋಗ್ಬೇಕು ಅಂತ. ನಾನು ಹೋಗ್ತೇನೆ ಅಂತಂದೆ. ನಾನು ಹೋಗ್ತೇನೆ ಅಂದಾಗ ಇಲ್ಲ ನೀವು ಖಂಡಿತ ಅನ್ಯಾಯ ಇದೆ, ನೀವೇನು ಪ್ರಿನ್ಸಿಪಲ್ ಆದ ಏನೂ ಅಲ್ಲ, ನೀವು ಹೇಗೆ ಹೇಳ್ತಾರೆ ಅಥವಾ ಏನಂತಂದೆ. ಅವಾಗೇನು ಹೇಳಿದ್ರು, ನಾನೇ ಪ್ರಿನ್ಸಿಪಲ್. ಅವಾಗ ಪ್ರಿನ್ಸಿಪಲ್ ಗೊತ್ತಿರಲಿಲ್ಲ ನನಗೆ. ಅದಕ್ಕೆ ನಿಮಗೆ ನಾಳೆ ಬೆಳಗ್ಗೆ ಸ್ಕೂಲ್ ಸ್ಟಾರ್ಟ್ ಆಗ್ತದೆ, ಆಗ ಒಂದು ನಿಮಿಷ ನಮ್ಮ ಹುಡುಗರು ನೋಡಿಕೊಂಡು ಹೋಗಿಬಿಡಿ ನೀವು ಅಂತಂದ್ರು. ನನಗೇನು ಬೇಕಾಯ್ತು, ಜಾಬ್ ಬೇಡ, ಸ್ವಲ್ಪ ದುಡ್ಡು ಕೊಟ್ಟು ಹೋಗೋ ಗಾಡಿ ಕತ್ಕೊಂಡ್ರು ವಾಪಸ್ ಹೋಗ್ಬೇಕು. ಅಲ್ಲಿಗೆ ಬೆಂಕಲ್ಲಿ ಕೆಲಸ ಮಾಡ್ತಿದ್ದಲ್ಲ ರಜೆಯಲ್ಲಿ ಅದು. ಆಮೇಲೆ ಬೆಳಗ್ಗೆ ಮುಂಜಾನೆ ಅವ್ರು ಅಲ್ಲೇ ಮಲ್ಕೊಯ್ ಕೊಟ್ಟರು, ಎಲ್ಲ ವ್ಯವಸ್ಥೆ ಮಾಡಿದ್ರು, ಅಲ್ಲಿ ಹಾಲು ಇದೆಲ್ಲ ಕೊಟ್ಟಿದ್ರು. ಆಮೇಲೆ ಅವ್ರು ರೂಮ್ಗೆ ಕ್ಲಾಸಿಗೆ ಹೋದ್ವಿ, ರೂಮ್ಗೆ ಹುಡುಕಲೇ. ಅವ್ರೇನು ಮಾಡಿದ್ರು, ತಮ್ಮ ಆಫೀಸ್ ಅಲ್ಲೇ ಇತ್ತು, ಹಳೆ ಮನೆ ಇತ್ತೇ ಒಂದು ಸ್ಕೂಲು, ಅಲ್ಲಿ ದೊಡ್ಡ ದೊಡ್ಡ ಬಾಗಿಲಿಂದ ಸಂಜೆಯಿಂದ ಎಲ್ಲ ಕಾಣ್ತಾ ಇತ್ತು. ನನಗೆ ಏನು ಕಲಿಸ್ಬೇಕಪ್ಪ, ಕೊಂಕಣಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇಲ್ಲಿ ಜನಗಳಿಗೆ ಏನು ಮಾಡಬೇಕು ಅಂತ ಗಾಬರಿಯಾಗಿತ್ತು. ನನಗೇನು ಅವಾಯ್ಡ್ ಮಾಡಬೇಕು, ನನಗೆ ಕ್ಯಾನ್ಸಲ್ ಮಾಡಿ ಒಪ್ಪಿದೆ ಅವರು, ನನಗೆ ಉದ್ದೇಶನ ಕೊಡಬೇಕು ಹೋಗಬೇಕು ಅಂತ. ಆದರೆ ಅವ್ರು ಬಿಡ್ತಾ ಇಲ್ಲ, ನಿಮ್ಮನ್ನ ಬಿಡ್ಲಿಲ್ಲ. ನಿಮ್ಮನ್ನ ಅಲ್ಲಿ ಇಟ್ಕೊಂಡಾಗ ಅಲ್ಲಿ ಮಕ್ಕಳು ಹೆಲೋ ಸರ್, ಗುಡ್ ಮಾರ್ನಿಂಗ್ ಸರ್ ಹೇಳಿದ್ದನ್ನ ನೀವು ಒಂದೇ ಮಾತನ್ನಾಗಿ ಬದಲಾವಣೆ ಮಾಡಿದ್ರಂತ. ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ, ಮಶಾಯ ತೋ ನಹಿ ಮಗಳೇ ಹಸಿ, ಜಬ್ ಸೆ ದೇಖಾ ಮೇನೆ ತುಝಕೋ ಮುಝಕೋ ಶಾಯರೀ ಆಗೈ. ಈ ಕವಿತೆ ಶಾಯರಿಗೆ ಪ್ರೇರಣೆ. ಇವತ್ತಿನ ನಮ್ಮ ಅತಿಥಿ ಬಹುಭಾಷಾ ಕವಿಗಳಾದ ನಾರಾಯಣ್ ಕುಲಕರ್ಣಿ ಅವ್ರ ಜೊತೆ ಮಾತನ ಮುಂದುವರ್ಸೋಣ. ಆಗ್ಲೇ ಹೇಳ್ತಾ ಇದ್ರಲ್ಲ, ಖಂಡಿತ ನಿಜವಾಗ್ಲೂ ಬಹಳ ಕುತೂಹಲಕಾರಿಯಾದಂತಹ ಕಥೆ ನೀವು ಹೇಳ್ತಾ ಇದ್ರಿ. ಗೋವಾದಲ್ಲಿ ಮೊದಲ ಬಾರಿ ಹೋದಾಗ ಅಂದ್ರೆ ಗುಡ್ ಮಾರ್ನಿಂಗ್ ಹೇಳಿದಂತಹ ವಿದ್ಯಾರ್ಥಿಗಳಿಗೆ ನೀವು ಏನನ್ನ ಹೇಳ್ಸಿದ್ರಿ ಸರ್? ಆಗ ಗೋವಾದಲ್ಲಿ ಎಲ್ಲರೂ ಬರೇ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಆಯಿತು. ಅದಕ್ಕೆ ನಾನೇನು ಮಾಡಿ ವಿಚಾರ ಅಂದ್ರೆ ಭಾರತೀಯ ತತ್ವ ಕೆಲವೊಂದು ಹಾಕಬೇಕಂತ ಉದ್ದೇಶ. ಗೋವಾದ ಟೀಚರ್ ಆಗಿ ಉದ್ದೇಶನೇ ಆದಿತ್ತು. ಅದಕ್ಕೆ ಅವ್ರು ಕೇಳಿದ್ರು, ಅದಕ್ಕೆ ಅವ್ರು ಹೇಳಿದೆ ನಾನು
ಒಂದೇ ಮಾತುಕಂ ಹೇಳಿ ಅಂತಂದೆ. ಒಂದೇ ಮಾತುಕಂ ಅಂತ ಹೇಳಿದ್ಕೂಡಲೇ ಹುಡುಗರಿಗೆ ಗೊತ್ತಾಗೋದಿಲ್ಲ ಅಂದರೆ ಒಂದೇ ಮಾತುಕ ಸಂಸ್ಕೃತದಲ್ಲಿ ಹೇಳ್ತೇವೆ, ಅವ್ ಮಜೆ ಅವೈಗೆ ನಮಸ್ಕಾರ ಕತ್ತ, ನಾನು ನಮ್ಮ ತಾಯಿಗೆ ನಮಸ್ಕಾರ ಮಾಡ್ತೀನಿ. ಇದು ಅರ್ಥ ಇದರಲ್ಲಿದೆ. ನೀವು ಒಂದು ಗುಡ್ ಮಾರ್ನಿಂಗ್ ಹೇಳೋಕ್ಕಿಂತ ಇದು ಹೆಚ್ಚು ಅರ್ಥ ಆಗ್ತದೆ. ಅದಕ್ಕೆ ಒಂದೇ ಮಾತುಕಂ ಹೇಳಿ ಅಂತಂದೆ. ನೆಕ್ಸ್ಟ್ ಡೇ ಮೌಲ್ಯ ಎಲ್ಲರೂ ಒಂದೇ ಮಾತುಕಂ ಹೇಳ್ತಾ ಇದ್ರು. ಆಮೇಲೆ ಯಾರೋ ಹೋಗಿ ನಮ್ಮ ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ಗೆ ಕಂಪ್ಲೇಂಟ್ ಕೊಟ್ಟರು, ಏನು ನೀನು ಯು ಆರ್ ಸ್ಪಾಯಿಲಿಂಗ್ ದ ಮೈಂಡ್ಸ್ ಆಫ್ ದ ಸ್ಟೂಡೆಂಟ್, ಒಂದೇ ಮಾತುಕಂ ಅಂತ. ಒಂದೇ ಮಾತುಕಂ ಏನು ಸಗಂತಕ್ಕೆ ಸಂಸ್ಕೃತದಲ್ಲಿ ಬೈಬಲ್ ಕೂಡ ಇದೆ. ಅಸ್ಮಾಭಿ ಪ್ರೇಮ ಕರ್ತವ್ಯ ಎಂಬ ಬೈಬಲ್ದಲ್ಲೇ ಹೇಳಿದಾಗ ಸಂಸ್ಕೃತದಲ್ಲಿ. ಅದೇ ಇದು ಒಂದೇ ಮಾತುಕಂ ಅಂದರೆ ನಾನು ನಮ್ಮ ತಾಯಿಗೆ ನಮಸ್ಕಾರ ಮಾಡ್ತೇನೆ. ಇದರಲ್ಲಿ ಏನು ನಿಮ್ಮ ತಾಯಿಗೆ ನೀವು ನಮಸ್ಕಾರ ಮಾಡ್ತೀರ, ನಮ್ಮ ತಾಯಿಗೆ ನಾನು ನಮಸ್ಕಾರ ಮಾಡ್ತೇನೆ, ಎಲ್ಲರೂ ತಮ್ಮ ಭಾರತ ಮಾತಿಗೆ ನಾವು ನಮಸ್ಕಾರ ಮಾಡ್ತೀವಿ. ಅದಕ್ಕೆ ಒಂದೇ ಮಾತುಕಂ ಅಂದರೆ ಗುಡ್ ಮಾರ್ನಿಂಗ್ಕಿಂತ ಹೆಚ್ಚು ಮೀನಿಂಗ್ಫುಲ್ ಆಗ್ತದೆ. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ದೆ ಏನೋ ಸ್ವಲ್ಪ ಚೇಂಜ್ ಆಗಲಿ ಅಂತ. ಅದಕ್ಕೆ ಅವ್ರಿಗೆ ಲೈಕ್ ಆಯಿತು ಹುಡುಗರಿಗೆ. ಅದಕ್ಕೆ ಎಲ್ಲರೂ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾರೆ, ಒಂದೇ ಮಾತುಕಂ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಸಂತೋಷ ಪಡಬೇಕು ಅಂತ ಹೇಳಿದೆ. ಅದಕ್ಕೆ ಕಂಪ್ಲೇಂಟ್ ಬರ್ತು ಮುಂಚೆ ಏನೋ ನೀವು ಯಾವ ಸ್ಪೈನ್ ಮೈಂಡ್ಸ್ ಆಫ್ ಸ್ಟೂಡೆಂಟ್ಸ್ ಅಂತ. ಒಂದೇ ಮಾತುಕಂ ಏನು ಕೊಂಕಣಿಯಲ್ಲಿ ಸಂಸ್ಕೃತದಲ್ಲಿ ಎಲ್ಲ ಒಂದೇ, ತಾಯಿಗೆ ನಾವು ನಮಸ್ಕಾರ ಮಾಡ್ತೀವಿ ಮತ್ತೆ ಇದರಲ್ಲಿ ಏನು ತಪ್ಪಿದೆ ಅಂದ್ರೆ. ಅಲ್ಲ, ಸುಮ್ಮನೆ ನೀವು ಗೋವಾ ನೋಡ್ಲಿಕ್ಕೆ ಹೋದಂಥವ್ರು ಅಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರಲ್ಲ, ಅದು ಹೇಗೆ ಸಾಧ್ಯ ಆಯ್ತು ಅಂತ ನಿಮಗೆ? ಅದೇ ನಾನು ಹೋಗ್ಬೇಕು ಮಾಡಿದ್ದೆ ಬೆಳಗ್ಗೆ. ಆಮೇಲೆ ಅದು ಅದು ನಾನು 4 ಸಾಲಿನ ಕೆಲಸ ಮಾಡಿದ್ದೀನಿ, ಕೆಪೆ ಕುಂಕೋಯಿ ಪಂಜಿ ಡಾನ್ ಬಾಸ್ಕೋ, ಆಮೇಲೆ ಇಲ್ಲಿ ಸೆಂಟ್ ಆಂಥನಿ ಹೈಸ್ಕೂಲ್ ಅಂತ ಮೌಂಟ್ಗಿರಿ, ಆಮೇಲೆ ಕಾಲೇಜಲ್ಲಿ ಸೆಂಟ್ ತೆಗೆದ ಕಾಲೇಜ್ ಅಂತ ಕಾಂಡೋಲಿ ಇದೆ, ಕಾಂಡೋಲಿಯಲ್ಲಿ ಕಾಲೇಜಲ್ಲಿ ಹೀಗೆ ಬೇರೆ ಬೇರೆ ಕೆಲಸ ಮಾಡ್ತಿದ್ದೆ. ಎಲ್ಲಿ ಬೇಜಾರಾಯ್ತು ಅಲ್ಲಿಂದ ಗೈಡ್ ಕೊಟ್ಟು ಮತ್ತೆ ಬೇರೆ ಕಡೆ ಹೋಗ್ತಿದ್ದೆ, ಅಪಾಯಿಂಟ್ಮೆಂಟ್ ಮಾಡಿ ಸಿಗ್ತಾ ಇತ್ತು. ಹೀಗಾಗಿ ನನ್ನ ಫ್ರೆಂಡ್ ಎಲ್ಲ ಬೈತದ ನನಗೆ, ಏನಪ್ಪ ನೀನು ಎಲ್ಲರಿಗೆ ಜಾಬ್ ಹುಡುಕ್ತಾರೆ, ನೀವು ಅಪ್ಲೈ ಮಾಡಿ ಜಾಬ್ ಚೇಂಜ್ ಮಾಡ್ತಾ ಇದ್ದಿಲ್ಲ ಜಂಪ್ ಅಂತ. ನಾನು ಹೇಳಿದೆ 2 ವರ್ಷ ಅಲ್ಲಿ ಬೇಜಾರಾಯ್ತು, ಮೇಲೆ ಇಲ್ಲಿ 2 ವರ್ಷ ಹೋದೆ, ಆಮೇಲೆ ಹೋದೆ, ನನಗೆ ಗೋವಾದ ಇಲ್ಲಿ ನೋಡ್ಬೇಕಾಯ್ತು ಪುಗ ಆಸೆ ಅಂತ ನನ್ನ ಉದ್ದೇಶಿತು. ಅದು ಕೆಪೆ ಒಂದು ದಕ್ಷಿಣದಲ್ಲಿ, ಇದು ಉತ್ತರದಲ್ಲಿ, ಇರೋದು ಇದು ಸೆಂಟ್ ಆಂಥನಿ ಅಂತ, ಡಾನ್ ಬಾಸ್ಕೋ ಪಣಜಿಯಲ್ಲಿ ಕ್ಯಾಪಿಟಲ್ ರಾಜಧಾನಿ. ಅಲ್ಲಿ ನಾನು ಹೆಡ್ ಆಫ್ ಡಿಪಾರ್ಟ್ಮೆಂಟು ಆಗಿದ್ದೆ. ಹೀಗಾಗಿ ಏನೇನೋ ಮಾಡಿದ್ದೆ ಅಲ್ಲಿಂದ. ಆಮೇಲೆ ಆಗ್ರಾಕ್ಕೆ ನಾನು ಡೆಪ್ಯೂಟ್ ಆಗಿದ್ದೆ ಬಿ ಎಡ್ ಟ್ರೈನಿಂಗ್ ಮಾಡಲಿಕ್ಕೆ. ಅದಕ್ಕೆ ಅಲ್ಲಿ ಹೋಗಿದ್ದೆ. ಅದೊಂದು ದೊಡ್ಡ ಕಥೆ. ಸೊ ಈ ಭಾಷಾ ಕಲಿಕೆ, ಬೇರೆ ಬೇರೆ ಭಾಷೆಗಳನ್ನು ನೀವು ಕಲಿತಾ ಹೋದ್ರಿ, ಏನು ಪ್ರೇರಣೆ ಎಲ್ಲಿಂದ ಸಿಗ್ತೀವಕ್ಕೆ ಎಲ್ಲ ಅಂದರೆ ಬೇಕೇ ಬೇಕು ಇದನ್ನು ಕಲಿಲೇಬೇಕು ಅಂತ ಯಾಕೆ ಅನಿಸ್ತು ನಿಮಗೆ ಅಂತ? ಹಾಂ, ಅಂದರೆ ಮುಖ್ಯ ನನ್ನ ಇದಕ್ಕೆ ಕವಿ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೆ ಎಲ್ಲ ಕಡೆಗೆ. ಮುಖ್ಯವಾಗಿ ನಾನು ಕವಿ ಸಮ್ಮೇಳನಕ್ಕೆ ಹೋಗಿದ್ದು ಗೋವಾದಿಂದ ಅಮೃತಸರಕ್ಕೆ, ಚಂಡೀಗಢ ಅಮೃತಸರಕ್ಕೆ. ಅದು ಮಸ್ತ್, ಅದು ಮಿನಿಸ್ಟರ್ ಆಫ್ ಎಜುಕೇಷನ್ ಸೋಷಿಯಲ್ ವೆಲ್ಫೇರ್ ದಿಲ್ಲಿಯಿಂದ ನನಗೆ ಕರೆ ಬಂದಿತ್ತು. ನಾನೇ ಟಾಪ್ನಲ್ಲಿದ್ದೆ ಫಸ್ಟು. ಅವರು ನನಗೆ 2 and 4 ಗಾಡಿ ಖರ್ಚು ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಹೋಗಿ ಬನ್ನ ಅಂತ ಹೇಳಿದರು. ನನಗೆ ಶಾಲೆಯಿಂದ ಹೋಗಬೇಕಾಗಿತ್ತು. ಅವರು ಪದವಿ ಹಿಂದಿ ಮೇಲೆ ವಿರೋಧ ಆಯಿತು ಅವರು ಕೆಲ ಜನರದು. ಅದಕ್ಕೆ ನೀವು ಹೋಗಬೇಡ ಅಂತ ಅಂದ್ರೆ ಅವ್ರಿಗೆ, ಯಾರು ಹೋಗಬೇಡ ಅಂತ ನಾನು ಹೋಗ್ಬೇಕಂತ ನನ್ನ ಹಠ. ಹೀಗಾಗಿ ನಾನು 2 and 4 ಬೇರೆ ಕೊಡ್ತಾರೆ ಮತ್ತೆ ಕೊಡ್ತಾರೆ. ಆದರೆ ಇವ್ರಿದ್ರು ಸಜಿಕಲ್ ಕಾಕೊಳ್ಗರು CM ಚೀಫ್ ಮಿನಿಸ್ಟರ್ ಇದ್ರಲ್ಲ, ಅವ್ರಿಗೆ ಅವ್ರಿಗೂ ಫೋನ್ ಹೋಗಿತ್ತು ಅವ್ರಿಗೆ ಮೇಲಿಂದ. ಆಮೇಲೆ ಬಹಲ್ ಅಂತ ಬಿದ್ದರು ಪಂಜಾಬ್ದವರು, ಆಮೇಲೆ ಇದು ಪಂಜಾಬ್ ಯೂನಿವರ್ಸಿಟಿ ಅವ್ರ ಹೆಡ್ ಅವರು. ಆಮೇಲೆ ಅವರು ಮತ್ತೆ ಆಗಾಗ ಫೋನ್ ಮಾಡಿದ್ರು ಅವ್ರಿಗೆ, ವಾಸ್ತವ ಅಂತ ಇವರು ಶ್ರೀವಾಸ್ತವ ಅಂತ ಆಗಿದ್ರು. ಆಮೇಲೆ ಅದಕ್ಕೆ ಅವ್ರು ಮೇಡಮ್ ನನಗೆ ಫೋನ್ ಮಾಡಿ, ಕುಲಕರ್ಣಿ ಕೌನ್ ಹೇ ಕೌನ್ ಹಾಸ್ಮಿ, ಯು ಆರ್ ರಿಕ್ವೆಸ್ಟೆಡ್ ಟು ಗೋ ಟು ದ ಪಂಜಾಬ್ ಅಂತಂದ್ರು. ಮೇಡಮ್ ಇಸ್ ನಾಟ್ ಪಾಸಿಬಲ್ ಅಂತ ನಾನು ಅಂದ್ರೆ, ಇವರು ರಜಾ ಕೊಡ್ತಾ ಇದ್ದಿಲ್ಲ ಶಾಲೆ, ಅವ್ರಿಗೆ ಇಲ್ಲಿ ಲೀವ್ ಕೊಡ್ತಾ ಇದ್ದಿಲ್ಲ, ಅದು ಎಕ್ಸಾಮ್ ನಡೀತಾ ಇತ್ತು. ಅದ ಎಕ್ಸಾಮ್ ವಿ ಕಾಂಟ್ ಗಿವ್ ಯು ಲೀವ್ ಅಂತ ಹೇಳಿದ್ರು. ನಾನು ಮೇಡಮ್ಗೆ ಹೇಳಿದೆ, ನಾನು ಹೋಗ್ತಾ ಇಲ್ಲ, ಯಾಕೆ ಹೇಳಿದ್ರು, ಐ ಆಮ್ ಎಜುಕೇಷನ್ ಮಿನಿಸ್ಟರ್ ಆಲ್ಸೋ, ಐ ಆಮ್ CM ಆಲ್ಸೋ, ಚೀಫ್ ಮಿನಿಸ್ಟರ್ ಆ್ಯಂಡ್ ಎಜುಕೇಷನ್ ಎರಡಿದ್ರು ಅವರು. ಅದಕ್ಕೆ ಐ ಆಮ್ ಟೆಲಿಂಗ್ ಯು ಗೋ ಅಂತ ಅಲ್ಲೇ ಅವಿಲ್ಲ, ಅದು ಶಾಲೆಯಲ್ಲಿ ನಾನು ನೋಡ್ಕೋತಾ ನೀವು ಹೋಗಂತ ಹೇಳಿದ್ರು. ಅವ್ರು ಹೋಗ್ತಾ ಇದ್ದ ಹೋಗಂತ ಇವ್ರು ಬೇಡ ಅಂತ ಇದ್ದಾರೆ, ಇಬ್ಬರು ನೋಡಿ ನಾ ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ನೀನು ಯೋಚನೆ ಮಾಡಬೇಡಿ, ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಮುಂಚೆ ಹೋಗಿ ನಮ್ಮ ಸ್ಟಾಫ್ ಮೆಂಬರ್ ಎಲ್ಲ ಹೇಳಿದ್ರು ಹೋಗಿ ಅಂತಂದ್ರು. ನಾನೇನು ಏನು ಜಾಬ್, ಆ ಜಾಬ್ ಬಿಟ್ಟು ಈ ಜಾಬ್ ಬಿಟ್ಟು ಮತ್ತೊಂದು ಜಾಬ್ ಸಿಗ್ತದೆ, ಅವ್ರು ಕರಿತಾ ಇದ್ದಾಗ ಹೋಗೋಣ ಅಂತಂದು ಅವತ್ತು ಹೊಂಟೆ. ಅದೊಂದು ದೊಡ್ಡ ಕಥೆ ಆಯ್ತಲ್ಲ ಅದು. ಹೀಗೆ ಸಾಹಿತ್ಯಗಳನ್ನ ಬರಿತಾ 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 ನಿಮ್ಮ ಸಾಹಿತ್ಯ ಒಂದು ಸ್ವಲ್ಪ ಕೇಳ್ಬೇಕಂತ ಆಶಾ ಸರ್, ಓದ್ರಿ ಸರ್ ಅದನ್ನ, ನಿಮ್ಗೆ ಯಾವ್ದು ಇಚ್ಛೆ ಆಗುತ್ತದೆ ಅದನ್ನ ಓದ್ರಿ. ಮುಖ್ಯ ಅದರಲ್ಲಿ ಒಂದು ಜೋಕ್ ಆಯ್ತು ಪಂಜಾಬ್ದಲ್ಲಿ, ಅದು ಮುಖ್ಯ ಹೇಳ್ಬೇಕಂದ್ರೆ ಗೋವಾದ ಬಗ್ಗೆ ಇದೆ. ಅಲ್ಲಿ ನಾನು ಗೋವಾದಲ್ಲಿ 16 ಜನ 20 ಜನ ಕವಿಗಳು ಇದ್ರು, ಅದರಲ್ಲಿ 4 ಜನ ಮಾತ್ರ ಆಗಿಸಿದ್ರು ಅವರು ಸೇಟು. ಅದರಲ್ಲಿ ನಾನು 2nd ನಂಬರು. ಅಂದ್ಕೊಂಡು 1st ನಂಬರ್ ಬಂಗಾಲಿ ಹೋಗಿದ್ರು, ಬಂಗಾಲಿ ರವಿ ಅಂತ ಯಾರು, ಅದು ರವಿವಾರ ಪತ್ರಿಕೆ ಇದು ಸಂಪಾದಕರು. ನಾನು 2nd ಅಂದ್ರೆ ಅಮಂಗ್ ಯಂಗ್ ಪೀಪಲ್ ಐ ಆಮ್ ದ ಫಸ್ಟ್. ಅದಕ್ಕೆ ಆಮೇಲೆ ನಾನು ಕವಿತೆ ಓದಲಿಕ್ಕೆ, ನಮ್ಮ 4 ಜನ ಅಷ್ಟೇ ಓದ್ಬೇಕಾದ್ರೆ ಮೈಕ್ ಮೇಲೆ, ಎಷ್ಟೋ 1,00,000 ಜನ ಇದ್ರು, 2-3 ಲಕ್ಷ ಜನ ಇದ್ರು ಪಂಜಾಬ್ ಯೂನಿವರ್ಸಿಟಿ ಹಾಲ್. ಅದು ಓದಲಿಕ್ಕೆ ಹೋದೆ, ಹೋದ ಕೂಡಲೇ ಅವ್ರು ಅಷ್ಟರಲ್ಲಿ ಹಾಂ ಗೋವಾದ ಅವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ಲಿ ಚೀಫ್ ಗೆಸ್ಟ್ಗೆ, ಗೋವಾದ ಬಂದಿದ್ದಾಗ ಹಾಗಿದ್ದಾಗ ಹೀಗಿದ್ದ ಕವಿಗಳು ಅಂತ. ಅವ್ರು ಚೀಫ್ ಗೆಸ್ಟ್ ಅಂತ ಕೇಳಿದ್ರು, ಏ ಗೋವಾ ಸೇ ಗೋವಾಕ್ಕೆ ಹಸಿದ್ಕೆ ಅಂತ ಕೇಳಿದ್ರು.
ನನಗೆ ಕೋಪ ಅಂತ ನಾನು ಹಿಂದೆ ನಾನು ಕವಿತೆ ಓದಲಿ ಬಂದಿದ್ದೇನೆ ಇಲ್ಲಿ ಭಾಷಣ ಮಾಡಿ ಬಂದಿಲ್ಲ ಅಂತ. ಆದರೂ ಅವ್ರು ಇದು ಚೀಫ್ ಮಿನಿಸ್ಟರು ಎಜುಕೇಷನ್ ಮಿನಿಸ್ಟರು ಗುರುಮೇಲ್ ಸಿಂಗು ಅವ್ರಿಗೆ ಏನು ಅನ್ಬಾರ್ದು ಹೇಗೆ ಅಂತ ಮತ್ತೆ ಚೀಟ್ ಬಂತು. ಅಂದರೆ ಯೋಚನೆ ಮಾಡ್ತಾ ಇದ್ದೆ, ಮೈಕ್ ಎಲ್ಲ ನಾಲ್ಕೈದು ಮೈಕ್ ಇತ್ತು, ನೀವು ಯೋಚನೆ ಮಾಡ್ತಾ ಇದೆ ಆ ಮೈಕ್ದಲ್ಲಿ ಬಂತು, ಏನಾದ್ರು ಮಾತಾಡ್ತಾ ಇರಲಿ ಸುಮ್ಮನೆ ಇರಬೇಡಿ ಅಂತ ಹೇಳಿದ್ರು. ಏನು ಮಾಡಬೇಕು ಅಂತ ನೆನಪಾಗ್ತಾ ಇಲ್ಲ, ಉತ್ತರ ಅವ್ರಿಗೆ ಕೊಡಬೇಕು ಉತ್ತರ. ಆಮೇಲೆ ಯೋಚನೆ ಮಾಡಿ ಉತ್ತರ ಕೊಡಬೇಕಲ್ಲ, ಯಾಕಂದ್ರೆ ಸೇಮ್ ಕಳಿಸಿದಾಗ ಎಲ್ಲ ಕಳಿಸಿದಾಗ ನಾನಲ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ ಪೇಪರ್ನಲ್ಲಿ ಬರ್ತಾ ಇದೆ, ಟಿ ವಿಲಿ ಬರ್ತಾ ಇದೆ, ಎಲ್ಲ ಕಡೆ ಬರ್ತಾ ಇದೆ, ಟಿ ವಿ ಇರಲಿಲ್ಲ ಅದು ಬೇಕಾಯಿತು. ಅದಕ್ಕೆ ನಾನು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಆಗ ನಾನು ಸುಮ್ಮನೆ ನಿಂತುಬಿಟ್ಟೆ, ಆ ಚೀಟಿ ಬಂತು ಏನಾದ್ರು ಮಾತಾಡ್ತೀವಿ ಅಂತ. ಆಗ ಹೇಳಿದೆ, ಗೋವಾ ಮೇ ಗೋಲ್ಡನ್ ಟೆಂಪಲ್ ನಹಿ ಹೇ, ಅಮ್ಮ ಅದು ಸುವರ್ಣ ಮಂದಿರ ನಹಿ ಹೇ ಅಂತ ಹೇಳಿದೆ. ಅದೊಂದು ಮಿನಿಟ್ ನಂಗೆ ಟೈಮ್ ಸಿಕ್ತು, ಯೋಚನೆ ಮಾಡ್ತಾ ಇದ್ದೆ, ನಾನು ಸುಮ್ಮನೆ ಟೈಮ್ ಪಾಸ್ ಮಾಡಿದ್ದೆ. ಆಮೇಲೆ ಇನ್ನೂ ಮತ್ತೆ ಆಮೇಲೆ ಆಯಿತು, ಗೋವಾ ಮೇ ತಾಜ್ ಮಹಲ್ ನಹಿ ಹೇ ಅಂತಂದೆ. ಮತ್ತೆ ಟೈಮ್ ಪಾಸ್ ಆಗುತ್ತದೆ ಬರ್ತಾ ಇಲ್ಲ ಯೋಚನೆ, ಅವ್ರು ಕೊಡಬೇಕಾಯ್ತು ಉತ್ತರ. ಏನು ಗೋವಾದಲ್ಲಿ ಸ್ಪೆಷಾಲಿಟಿ ಏನು ನಂಗೆ ಐ ನಾಟ್ ನೆವರ್ ಥಾಟ್ ಅಬೌಟ್ ದಟ್. ಅದಕ್ಕೆ ಆಮೇಲೆ ಗೋವಾ ಮೇ ಅವ್ರು ಇವರು ಗುಪ್ತಾ ಗುಪ್ತ ಎಲ್ಲ ಇದ್ರು ನಮ್ಮ ದಿಲ್ಲಿಯವರು, ಗೋವಾ ಮೇ ಕುತುಬ್ ಮಿನಾರ್ ನಹಿ ಹೇ ಅಂತ ಇದೆ. ಆಟಲ್ಲಿ ಮತ್ತೊಂದು ಚೀಟಿ ಬಂತು, ಜೋ ನಹಿ ಛೋಡ್ ದೋ ಅಬ್ ಜೋ ಗೋವಾ ಮೇ ಹೇ ಬೋಲೋ. ಆಮೇಲೆ ಹೇಳ್ದಾನು, ಆಪ್ ಗೋವಾ ಮೇ ಜಾಹಿಯೇ, ಗೋವಾಕ್ಕೆ ದೇಹಾತ್ ಮೇ ಜಾಹಿಯೇ, ಯು ಗೋ ನಿನ್ನ ವಿಲೇಜ್ ಆಫ್ ದ ಗೋವಾ. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಯಾರೋ ಒದಗಿದ್ರು ಅದಕ್ಕೆ ಆಡಿಯನ್ಸ್ ಇಂದ ಸೆಂಟ್ ಫೈನ್ ಜವಿಯರ್ ಅಂತಂದ್ರು. ಆಮೇಲೆ ಯಾರೋ ಅವರೇ ಉತ್ತರ ಕೊಟ್ಟರು, ಏ ಅದಲ್ಲ ಅದೇನು ಜವಿಯರ ಗುಡಿ ಇದು ಅದಲ್ಲ ಅಂತಂದ್ರು. ನಾನು ಅದನ್ನ ಅವರೇ ಹೇಳ್ಬಿಟ್ಟು ನಾನು ಚಲೋ ಆಯ್ತು. ಆಮೇಲೆ ನಾನು ದೇಹಾತ್ಮೆ ಜಾಯಿ ಅಂತ ಹೇಳಿದೆ, ದೇಹಾತ್ಮೆ ಬಡೇ ಬಡೇ ಮಕಾನ್ ಹೇ, ಪುರಾಣಿ ಮಕಾನ್ ಹೇ, ಆ ಪುರಾಣಿ ಮಕಾನ್ ಕೇಳಿ ಆ ಬ್ಯಾಂಗೆ ತೋ ಬಡಾ ಬಂಗ್ಲಾ ಹೇ, ಲೇಕಿನ ಬಂಗ್ಲೆಕ್ಕೆ ಬಡೀ ಬಡೀ ಖಿಡಕಿಯಾ ಹೇ, ಖಿಡಕಿಯೋ ಕೇಳಿ ಸಲಾಕೆ ನೀ ಹೇ ಅಂತ. ಕಿತ್ನೆ ಆದ್ಮಿ ಅಂದರ್ ಉಡಕೆ ಜಾ ಸಕತೆ ಹೇ, ಬಾಹರ್ ಭೀ ಜಾ ಸಕತೆ ಹೇ, ಲೇಕಿನ್ ಆ ಚೋರಿ ನಹಿ ಹೋತಿ ಹೇ, ಅರೆ ವಾಹ್, ಹಮಾರೆ ಸಾಮಾನು ವಹೀ ಪರ್ ಫೇಕ್ ಟೇಬಲ್ ಪರ್ ಫೇಕ್ತೆ ಹೇ, ಔರ್ ಕುಛ್ ಭೀ ನಹಿ ಜಾತಾ ಹೇ, ಹಮ್ ಸ್ಕೂಲ್ ಜಾತೆ ಹೇ, ಶಾಮ್ ತಕ್ ಆತೆ ಹೇ, ಲೇಕಿನ್ ಔರ್ ದರವಾಜೆಗೆ ಚಾವಿ ಚಾವಿ ಭೀ ಬಹುತ್ ಬಡಾ ಥಾ, ವೋ ಅಗರ್ ಇದು ತರ ಅವ್ರ ಮಗ ಕತೆ ಇದ್ದಾ ಚನ್ನಮ್ಮ ಧರ್ತದ್ದು, ದೊಡ್ಡ ಬಡಿ ಚಾವಿ ಹೇ, ಉಸ್ಕೋ ಬಾ ದಾರ್ ಕರ್ ಹಮ್ ವಹೀ ಪರ್ ರಖತೆ ಹೇ ಸೈಡ್ ಮೇ, ಔರ್ ಚಲೆ ಜಾತೆ ಹೇ, ಕ್ಯೂಂಕಿ ಜೇಬ್ ಮೇ ನಹಿ ಹೋತಾ ಹೇ, ಫಿರ್ ಭೀ ಚೋರಿ ನಹಿ ಹೋತಿ, ಗೋವಾ ಮೇ ಚೋರಿ ನಹಿ ಹೋತಿ, ಬಡೇ ಬಡೇ ಸಲಾಕೆ ಹೇ ಅಂತ ಹೇಳಿ ಚಪ್ಪೆ ಚಪ್ಪಾ. ನೆಕ್ಸ್ಟ್ ಡೇ ಪೇಪರ್ನಲ್ಲಿ ಬಂತು, ಆಮೇಲೆ ಗೋವಾ ಮೇ ಇಮಾನ್ದಾರಿ ಹೇ ಅಂತ ಇನ್ನೊಂದು ಕತೆ ಇದೆ. ಆಮೇಲೆ ಇಮಾನ್ದಾರಿ ಖಂಡಿತ. ಈಗ ನಿಮ್ಮ ಪ್ರಥಮ ಕವನ ಸಂಕಲನ ಅಲೆ ಅಲೆಗಳು, ಅದಕ್ಕೆ ಮುನ್ನುಡಿ ಬರೆದಂತವರು ದ ರಾ ಬೇಂದ್ರೆಯವರು, ಹಾಗೆ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು, ಅದ ಆ ಒಂದು ಕವನ ಯಾವ್ದಾದ್ರೂ ಓದುತ್ತೀರಾ? ಬೇಂದ್ರೆ ಮೆಚ್ಚಿದ ಹೇಳ ಖಂಡಿತ. ದಗಾ ಬೇಂದ್ರೆಯವರು ನನ್ನ ಎಲ್ಲ ಕವಿತೆಗಳನ್ನು ಓದಿದ್ರು. ಅದಕ್ಕೊಂದು ಚಿಹ್ನೆ ಆಯ್ತು ಅಂದ್ರೆ ಮುಖ್ಯ ಡಾಕ್ಟರ್ ಸರೋಜಿನಿ ಮಹಿಷಿ ಅವರು, ಯಾಕಂದ್ರೆ ಗೋವಾದಲ್ಲಿ ಆಗ್ರಾದಲ್ಲಿ ಇದ್ದಾಗ ನಾನು ಬೇರೆ ಮಾಡ್ತಾ ಇದ್ದೆ. ಆಗ ಅದೇ ಹೇಳಿದೆ ನಿಮ್ಗೆ ಕೆಲಸ ಮಾಡ್ತಾ ಆಡ್ತಾ ಇದ್ದೀವಿ ಅಂತ. ಕೃಷ್ಣಸ್ವಾಮಿ ಹೆಂಗ ಟಕ್ ಮಾಡಿ ಬಂದ್ರು, ನಾನೇನು ತಗೊಂಡು ಅವರು ಕಾಲ ಬರಲ್ಲ ಅದು ತಗೊಂಡು ನಾನು ಒಂದು ಬೇರೆ ಪುಸ್ತಕ ತೋರಿಸಿದೆ ನಂದು. ಅದರಲ್ಲಿ ನನಗೆ ಅವ್ರು ಒಂದು 100 marks ಇದು ಕೊಟ್ಟಿದ್ರು, ಏನು ವರ್ಕ್ ಮಾಡಲಿಕ್ಕೆ ಪ್ರಾಜೆಕ್ಟ್ ವರ್ಕ್ ಅಂತ. ಅದು ಅಲ್ಲಿ ಅಂದರೆ ಕಂಪೇರಿಸಮ್ ವಿತ್ ಹಿಂದಿ ಆ್ಯಂಡ್ ಕನ್ನಡ ಅಂತ. ಅದು ಹಿಂದಿಯಲ್ಲಿ ಬಚ್ಚನ ಅವ್ರದ್ದು ಕವಿತೆಗಳು ಅಂದರೆ ಮಧುಶಾಲ, ಮಧುಬಾಲ, ಮಧು ಕಲಶ್, ನಿಶಾ ನಿಮಂತ್ರಣ ಅಂತೆಲ್ಲ ಅವ್ರದ್ದು. ಆಮ ಕನ್ನಡದಲ್ಲಿಯೇ ಜಿ ಪಿ ರಾಜರತ್ನಮ್ದು ರತ್ನ ಪದಗಳು, ಎಂಡ ಹೋಗ್ಲಿ ಎಂತಿ ಹೋಗ್ಲಿ ಎಲ್ಲ ಹೊಚ್ಚಕೊಂಡು ಹೋಗ್ಲಿ ಪ್ರಪಂಚ ತಂಗ ಕನ್ನಡ ಪದಗಳು ನುಗ್ಲಿ ಅಂತಿತ್ತಲ್ಲ, ಅದು ನಾನು ಓದ್ತಾ ಇದ್ದೆ. ಅದಕ್ಕೆ ಎರಡು ಕಂಪೇರ್ ಮಾಡ್ಲಿಕ್ಕೆ ನನಗೆ ಕೊಟ್ಟಿದ್ರು 100 marks. ಅದು ನಾನು ಮಧ್ಯೆ ನಚ್ಚಾಸ ಆಡ್ತಾ ಇದ್ದೇವಲ್ಲ ಇವ್ರಿಗೇನು ಗೊತ್ತಾಗ್ಲಿಕ್ಕಿಲ್ಲ ಅಂತಕೊಂಡು ಅವ್ರು ಹಿಂದಿ ಸ್ಪೀಚ್ ಕೊಡ್ತಿದ್ದಲ್ಲ ತಮಿಳ್ ಹೋಗಿದ್ದಾರೆ ಅಂದ್ಕೊಂಡು ನಾನು ನಾನು ನನ್ನ ಕವಿತೆ ಅವ್ರದೇ ಅದಕ್ಕೆ ಕೆಲಸ ಮಾಡ್ತೀನಿ ಅಂತಂದೆ. ಅದು ಬುಕ್ ನೋಟ್ ಬುಕ್ ಇತ್ತದು, ಅದು ಅವ್ರು ತೊಗೊಂಡ್ಬಿಟ್ಟು ಕೈಯಲ್ಲಿ ತೊಗೊಂಡು, ಇದು ಅದ ಜಿ ಪಿ ರಾಜಕಮ ಅಲ್ಲ ಮತ್ತು ನಿಮ್ದು ಅಲ್ಲ, ನಿಮ್ಮ ಪ್ರಾಜೆಕ್ಟ್ ವರ್ಕ್ ಅಲ್ಲ, ಅದು ಏನು ನಿಮ್ಮ ಕವಿತೆ ಕಾಣುತ್ತದೆ ಅಂತಂದ್ರು. ಅಂದ್ಬಿಟ್ಟೆ ಕೆಮಿಸ್ಟ್ರಿ ಅಂದೆ, ಯಾಕೆ ಅವ್ರು ಕಾಣಪತ್ತ ಗೊತ್ತೇ ಆಗಲಿ ನನಗೆ. ಅವ್ರು ಹಾಗಿನ ಮರಾಠಿ ಜನ ನೋಡ್ತಾ ಇದ್ರು, ನನಗೆ ಅಚ್ಚಾವು ಅಚ್ಚಾವು ಅಂದ್ರು, ನನಗೆ ಇದು ಮಾಡ್ಬೇಕಂತ ಅವ್ರದ್ದು ಪನಿಷ್ಮೆಂಟು. ಆಮೇಲೆ ಅವ್ರು ಏನಂದ್ರು ಬೈತಾರೆ ತಗೊಂಡಿದ್ರು, ಅವ್ರು ಇಡಾಗಲ್ಲ ನೆಕ್ಸ್ಟ್ ಪ್ರಿನ್ಸಿಪಲ್ಲು, ಅವ್ರು ಚೆಕ್ ಮಾಡಿ ಬಂದು ಅಂತ ಅವ್ರು ಬೈತಾರೆ ಇನ್ನು ಏನು ಮಾಡೋಣ ಅಂತಂದೆ. ಅವ್ರು ಹೇಳಿದ್ರು ನಾಳೆ ನೆಕ್ಸ್ಟ್ ಡೇ ಸುಖವಾಗಿತ್ತು, ಸುಖ ಶನಿವಾರ ಇತ್ತು, ಶನಿವಾರ ಹಾಲಿಡೇ ಇತ್ತಲ್ಲ, ನಮ್ಮ ಮನೆಗೆ ಬನ್ನಿ ಅಂತಂದ್ರು. ಅಂದ್ಕೂಡ ಅಲ್ಲಿ ಇವಾಗೆಲ್ಲ ನಮ್ಮ ಹೊರಗಿನಿಂದ ಕಿರಿಕಿ ಹತ್ರ ಬಾಗಿಲ ಹತ್ರ ನಮ್ಮ ಮರಾಠಿ ಜನ ನೋಡ್ಕೊತಾ ಇದ್ರು ಹೀಗೆ, ಕಲ್ಸ್ಕೋ ತಮಾಷ ಹೋಗ ಸಬ್ಕೆ ಸಾಮಾನ್ಯ ನಹಿ, ಗರ್ಮೆ ಬುಲ್ಲಾ ಕಲ್ಸ್ಕೋ ತಮಾಷ ಕರಂಗಿ ಅಚ್ಚ ಬಲ ಹಂಗೆ ಇಸ್ಕೊ ಅಂತ ಅವ್ರು ಮಾತಾಡ್ತಾ ಇದ್ರು. ನಾನು ಸುಮ್ಮನೆ ಗುಪ್ತು ಇದ್ದೆ. ಆಮೇಲೆ ನೆಕ್ಸ್ಟ್ ಡೇ ಅವ್ರು 4 ಗಂಟೆಗೆ ಅವ್ರದೊಂದು ಅಡ್ರೆಸ್ ಕೊಟ್ಟಿದ್ರು, ಫೋನ್ ನಂಬರ್ ಕೊಟ್ಟಿದ್ರು. ಕೃಷ್ಣ ಸಮಯ ಹೆಂಗಾರು ಅವ್ರ ಮನೆಗೆ ಹೋಗ್ಬೇಕಲ್ಲ, ಹೋದೆ.
ಅವ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾನೆ ನಂಗೆ ಗೊತ್ತೇ ಇಲ್ಲ, ಆ ಸಾಕಾಯ್ತು ಅದು ಗೊತ್ತಾ ನಂದು ತುಡುಗ ಹೋಗ್ಬಿಟ್ಟಲ್ಲ ಅಂದ್ಕೊಳ್ಳೆ. ಅವಾಗ ಮನೆಗೆ ಹೋದೆ, ಮನೆಗೆ ಹೋದ್ಕೊಳ್ಳೆ ಬರೀ ಕುಲ್ಕಣೆ ಆಗೋಣ ಅಂತಂದ್ರು. ನಿಮಗೆ ಒಂದು ಪನಿಷ್ಮೆಂಟ್ ಕೊಡಬೇಕಾಯ್ತು, ನಿಮ್ಗೆ ನೋಟಿಸ್ ಕೊಡಬೇಕಾಯ್ತು, ಯಾಕಂದರೆ ನೀವು ಚೆಸ್ ಅದು ಆಟಾಡ್ತೀರಿ ಮತ್ತು ನಮಗೆ ಕಂಪ್ಲೀಟ್ ಭಾವ ಬಂದಿದೆ ನಿಮ್ಮ ಬಗ್ಗೆ, ನೀವು ಅಭ್ಯಾಸ ಮಾಡ್ತಾ ಇಲ್ಲ ಅಂತ. ಮತ್ತು ನೀವು ಯು ಆರ್ ರಿಪೆಂಡಿಂಗ್ ಗೋವಾ ಆ್ಯಂಡ್ ಯು ಆರ್ ಇನ್ವೈಟೆಡ್ ಕ್ಲಿಯರ್ ಸೆಲೆಕ್ಟೆಡ್ ಆಲ್ಸೋ, ಅದಕ್ಕೆ ಯು ಕ್ಯಾನ್ ಯು ಆರ್ ನಾಟ್ ಅಲೌಡ್ ಟು ಫೇಲ್. ಇಫ್ ಯು ಫೇಲ್ ದನ್ ಯು ಹ್ಯಾವ್ ಟು ಪೇ ಹೋಲ್ ಇಯರ್ ಟು ಎಲ್ಲ ಕೊಡಬೇಕಾಗ್ತದೆ ಪನಿಷ್ಮೆಂಟು, ಆ್ಯಂಡ್ ಇಟ್ ಇಸ್ ಇನ್ಸಲ್ಟ್ ಫಾರ್ ಅಸ್ ಆಲ್ಸೋ. ಅದಕ್ಕೆ ವಿ ಆರ್ ಟೇಕಿಂಗ್ ಕೇರ್ ದಟ್ ಯು ಶುಡ್ ನಾಟ್ ಯು ಶುಡ್ ಸ್ಟಡಿ ಆ್ಯಂಡ್ ಸ್ಟಡಿ ವೆರಿ ವೆಲ್ ಅಂತ. ಸರ್ ನಾನು ಅದೇ ಮಾಡಿ ಮಾಡ್ತೀನಿ ಅಂತ ಹೇಳಿದೆ. ನಾನು ಫಸ್ಟ್ ಕ್ಲಾಸ್ ನಂಗೆ ಬೇಡ, ಅದು ಫೇಲ್ ಅಂತೂ ಆಗೋದಿಲ್ಲ ಗ್ಯಾರಂಟಿ ಬರ್ಕೊಡ್ತೀನಿ ಅಂತ ಹೇಳಿದೆ. ಅಂದರೆ ಹಾಗೇನಿಲ್ಲ, ಅದು ನಿಮ್ಗೆ ಯಾಕೆ ಕ್ಷಮಾ ಮಾಡ್ತೀನಿ ಅಂತಂದ್ರೆ ನಿಮ್ಮ ಕವಿತೆ ಎಲ್ಲ ಓದಿದೆ ನಾನು, ಆ ಬುಕ್ ತೊಗೊಂಡು ಹೋದ್ರಲ್ಲ ಅದು ನಾನು ಬರೆದದ್ದು ಹ್ಯಾಂಡ್ ರೈಟಿಂಗು, ನಿಮ್ಮ ಕವಿತೆ ಎಲ್ಲ ಚೆನ್ನಾಗಿದೆ ಮತ್ತು ತುಂಬ ಚೆನ್ನಾಗಿದೆ ಮತ್ತು ಐ ಲೈಕ್ ಇಟ್ ವೆರಿ ಮಚ್ ಅಂತಂದ್ರು. ಅದರಲ್ಲಿ ಅದೇ ಟೈಮ್ದಲ್ಲಿ ಇದ್ಗಾ ಕಾಲ್ ನಿಂತಿದೆ ಅಲ್ಲಿ ಅಗ್ಗದಲ್ಲಿ, ಅಲ್ಲಿ 200,000 ಕಣಜನ ಇದ್ದಾರೆ, ಅವರೆಲ್ಲದೂ ಕೂಡಿ ಸೊಗಜ ಮೈಸೂರಿಗೆ ಚೀಫ್ ಗೆಸ್ಟ್ ಅಂತ ಕರೆದ್ರು. ಅಲ್ಲ ಸರ್, ಆಗ್ಲೆಯಿಂದ ನೀವು ಬೆಲ್ಲ ಸಿಹಿ ಇದೆ, ಸಕ್ಕರೆ ಸಿಹಿ ಇದೆ, ಕಬ್ಬು ಸಿಹಿ ಇದೆ ಅಂತ ಹೇಳ್ತಿದ್ರಿ, ಆದ್ರೆ ತೋರಿಸ್ತಿಲ್ಲ, ಅದನ್ನ ತಿನ್ನೋದಕ್ ಬಿಡ್ತಿಲ್ಲ ನೀವು. ನೀವು ಕವಿತೆನೆ ಓದ್ವಲ್ರಿ ಅವಾಗಿಂದ. ಅವರಿಗೆ ಬಂದಂತ ಪ್ರಶಂಸೆಗಳು, ಅಂತ ದೊಡ್ಡ ದೊಡ್ಡ ಕವಿಗಳ ಏನು ಮುನ್ನುಡಿ ಬೆನ್ನುಡಿ ಇರುವಂತಹ ಪುಸ್ತಕಗಳ ಬಗ್ಗೆ ಹೇಳಿದ್ರು, ಆದ್ರೆ ಅದ್ರ ಇರುವಂತಹ ಆ ಕವಿತೆಗಳನ್ನ ಕೇಳೋದಕ್ಕೆ ಬಹಳ ಉತ್ಸುಕತೆ ಆಗ್ತಾ ಇದೆ. ಖಂಡಿತ, ಅವ್ರು ಹೇಳ್ಕೊಳ್ಳೋ ಅನುಭವಗಳನ್ನ ನಾವು ಕೇಳ್ತಾ ಹೋದ್ರೆ ಕಣ್ಣಿಗೆ ಕಟ್ಟುವಂತ ರೀತಿಯಲ್ಲಿ ಡಾಕ್ಟರ್ ಸರೋಜಿನಿ ಮಹೇಶ್ ಅವರು ಕೂಡ ಇಂದಿನ ವಿಶ್ವಾಮಿತ್ರ ಅನ್ನುವಂತಹ ಒಂದು ಕವನ ಕೂಡ ಬಹಳ ಮೆಚ್ಚಿದ್ರು, ಅದು ಕೂಡ ಓದ್ಬಹುದು ಸರ್. ಯಾವ್ದಾದ್ರೂ ಒಂದು ಕವನ ಓದಿ, ಯಾವ್ದು ಓದ್ಲಿ, ಯಾವ್ದು ಇಷ್ಟ ಓದಿ. ಬೆಂದಿಗಳು ಮೆಚ್ಚಿದ ಕವಿತೆ ಭಾಗ ಇದೆ, ಅದರಲ್ಲಿ ಒಂದು ಕವಿ ಹೃದಯ ಹಾಡೋದು ಒಂದು, ಆಮೇಲೆ ಇಂದಿನ ವಿಶ್ರಾಮಿತ್ರ ಅದು ಮೈಸೂರು ಲಾಂಚ್ ಮಾಡಿದ್ದು, ಅವ್ರು ಮುನ್ನಡೆ ಹಾಕಿದಾಗ ಅದು ಹಾಕಿದ. ಕಲೆಗೆ ಸಾಹಿತ್ಯಕ್ಕೆ ಯಾವುದೇ ರೀತಿ ಅಂದ್ರೆ ಬಾಂಧವ್ಯಕ್ಕೂ ಕೂಡ ಭಾಷೆ ಹಂಗಿಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ರೆ. ಯಾಕಂದ್ರೆ ಆಗ್ಲೇ ಹೇಳಿದ್ರು ಅವರು, ಯಾಕಂದ್ರೆ ಬೇರೆ ಭಾಷೆಗಳನ್ನ ಯಾಕೆ ಕಲಿತೆ ಅಂದ್ರೆ ಬೇರೆ ಭಾಷಿಕರನ್ನ ಅರಿತುಕೊಳ್ಬೇಕು, ಅವ್ರ ಜೊತೆನೂ ಬಾಂಧವ್ಯ ಇರಬೇಕು ಅನ್ನೋಂತ ನಿಟ್ಟಿನಲ್ಲಿ ಬಿಂದುಗಳು ಮೆಚ್ಚಿದ ಒಂದು ಕವಿತೆ. ಸೋ ಮೆನಿ ಪೋಯಮ್ಸ್ ಅವರ ಮೆಚ್ಚಿದ ಒಂದು ಕವಿತೆ ಅದು. ಅದು ಕವಿ ಹೃದಯ ಹಾಡುವುದು ಎಂದೆಂದಿಗೂ, ಕವಿ ಹೃದಯ ಹಾಡುವುದು ಎಂದೆಂದಿಗೂ, ಕಬ್ಬಿಣದ ಅರಣ್ಯ ಎಷ್ಟು ಬೆಳೆದಗೇನು, ರಾಕೆಟ್ ಗ್ರಹಗಳನ್ನು ತಲುಪಿದರೇನು, ಆಟಂಬ ರಾವಣನು ಅಬ್ಬರಿಸಲೇನು, ಮಾನವತೆ ಹಣದಿಂದ ತೂಗತೊಡಗಿರಲು, ಮಾನವತೆ ಹಣದಿಂದ ತೂಗತೊಡಗಿರಲು, ಮನಃಶಾಂತಿ ಇಲ್ಲದೆ ನಿನ್ನ ಹೃದಯದಲ್ಲಿ ಏನು ಮಾಡಿದರೇನು, ಎಷ್ಟು ಗ್ರಹಿಸಿದರೇನು, ಮಾನವತೆ ನೀ ನಿಂತು ದಾನವತೆ ಬಯಸೆ, ಮಾನವನೇ ನೀ ನಿಂತು ದಾನವತೆ ಬಯಸೆ, ಕವಿ ಹೃದಯ ಮೆಟ್ಟುವುದು ಅವನೆಲ್ಲ, ಕವಿ ಹೃದಯ ಮೆಟ್ಟುವುದು ಅವನೆಲ್ಲವ, ಕವಿ ಹೃದಯ ಹಾಡುವುದು ಎಂದೆಂದಿಗೂ. ಸುಚ್ಚುಗಳ ಒತ್ತುವಿಕೆ ಒಂದೇ ಕೆಲಸವೇ ಇರಲಿ, ನಿನ್ನೊಳಗಿನ ದಯೆ ಮರೆತು ನೀನು ಯಾಂತ್ರಿಕನಿರಲಿ, ನಿನ್ನಷ್ಟು ಮಿದುವಿನ ಚುರುಕುತನ ಬಯಸಿ, ಕುಟಿಲ ರಾಜಕಾರಣದಿ ಜಯಂತಿಗೆ ಎರಡು ಬಗೆ, ಬಯಸಿತು ತನ್ನುದರ ಸ್ವಾರ್ಥ ಸಾಧಿಸಲೇಸೆ, ಮರೆತಿಂತು ನೀ ನಿಂತು ದೀನಗಳ ಶೋಕ ಹಾಕಿಗಳು, ಕವಿ ಹೃದಯ ಗೆಲ್ಲುವುದು ಅವನೆಲ್ಲವ, ಕವಿ ಹೃದಯ ಮೆಟ್ಟುವುದು ಅವನೆಲ್ಲವ, ಕವಿ ಹೃದಯ ಹಾಡುವುದು ಎಂದೆಂದಿಗೂ. ಆಮೇಲೆ ಕಡೆಗೆ ಲಾಸ್ಟ್ ಸಂದ ಹೇಳಿ ಸರ್. ಕವಿ ಕವಿತೆ ಸಾಹಿತ್ಯ ತ್ಯಾಗ ಪ್ರೇಮಗಳನ್ನು ನೀ ನಿಂತು ಹುಚ್ಚೆಂದು ಹೀಗಳಿದರೇನು, ಕವಿ ಕವಿತೆ ಸಾಹಿತ್ಯ ತ್ಯಾಗ ಪ್ರೇಮಗಳನ್ನು ನೀ ನಿಂತು ಹುಚ್ಚೆಂದು ಹೀಗಳಿದರೇನು, ಮೋಸವನೇ ಪಿಡಿದಂದು ಮುರುಗು ಬಣ್ಣಕ್ಕೆ ಮೊರೆ, ಮೋಸವಾವುದು ಮತ್ತೆ ತಿಳಿದಿತು ಆಮೇಲೆ, ಯಾರು ಮಾಡಿದರೇನು, ಏನು ಮಾಡಿದರೇನು, ಎಷ್ಟು ಓದಿದರೇನು, ಗುರಿಯೊಂದು ನಮ್ಮದು ಸರ್ವ ಕಲ್ಯಾಣ, ಗುರಿಯೊಂದು ನಮ್ಮದದು ಸರ್ವ ಕಲ್ಯಾಣ, ಅದಮರಿತು ನೀ ನಿಂತು ಮುಕ್ತನಾಗಿರುವಾಗ, ಕವಿ ಹೃದಯ ಹಾಡುವುದು ಕವಿ ಹೃದಯ ಎಬ್ಬಿಸೋದು ಏಳುದೇಯ, ಕವಿ ಹೃದಯ ಹಾಡುವುದು ಎಂದೆಂದಿಗೂ. ಅರೆ ವಾ, ಇನ್ನು ಭಾಗ ಇದೆ. ನಿಜ ನಿಜ, ಲಾಸ್ಟ್ ಲೈನ್ ಓದ್ತೇನೆ, ಎರಡು ಎರಡು ಸಂಜೆ ಬಿಟ್ಟು ಕೊನೆ ಸಂಜೆ. ವಿಜ್ಞಾನ ಬುದ್ಧಿ ಕಂಪ್ಯೂಟರ್ ಲೆಕ್ಕ ಸೌಕರ್ಯ ಸೌಧ ಸಂಪನ್ನ ಜೀವನ ಗ್ರಹಗಳ ಹಾರಾಟ ಸುಖದ ಬಾಯಿಗಳಲ್ಲಿ ನೀನು ಸುಖಿಸುವುದಿದ್ದರೆ ನೀನು ಸುಖಿಸುವುದಿದ್ದರೆ ಎಲ್ಲವೂ ಇರಲಿ,
ಮತ್ತಷ್ಟು ಬರಲಿ, ಹೇಗೆ ಒಬ್ಬರದಿರದೆ ಸರ್ವತೋ ಇರಲಿ, ಸರ್ವತೋಮುಖವಾಗಿ ನಿನ್ನದು ನಿನ್ನೇ ನಲ್ಲೆ ಸುಖದಲ್ಲಿ ಬಾಗಲಿ, ಆದರೂ ಜಗಕ್ಕೂ ಸೇವೆಯಂತಾಗಲಿ, ತಾನು ಸುಖಿಸುವ ಜೊತೆಗೆ ಜಗವ ಸುಖಿಸುತ್ತಲಿ, ತಾನು ಸುಖಿಸುವ ಜೊತೆಗೆ ಜಗವ ಸುಖಿಸಲಿ, ಬಾಳೆಂದು ಹರಿಸುತ್ತ ಕವಿ ಹೃದಯ ಹಾಡುವುದು ಎಂದೆಂದಿಗೂ ಹಾಡುವುದು ಕವಿ ಹೃದಯ ಎಂದೆಂದಿಗೂ. ಖಂಡಿತ, ವಾ, ನಿರಂತರವಾಗಿ ಹಾಡ್ತಾ ಇರಲಿ ನಿಮ್ಮ ಕವಿ ಹೃದಯ. ಕವಿ ಹೃದಯ ಹಾಡುವುದು ಎಂದೆಂದಿಗೂ ಕನ್ನಡ ಭಾಷೆಗೆ, ಸಾಹಿತ್ಯಕ್ಕೆ, ಅದು ಕವಿತೆಯಾಗಿರಬಹುದು ಕಥೆಯಾಗಿರಬಹುದು, ಕನ್ನಡ ಭಾಷೆಗೆ ಇರುವಂತಹ ಸೌಂದರ್ಯ ಮತ್ತೆಲ್ಲೂ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ನಮ್ಮ ಶುಭೋದಯ ಕರ್ನಾಟಕದಲ್ಲಿ ಸೌಂದರ್ಯ ಒಂದನ್ನು ನೋಡುವಂತಹ ಸಮಯ. ಹಾಗಾದರೆ ಇವತ್ತಿನ ಬ್ಯೂಟಿ ಟಿಪ್ಸ್ ಏನಿದೆ, ಯಾರು ಏನು ಹೇಳ್ತಾರೆ, ಬನ್ನಿ ನೋಡ್ಕೊಬರೋಣ. ಗುಡ್ ಮಾರ್ನಿಂಗ್, ಶುಭೋದಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಬ್ಯೂಟಿ ಚರ್ಚೆ ಸುಂದರ ದೇಹ, ಐ ಮೀನ್ ಟು ಸೇ ಬೊಜ್ಜಿನ ಬಗ್ಗೆ ಚರ್ಚೆ ಮಾಡೋಣ. ಕೆಲವೊಂದು ಐದಾರು ಟಿಪ್ಸ್ ಕೊಡ್ತೀನಿ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಬೊಜ್ಜು ಹೆಣ್ಮಕ್ಳಿಗೆ ಬರಲಿಕ್ಕೆ ಮೂರು ಸ್ಟೇಜಲ್ಲಿ ವೆರಿ ವೆರಿ ಪ್ರಾಮುಖ್ಯತೆ ವಹಿಸುತ್ತೆ. ಒಂದು ಪ್ಯುಬರ್ಟಿ ಟೈಮಲ್ಲಿ, ಅಂದರೆ ಪ್ಯುಬರ್ಟಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಹಾರ್ಮೋನ್ಸ್ ಚೇಂಜ್ ಆದಾಗ ಸಡನ್ಲಿ ಹೆಣ್ಮಕ್ಳು ವಿಪರೀತ ವೇಟ್ ಗೇನ್ ಆಗ್ಬೋದು. ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ಟೈಮಲ್ಲಿ, ಎಸ್, ಪ್ರತಿ ಪ್ರೆಗ್ನೆನ್ಸಿನಲ್ಲಿ ಈಚ್ ವುಮೆನ್ ವಿಲ್ ಗೇನ್ ಅಬೌಟ್ 10-30% ಎಕ್ಸ್ಟ್ರಾ ಬಾಡಿ ಫ್ಯಾಟನ್ನು ಗೇನ್ ಆಗೋದು. ಥರ್ಡ್ ಸ್ಟೇಜಲ್ಲಿ ಅಂದರೆ ಮೆನಪಾಸ್ ಟೈಮ್. ಮೆನಪಾಸ್ ಟೈಮಲ್ಲಿ ಉಲ್ಟ ಹಾರ್ಮೋನ್ಸು ಕಮ್ಮಿ ಆದಾಗ ತಾನಾಗೇ ಬೊಜ್ಜು ಅಕ್ಯುಮುಲೇಟ್ ಆಗುತ್ತೆ. ಈಗ ಸೊ ಇದು ನಾವು ಏನು ಹೇಳ್ತಿದ್ದೀವಿ ಅಂದರೆ ಏಜ್ ಪ್ರಕಾರ ಹೇಳ್ತಿದ್ದೀವಿ. ಮೆಡಿಕಲಿ ಹೇಳಬೇಕಾಗಂದ್ರೆ ಈಗ ಮೋಸ್ಟ್ ಕಾಮನೆಸ್ಟ್ ಕಾಸ್ ಹೈಪೋಥೈರಾಯ್ಡಿಸಮ್ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈಗ ಲೇಡೀಸ್ ಮಾತಾಡ್ಕೊಳ್ಳಿ, ಇವ್ರು ಥೈರಾಯ್ಡ್ ಇದ್ದೀನಿ ನಿಮಗೆ ಹಾಗೆ ಹಿಂಗೆ ಅಂತ, ಏನಂದರೆ ಕಾಮನ್ ಫ್ಯಾಕ್ಟರ್ ಆಗಿದೆ. ನಾನು ನೋಡುವ ಕ್ಲಿನಿಕಲ್ ಕೇಸಸಲ್ಲಿ ಎಲ್ಲರಿಗೂ ಲೋ ಹೈಪೋಥೈರಾಯ್ಡಿಸಮ್ ಇರೋದಿಲ್ಲ, ಟೆಸ್ಟ್ ಮಾಡಿದ್ರೆ ನಾರ್ಮಲ್ ಬರುತ್ತೆ. ಬಟ್ ಅವ್ರು ಇವತ್ತು ಏನಾದ್ರು ಬಿರಿಯಾನಿ ತಿನ್ನಲಿ, ಚಿತ್ರಾನ್ನ ತಿನ್ನಲಿ, 2 ದಿವಸ ಆದಮೇಲೆ ದಪ್ಪ ಆಗಿಬಿಡ್ತಾರೆ. ಸೊ ಇಟ್ ಈಸ್ ಒನ್ ಆಫ್ ದ ಕ್ಲಾಸಿಕಲ್ ಸಿಮ್ಟಮ್ಸ್ ಆಫ್ ಲೋ ಥೈರಾಯ್ಡ್ ಆ್ಯಕ್ಟಿವಿಟಿ. ಇನ್ನೊಂದು, ಬರ್ತಾ ಬರ್ತಾ ವಯಸ್ಸಾದಂಗೆ ಆ್ಯಂಟಿ ಏಜಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ DHEA, ಇದು ಕೂಡ ಕ್ರಮೇಣವಾಗಿ ಕಮ್ಮಿ ಆದಾಗ ಏನಾಗುತ್ತೆ, ಹೆಣ್ಮಕ್ಳು ವಿಚಿತ್ರವಾಗಿ ದಪ್ಪ ಹಾಕ್ಕೊಂಡು ಹೋಗ್ತಾರೆ, ಅವರು ತಿನ್ನೋದು ಅಷ್ಟೇ ಇರುತ್ತೆ. ಸೊ ಥರ್ಡ್ ಪಾರ್ಟು ಕುಷಿಂಗ್ ಸಿಂಡ್ರೋಮ್ ಅಂತ ಬರುತ್ತೆ. ಸೊ ಹೀಗೆ ಈ ಮೂರು ಮೂರು ಮೆಡಿಕಲ್ ಕೇಸಸಲ್ಲಿ ಹೆಣ್ಮಕ್ಳನ್ನ ನಾನು ಸುಮಾರಾಗಿ ನೋಡಿರ್ತೀನಿ. ನೆಕ್ಸ್ಟು, ಮನೆಯಲ್ಲಿ ಏನು ಮಾಡಬೇಕಿರುತ್ತೆ ನಾವು ಬೊಜ್ಜಿಗಾಗಿ. ಈಗ ಎಲ್ಲ ಹೆಣ್ಮಕ್ಳು ನನ್ನ ಹತ್ರ ಬರೋಕ್ಕಿಂತ ಮುಂಚೆ ಇಂಟರ್ನೆಟ್ ನೋಡಿರ್ತಾರೆ, ಮ್ಯಾಗ್ಝಿನ್ಸ್ ನೋಡಿರ್ತಾರೆ, ಬುಕ್ಸ್ ಓದಿರ್ತಾರೆ, ಎಲ್ಲ ಟ್ರೈ ಮಾಡಿ ಆ ಡಯಟು, ಆ ಪೌಡರ್ ಡಯಟು, ಆ ಆಯುರ್ವೇದಿಕ್ ಡಯಟು, ಫೇಸ್ಬುಕ್ಕಲ್ಲಿ ಬರೋ ಮಾತ್ರೆ, ಎವ್ರಿಥಿಂಗ್ ಫಿನಿಶ್ ಮಾಡಿ ಟ್ರಯಲ್ ಮಾಡಿ ವೆಯ್ಟ್ ಹೋಗಿ, ಕೆಲವೊಬ್ಬರಿಗೆ ವೆಯ್ಟ್ ಡಬಲ್ ಆಗಿ ವಾಪಸ್ ಬಂದು. ಸೊ ದೇ ಕಮ್ ಇನ್ ಮೇಜರ್ ಡಿಪ್ರೆಷನ್ ಅಂತ ಬರೋ ಟೈಮಲ್ಲಿ ತುಂಬ ಡಿಪ್ರೆಷನ್ ಅಂತ ಬರ್ತಾರೆ. ಸೊ ವಾಟ್ ಐ ವಿಲ್ ಟೆಲ್ ಯು, ಮನೇಲಿ ನೀವೇನು ಮಾಡಬೇಕಿರುತ್ತೆ ಅನ್ನೋದು. ಫಸ್ಟ್ ಒನ್, ನೋಟ್ಬುಕ್ ಮೇಂಟೆನೆನ್ಸ್. ವಾಟ್ ಈಸ್ ದಿಸ್ ನೋಟ್ಬುಕ್ ಮೇಂಟೆನೆನ್ಸ್? ನೀವು ಏನೇನು ತಿಂತೀರಾ ನೋಟ್ ಮಾಡ್ಕೊಳ್ಳಿ, ಡೋಂಟ್ ಚೀಟ್ ಯುವರ್ ಸೆಲ್ಫ್. ನೀವು ಹೋಗಿ ನಿಮ್ಮ ಡಯಟಿಷಿಯನ್ಗಾಗಲಿ ನಿಮ್ಮ ಡಾಕ್ಟ್ರಿಗೆ ಹೋಗಿ ಮೀಟ್ ಮಾಡಿದಾಗ, ಫುಲ್ ಡಯಟಲ್ಲಿದ್ದೆ ಡಾಕ್ಟರ್, ಒಂದು ದಿವಸ ಮಾತ್ರ ಒಂದು ಲಡ್ಡು ತಿಂದೆ, ಇಲ್ಲ ಇನ್ನೊಂದು ದಿವಸ ಏನು ತಿಂದಿರ್ತೀರಾ ಮರ್ತಿರ್ತೀರಾ. ಸೊ ಅದಕ್ಕೆ ಒಂದು ನೋಟ್ಬುಕ್ಕಲ್ಲಿ ನಿಮ್ಮ ಫುಡ್ ಹ್ಯಾಬಿಟ್ಸ್ನ ಮೇಂಟೈನ್ ಮಾಡಿ. ಸೆಕೆಂಡ್ ಒನ್, ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ. ಯಾಕೆ ಫಿಸಿಕಲ್ ಆ್ಯಕ್ಟಿವಿಟಿ ಇಂಪಾರ್ಟೆಂಟ್ ಅಂತೂ ಅಂದರೆ, ಈಗ ನೀವು ನನ್ನ ಹತ್ರನೇ ಚಿಕಿತ್ಸೆಗೆ ಬರ್ಬೋದು, ಎನಿ ಡಾಕ್ಟ್ರ್ ಹತ್ರ ಹೋಗ್ಬೋದು, ಬಟ್ ನಾವು ಲೈಫ್ ಲಾಂಗ್ ಪೂರ್ತಿ ನಿಮಗೆ ಬೊಜ್ಜಿನ ಚಿಕಿತ್ಸೆ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಏನಿದ್ರೂ ಡಾಕ್ಟರ್ ಕೆಲಸ ಕ್ಯಾಟಲಿಸ್ಟ್. ಈಗ ನೀವು ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಿದ್ದೀನಿ ಡಾಕ್ಟ್ರೆ, ಜಿಮ್ಗೆ ಹೋಗ್ತಿದ್ದೀನಿ, ಯೋಗ ಹೋಗ್ತಿದ್ದೀನಿ, ವಾಕ್ ಹೋಗ್ತಿದ್ದೀನಿ, ನನ್ನ ಫ್ರೆಂಡಿಗೆ ಇಷ್ಟು ಕಮ್ಮಿ ಆಗಿದೆ, ನನಗಾಗಿಲ್ಲ, ಆ ಕಂಪ್ಯಾರಿಸನ್ಸ್ ಬಿಡಿ. ನಿಮ್ಮ ದೇಹ ಬಹಳ ಯುನೀಕು, ಈ ಪ್ರಪಂಚದಲ್ಲೇ ನಿಮ್ಮ ದೇಹ ಥರ ಬೇರೆಯವ್ರ ದೇಹ ಇರಲಿಕ್ಕೆ ಸಾಧ್ಯವೇ ಇರೋದಿಲ್ಲ. ಸೊ ಅದಕ್ಕೆ ಏನು ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಆಗುತ್ತೆ, ಬಾಡಿ ಶೇಪ್ ಬರುತ್ತೆ, ಅದ್ರ ಪ್ರಕಾರನೇ ಆಗೋಕ್ಕೆ ಅವಕಾಶ ಕೊಡಿ. ಕೆಲವರಿಗೆ 3 ಮಂತ್ಸ್ ಬೇಕಾಗುತ್ತೆ, ನಿಮಗೆ 9 ಮಂತ್ಸ್ ಬೇಕಾಗುತ್ತೆ. ಹ್ಯಾವ್ ಪೇಷನ್ಸ್. ಇದು ಈ ಸಿಸ್ಟಮ್ ಇದೆಯಲ್ಲ, ಅದನ್ನು ನೀವು ಬಿಡಬೇಡಿ. ಬೊಜ್ಜಿನಿಂದ ಕಾಯಿಲೆಗಳು ಬರಲಿಕ್ಕೆ, ಮಂಡಿ ನೋವು ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು, ಒಂದು ಆ್ಯಾವ್ರೇಜ್ ಅಂದ್ಕೊಳ್ಳೋಣ 3-5 ಇಯರ್ಸಿಂದ 15 ಇಯರ್ಸ್ ಆದಮೇಲೆ ಬರುತ್ತೆ. ಸಡನ್ನಾಗಿ ಈಗ ಸೀನ್ ಫ್ಯಾಡ್, ಪ್ರೋಟೀನ್ ತಗೊಳ್ಳೋದು, ಊಟ ಮಾಡೋದಲ್ಲೇ ಇರೋದು,
ಇಲ್ಲ ಸಡನ್ನಾಗಿ ಊಟ ಬಿಟ್ಬಿಡೋದು, ನೀರು ಡಯಟ್ ಮಾಡೋದು, ನಿಮ್ಮ ಮೈಯಲ್ಲಿರೋ ಚರ್ಮ ಎಲ್ಲ ಜಗ್ಬಿಡುತ್ತೆ. ಮತ್ತು ಹೇರ್ ಲಾಸ್, ಸಿವಿಯರ್ ಹೇರ್ ಲಾಸ್. ಒಬೆಸಿಟಿ ಟ್ರೀಟ್ಮೆಂಟಲ್ಲಿ ಮುಖ್ಯವಾಗಿ ನಾವು ಹೇರ್ ಲಾಸ್ ಟ್ರೀಟ್ಮೆಂಟ್ ಶುರು ಮಾಡಿದ್ದೆ ಈ ಒಬೆಸಿಟಿಯಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಟಾರ್ಗೆಟ್ ಮಾಡಲಿಕ್ಕೆ ನಾವು ಹೇರ್ ಲಾಸ್ ಶುರು ಮಾಡಿದ್ದು. ಯಾಕಂದರೆ ವಿಮೆನ್ನು ಸ್ವಲ್ಪ ಹಠ ಮಾಡಿದ್ರೆ ಅವ್ರೇನು ಮಾಡಿದ್ರೆ ತಿನ್ನೋದೇ ಇಲ್ಲ. ಸೊ ಇದರಿಂದ ಮೋರ್ ಹಾನಿಕರ. ಅದನ್ನ ಅಪ್ಲೈ ಮಾಡಿ ಇನ್ನಷ್ಟು ನಿಮ್ಮ ಸೌಂದರ್ಯ, ಮಾನಸಿಕ ಸೌಂದರ್ಯ, ದೈಹಿಕ ಸೌಂದರ್ಯ ಅಭಿವೃದ್ಧಿ ಆಗಲಿ ಅಂತ ಆಶಿಸ್ತೀವಿ. ನಮ್ಮೊಂದಿಗಿದ್ದಾರೆ ಬಹುಭಾಷಾ ಲೇಖಕರು, ಕವಿಗಳಾದಂತಹ ನಾನಾ ಕುಲಕರ್ಣಿ ಅವರು. ಸರ್, ಈಗ ಒಂದು ಅತ್ಯದ್ಭುತ ಬೇಂದ್ರೆ ಅವರು ಮೆಚ್ಚಿದಂತಹ ಕವಿತೆ ಓದಿದ್ರಿ, ಈಗ ನಿಮಗೆ ಪ್ರಿಯವಾದಂಥ ಒಂದು ಯಾವುದೋ ಚಿಕ್ಕ ಕವಿತೆ ಓದ್ತೀನಿ ಅಂತ ಹೇಳ್ತಿದ್ರಿ, ಅದನ್ನ ಕೇಳಬೇಕು ಅಂತ ಆಸೆ. ಓದ್ರಿ ಬಹುಟ್ಟಿದೆ, ಅದರಲ್ಲಿ ಬಂದಿದೆ. ನಿಮೇ ಹಚ್ಚಿದ ದೀಪ, ನೀವೇ ಹಚ್ಚಿದ ದೀಪ, ನೀವೇ ಹಚ್ಚಿದ ದೀಪ ಹೃದಯದಲ್ಲಿ ಬಯಗಿ, ನೀವೇ ಹಚ್ಚಿದ ದೀಪ ಹೃದಯದಲ್ಲಿ ಬಯಗಿ, ಕನ್ನಡದ ಡಿಮ್ ಡಿಮವ ಭಾವಿಸಿತು, ಹೆಮ್ಮೆಯ ವಿಧಾನಸೌಧ ಹೆಗ್ಗಳಿಕೆ ಅನಿಸಿತು, ನಮ್ಮ ಕರ್ನಾಟಕ ಎಂಬ ಅಭಿಮಾನ ಬಂತು, ಕನ್ನಡ ಸಂಸ್ಕೃತಿ ಸಾಹಿತ್ಯ ಭಾರತದಲ್ಲಿ ಮೆರೆಯಿತು, ಜ್ಞಾನಪೀಠ ಹೆಗ್ಗಳಿಕೆ ಪಗಾರ ಮೀಗಿಸಿತು, ಜ್ಞಾನಪೀಠ ಹೆಗ್ಗಳಿಕೆ ಪಗಾರ ಮೀಗಿಸಿತು, ನಮ್ಮ ನೆಲ ನಮ್ಮ ಜಲ ಕನ್ನಡದ ಚಂದನ, ನಮ್ಮ ನೆಲ ನಮ್ಮ ಜಲ ಕನ್ನಡದ ಚಂದನ, ನಮ್ಮವರ ಒಲುಮೆಯ ಬಾಳು ನಂದನವಾಯಿತು, ಹರಿದು ಹಂಚಿದ ನಾಡು ಒಂದಾಯಿತು, ಉದಯವಾಯಿತು ತಲುವ ಕನ್ನಡದ ನಾಡು. ಆದರೆ ಸೆಕೆಂಡ್ ಪಾರ್ಟು, ನೀವೇ ಹಚ್ಚಿದ ದೀಪವೇ ಆಗಂಡಿಗರೀಗ, ನೀವೇ ಹಚ್ಚಿದ ದೀಪವೇ ಆಗಿ ಹೋಗಲಿ ಬಿಡಿ ಪರಭಾಷೆ ಬಿರುಗಾಳಿಗೆ, ಅದು ಇಂಗ್ಲೀಷ್ಗೆ, ನೀವೇ ಹಚ್ಚಿದ ದೀಪವೇ ಆಗಿ ಹೋಗಲಿ ಬಿಡಿ ಪರಭಾಷೆ ಬಿರುಗಾಳಿಗೆ, ಮತ್ತೆ ಹಚ್ಚಿದ್ರಾಯಿತು ಎಂದಾದರೂ ಕನ್ನಡವೇ ಏಕೆ ಕಲಿತರಾಯಿತು ಏನೊಂದು, ಬಂದಾಗ ನೋಡೋಣ ಬರುವ ಬಿರುಗಾಳಿ ಆಗಿಸಿ ದೀಪ ಮಲ್ಗೋಣ ಎಂದು. ನಿಜ, ಬಹಳ ಸುಂದರವಾದಂಥ ಕವಿತೆಯನ್ನು ಬರೆದಿದ್ರಿ ಸರ್. ನೀವು ಕೇವಲ ಕನ್ನಡ ಅಷ್ಟೇ ಅಲ್ಲ, ಹಿಂದಿ ಕವಿತೆ ಬರೀತೀರಿ. ಹಿಂದಿ ಕವಿತೆ ಬರೆಯೋದಕ್ಕಿಂತ ಮುಂಚೆ ಮುಖ್ಯವಾಗಿ ನೀವು ಗೋವಾದಲ್ಲಿ ಮಾಡಿದಂತಹ ಕನ್ನಡದ ಕಾರ್ಯಕ್ರಮಗಳು, ಆ ಕನ್ನಡದ ಕಾರ್ಯಕ್ರಮಗಳ ಬಗ್ಗೆ ಹೇಳಿ, ಆಮೇಲೆ ಹಿಂದಿ ಕವಿತೆಯನ್ನು ನೋಡೋಣ. ಗೋವಾದಲ್ಲಿ ಕನ್ನಡ ಸಂಘವನ್ನು ಮಾಡಿ ಆ ಕನ್ನಡಿಗರನ್ನ ಒಟ್ಟುಗೂಡಿಸಿ ಕನ್ನಡಿಗರಿಗಾಗಿ ಒಂದು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ಕೆಲಸ ಮಾಡಿದಂಥವ್ರು, ಒಂದು ಸಂಘದ ಸ್ಥಾಪನಾ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ದೀರಿ ನೀವು. ಹಾ ಹೇಳಿ ಸರ್. ಅಷ್ಟೇ ಅಲ್ಲ, ಅನೇಕ ಕನ್ನಡ ಸಂಘದ ಮೂಲಕ ಅನೇಕ ಕಾರ್ಯಕ್ರಮಗಳು, ಶ್ರೀಲಂಕಾದ ಕೊಲಂಬೋದಲ್ಲೂ ಕೂಡ ಭಾರತ ಶ್ರೀಲಂಕಾ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದೀರಿ, ಜೊತೆಗೆ ವಿಶ್ವ ಸಮ್ಮೇಳನದಲ್ಲಿ ಅತಿಥಿಯಾಗಿ ಕೂಡ ಪಾಲ್ಗೊಂಡಿದ್ದೀರಿ, ಕ್ಯಾಲಿಫೋರ್ನಿಯಾದಲ್ಲೂ ಕೂಡ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ, ಅದೆಲ್ಲದರ ಅನುಭವ ಹಂಚ್ಕೊಳ್ಳಿ ಸರ್ ನಿಮ್ದು. ಕ್ಯಾಲಿಫೋರ್ನಿಯಾ ಒಂದು ಇಂಗ್ಲೀಷ್ ಕವಿತೆ ಓದಿದೆ, ರಿಯಲ್ ಲೈಫ್ ಆಫ್ಟರ್ ರಿಟೈರ್ಮೆಂಟ್ ಅಂತ, ಅದರದ್ದೇ ಹಿಂದಿ ಅನುವಾದ ಇದೆ, ಅದನ್ನ ಓದಲಾ ಅಂತ. ಇದು ಇಂಗ್ಲೀಷ್ ಕವಿತೆ, ಕನ್ನಡ ಇದು ಹಿಂದಿಯಲ್ಲಿ. ಅಲ್ಲಿ ನಾವು ಕ್ಯಾಲಿಫೋರ್ನಿಯಾದಲ್ಲಿ ನಾವು 25 ಜನ ಸೀನಿಯರ್ ಸಿಟಿಜನ್ ಇದ್ವಿ, ಅಲ್ಲಿ ದೊಡ್ಡ ಗಾರ್ಡನ್ ಅಲ್ಲಿ ಎಲ್ಲ ದಿನ ಕೂರ್ತಾ ಇದ್ವಿ. ಅದನ್ನ ಅಲ್ಲಿ ದೇಶದ್ದು ರಿಟೈರ್ಡ್ ಆದ್ಮೇಲೆ ಏನಪ್ಪ ಲೈಫ್ ಹೋಯ್ತು ಮುಗಿದು ಹೋಯ್ತು ಅಂತ ಅಂತಾರಲ್ಲ, ಹಾಗಲ್ಲ. ಮಸ್ಟ್ ಹಾವ್ ಪಾಸಿಟಿವ್ ಥಿಂಕಿಂಗ್, ಯು ಮಸ್ಟ್ ಥಿಂಕ್ ಅಬೌಟ್ ರಿಟೈರ್ ಆದ್ಮೇಲೆ ಲೈಫ್ ಮುಗಿಲಿಲ್ಲ, ಲೈಫ್ ಸ್ಟಾರ್ಟ್ ಆಯ್ತು, ಅದಕ್ಕೆ ಲೈಫ್ ಸ್ಟಾರ್ಟ್ ಆಫ್ಟರ್ ರಿಟೈರ್ಮೆಂಟ್ ಅಂತ. ಅದು ಕವಿತೆ, ಹಾಸ್ಯ ಕವಿತೆ ಇದೆ ಅದರಲ್ಲಿ, ಈಗ ಇಂಗ್ಲೀಷಲ್ಲಿ ಬೇಗ ಇದೆ, ಇದರಲ್ಲಿ ಸ್ವಲ್ಪ ಬೇಗ ಇದೆ, ಅದೇ ಸ್ವಲ್ಪ ಹಿಂದಿ. ಸೇವಾ ನಿವೃತ್ತಿ ಪರ್ ಹಿ ಹೇ ನಿಜ ಜೀವನ್, ಅದರದೇ ಆಗ್ತಕ್ಕ ಹಿಂದಿಯಲ್ಲಿ. ಸೇವಾ ನಿವೃತ್ತಿ ಪರ್ ಹಿ ಹೇ ನಿಜ ಜೀವನ, ಉದ್ರಂಭಣ ಉದ್ಯೋಗ ಉಪರಾಂತ, ಉದ್ರಂಭಣ ಉದ್ಯೋಗ ಉಪರಾಂತ ನಿವೃತ್ತಿ ಹೇ ನಿರ್ಜೀವನ, ದಿನ್ಭರ್ ಕಾಮ್ ನ ರಾತ್ ವಿಶ್ರಾಮ್, ದಿನ್ಭರ್ ಕಾಮ್ ನ ರಾತ್ ವಿಶ್ರಾಮ್, ಫಿರ್ ಘಡಿ ಸಮ ಚಾರೋಧಾಮ್, ಕಟಿ ಉಮ್ರ ನೌಕರಿ ಕೆ ನಾಮ್, ಕಟಿ ಉಮ್ರ ನೌಕರಿ ಕೆ ನಾಮ್, ಅಬ ಹೇ ಜೀವನ ನಿಜ ವಿಶ್ರಾಮ್, ನ ಉಠ್ನಾ ಹೇ ಜಲ್ದಿ ಆಫ್ಟರ್ ರಿಟೈರ್ಮೆಂಟ್ ನಿವೃತ್ತ ಪರ, ದೌಡ ಧೂಪ್ ಗಾಡಿ ಗಾಡಿ ಪರ್ ಜೋರ್ ನ ಜಾನಾ ಹೈ, ನ ಬಾಸ್ ಕಾಜ ಕಿ ಅಬ ಹೈ ಶೋರ್, ಬಾಸ್ ಭಿ ನೀ ಇದ್ದಾರೆ ರಿಟೈರ್ಮೆಂಟ್ ಆದಮೇಲೆ ಫ್ರೀ ಲೈಫು, ಚಲಾ ಮನಮಾನಿ ಚಲಾವು ಮನಮಾನಿ ಚಾಲ್ ಭಿ ಅಪನೇ ಮತ್, ಖುಲಿ ಹವಾ ಮೇ ವನಗಿರಿ ಮಹಲ್,
ವನ್ ತಪೋವನ ಮೇಘ ಮೇಘಾಂಚಲ ಬಹತಿ ಝಗನಾ ಯಾ ದರಿಯಾ ತಟ ಚಲ್ ಖುಲಿ ಹವಾಮೆ ಡುಬಾತೆ ಡುಬಾತೆ ಹಿಲಾಯೆ ಪಾಂವ್ ಅಪನೇ ಜಲ್ ಪಾಣಿ ಮೇ ನಿಹಾರೆ ಫೂಲ್ ಗಿಲಾಸ್ ತಿತಲಿ ಚಂಚಲ್ ನಿಹಾರೆ ಫೂಲ್ ತಿತಲಿ ಚಂಚಲ್ ಯಾ ಪ್ರವಾಹೋ ಮೇ ತೆಗತೆ ಪ್ರವಾಹ ತೆಗತೆ ಸ್ಥಾತ ಶೀತಲ್ ಸಲೀಲ ಹಸೆ ಬಚ್ಚೋ ಮೇ ಪಲ್ ಹಸೆ ಬಚ್ಚೋ ಮೇ ಪಲ್ ಖೇಲೋ ಖೇಲೋ ಮೇ ಗುಲ್ ಪೂಛ್ ಅವಗೋಂಗ್ ಸೇ ಸುಖ ದುಃಖ ಹಾಲ್ ಪೂಛೋ ಅವಗಂಕೆ ಸುಖ ಹಾಲ್ ಸುನೆ ಸುನಾತೆ ಹಾಲ್ ಚರಮ ಚಲ್ ಅರೆ ವಾ ರೋಯ ಅಬ್ ಕ್ಯೂ ಪೀತಿ ಪರ್ ರೋಯ ಅಬ್ ಕ್ಯೂ ಬೀತಿ ಪರ್ ಸಂಭಾಲೆ ಗೃಹಸ್ಥಿ ಜೈಸೆ ಕಾಲ್ ಆಜಾದ ಪಂಚಿ ಹೇ ಆಜಾದ ಪಂಚಿ ಹೋ ಗಗನ ಉಡಾನ್ ಮನ ಮತ ಧೋನಾ ಹೇ ಮನ್ ಪರ್ ಮನ್ ಮತ ಧೋನಾ ಹೇ ಮನ್ ಪರ್ ಟೆನ್ಷನ್ ಬುರಾಪಾ ಬೋಝ ನಹೀ ಬುರಾಪಾ ಬೋಝ ನಹೀ ಸಾಧನ ಹೇ ಕ್ಯಾ ಬಾತ್ ಬುರಾಪಾ ಬೋಝ ನಹೀ ಸಾಧನ ಹೇ ಹಮಕೋ ಸುಂದರ ಡಗರ್ ಜಾನಾ ಹೇ ಹಮಕೋ ಸುಂದರ ಡಗರ್ ಜಾನಾ ಹೇ ಆಯೆ ಥೆ ಖಾಲಿ ಹಾಥ ಔರ್ ಜಾನೆ ಭೀ ಖಾಲಿ ಹಾಥ ಫಿರ್ ಖೋನೆ ಕಾ ಕ್ಯಾ ಹೇ ಕ್ಯಾ ಹೇ ಸಾಥ ಕ್ಯಾ ಬಾತ್ ಸಾಥ ಹಸ್ತೆ ಹಸಾತೆ ಮುಕ್ತ ಧರಾ ಪರ್ ಅಬ್ ಉಡಾನ್ ರೇ ಉಡ್ತೆ ಉಡಾವ್ ರೇ ಹಮೇ ದೂರ್ ಜಾನಾ ಹೇ ಬಹುತ್ ದೂರ್ ಜಾನಾ ಹೇ ನಿಜವಾಗ್ಲು ನಿವೃತ್ತಿ ನಂತರದ ಬದುಕು ಎಷ್ಟು ಚೆನ್ನಾಗಿರುತ್ತೆ ಅಂತ, ಯಾಕಂದ್ರೆ ಇದೊಂಥರ ಜೀವನದ ಚಕ್ರ ಮರಳಿ ಬಂದಂತೆ, ಮತ್ತೆ ಸ್ವತಂತ್ರ ಹಕ್ಕಿಗಳಂತೆ ಬದುಕೋದು, ಮಗುವಿನಂತೆ ಅಂದ್ರೆ ಮನಸ್ಸಿಗೆ ಏನೇನ್ ಅನ್ಸುತ್ತೆ ನಮ್ಮ ಆಸೆಗಳನ್ನ ಈಡೇರಿಸ್ಕೊಂಡು ಬದುಕೋಣ ಅನ್ನುವಂಥದ್ದು. ಬೆಳಿಗ್ಗೆ ಹೇಳುವಂತ ಗಡಿಬಿಡಿ ಇಲ್ಲ, ಬಾಸ್ ನ ಕಿರಿಕಿರಿ ಇಲ್ಲ, ಎಲ್ಲವನ್ನ ಬಹಳ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ. ಇದ್ರ ಜೊತೆಗೆ ಅವರು ವಿಶೇಷತೆ ಏನಂದ್ರೆ ನಾರಾಯಣ್ ಸರ್, ನೀವು ಕವಿತೆಗಳನ್ನ ಬರೆಯೋದು, ಹಾ ಅದೇ ಹೇಳ್ತಾ ಇದ್ದೆ ನಾನು, ಅದಕ್ಕೆ ತಕ್ಕಂತೆ ಚಿತ್ರಗಳನ್ನ ಕೂಡ ನೀವು ಬಿಡಿಸ್ತೀರಿ. ಹೇಗೆ ಈ ಅಕ್ಷರ ರೂಪದಿಂದ ದೃಶ್ಯ ರೂಪಕ್ಕೆ ತರುವಂತಹ ನಿಮ್ಮ ಯೋಚನೆ, ಅದ್ರ ಬಗ್ಗೆ ಹೇಳಿ ಸರ್. ನೀವು ಬರೆದಿರುವಂತ ಈ ತಾಯಿಯ ಬಗ್ಗೆ ನೀವು ಏನ್ ಚಿತ್ರಣ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಈ ಕವಿತೆ ಅಗದಲ್ಲಿ ನಾನು ಬೇಡ್ ಮಾಡುವಾಗ ಇದೇ ಇದ ಚೆನ್ನಾಗಿಲ್ಲ, ಇದಕ್ಕೂ ಚೆನ್ನಾಗಿತ್ತು, ಅದು ತುಂಬಾ ದೊಡ್ಡದು ಪಿಕ್ಚರ್ ಇತ್ತು. ಅದು ರಾತ್ರಿಯಲ್ಲಿ ಮಾಡಿದೆ, ಆಗ ಯೌವನ ಇತ್ತಲ್ಲ, ಈಗ ಆಗಲಿಲ್ಲ. ಅದು ಮಾಡಿದಾಗ ಅದಕ್ಕೆ ಫಸ್ಟ್ ಪ್ರೈಸ್ ಇತ್ತು, 1895 ಪೇಂಟಿಂಗ್ ದಲ್ಲಿ ಫಸ್ಟ್ ಪ್ರೈಸ್ ಇತ್ತು. ಆದ್ರೆ ಅದು ಮಾಡುವಾಗ ನಮ್ಮ ಮರಾಠಿ ಜನ ಫ್ರೆಂಡ್ಸ್ ಇದ್ರಲ್ಲ, ನಗ್ತಾ ಇದ್ರು, ಏಕೆ ಬ್ರೆಂಟ್ ಪೇಂಟಿಂಗ್ ಐಕೆ ಡ್ರಾಯಿಂಗ್ ಐಕೆ ಅಂತ ನಗ್ತಾ ಇದ್ರು. ಆದ್ರೆ ಅಬ್ಬ ಇವಿದ ನಿಕೋಲೈ ಜುಬೇರಿ ಅಂತ ರೊಮಾನಿಯಾದ ರೈಟರು, ರಿಟೈರ್ಡ್ ಕರ್ನಲು, ಅವನಿಗೆ ದೇ ಇನ್ವೈಟೆಡ್ ಟು ಇಂಡಿಯಾ ಟು ರೈಟ್ ಡಿಕ್ಷನರಿ ರೊಮಾನಿಯಾ ಹಿಂದಿ. ಅದಕ್ಕೆ ಅವರು ಹಿ ವಾಸ್ ಲರ್ನಿಂಗ್ ವಿತ್ ಅಸ್. ಅವ್ನು ದೊಡ್ಡ ವ್ಯಕ್ತಿ ಇದ್ದ, ಅದೆಲ್ಲ ದೊಡ್ಡ ಕಚೇ ಭಾವ ಇದೆ. ಅವ್ನು ನಾವು ನಗ್ತಾ ಇದ್ದೀವಿ ಮುಂಚೆ, ಯಾಕಂದ್ರೆ ಅವನಿಗೆ ಹಿಂದಿ, ನಾವು ಇಂಗ್ಲೀಷ್ ಮಾತಾಡ್ಕೋದ್ರೆ ಅಂಗ್ರೇಜಿ ನ ಹೀ ಹಿ ಹಿ ಹಿಂದಿ ಮೇ ಹಿ ಬೋಲಿ ಅಂತ ಅವ್ನು ಒಂದು ತಾಸು ಮಾತಾಡ್ತಿದ್ದ. ಅದಕ್ಕೆ ಅವ್ನು ಬೇಗ ಬಂದ್ಕೊಂಡು ನಾವು ಅವಾಯ್ಡ್ ಮಾಡ್ತಿದ್ವಿ, ಯಾಕಂದ್ರೆ ಕಾಲೇಜಿಗೆ ಹೋಗ್ಬೇಕಲ್ಲ, ಅಲ್ಲಿ ಸಾಯಂಕಾಲ ಅವ್ನು ತಮಾಷೆ ಮಾಡ್ತಿದ್ವಿ. ಆಗ ಅವನೇ 3 ತಿಂಗಳ ನಂತರ ಇದು ಚೆಂದಾಗಿ ಇಂಗ್ಲಿಷ್ ಹಿಂದಿ ಮಾತಾಡಿದಲ್ಲ, ಅಕ್ಷರ ಕೂಡ ಬಹಳ ಚೆನ್ನಾಗಿತ್ತು. ಅಲ್ಲ ನೀವು ಬಿಡಿಸಿರುವಂತಹ ಚೀಫ್ ಜಸ್ಟಿಸ್ ಇದ್ರು ಯಾರು, ನಿಕೋಲ ಜಿಬೇರಿಯಾ, 5 ಜನ ಇದ್ರು, ಇಬ್ರು ದಿಲ್ಲಿಯವರು, ಇವರು ಇಬ್ರು ಆಗಾದವರು, ನಿಕೋಲ ಜಿಬೇರಿಯಾ ಚೀಫ್ ಇದು ಜಸ್ಟಿಸ್ ಅಂತ, 5 ಜನ ಕೂಡಿ ಅದು 1891 ಪೇಂಟಿಂಗ್ ದಲ್ಲಿ ಇದನ್ನ ಫಸ್ಟ್ ಪ್ರೈಸ್ ಕೊಟ್ಟರು. ಯಾಕೆ ಕೊಟ್ಟರು ಅಂದ್ರೆ ನಾನು ಹೇಳ್ಬೇಕಲ್ಲ, ಅವ್ರು ಕೇಳಿದ್ರು ಇದಕ್ಕೆ ಫಸ್ಟ್ ಪ್ರೈಸ್ ನೀವು ಕೊಡ್ತೇತಿ ಹೋ ಅಂತ ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು ಏ ಅಮೂರ್ತ ಹೇ. ಅವ್ರೇನ್ ಮಾಡಿದ್ರು, ದೊಡ್ಡ ದೊಡ್ಡ ರಾಜ ಮಹಾರಾಜರು ರಾಣಿಯವ್ರದ್ದು ಬ್ಯೂಟಿ ಕ್ವೀನ್ ಎಲ್ಲದು ಫೋಟೋ ತಗೊಂಡ್ಬಂದ್ರು. ಅದಕ್ಕೆ ಅವ್ರು ಏನಿದ್ರು ಇದಕ್ಕೂ ಯಾಕೆ ಫಸ್ಟ್ ಪ್ರೈಸ್ ಇಲ್ಲ ಅಂತ ಹೇಳೋ, ಏ ಸಬ್ ಕ್ಯಾ ಹೇ, ಅದಕ್ಕೆ ಜಮಾನ ಬದಲ್ ಗಯ, ಈ ಕ್ಯಾಮ್ರಾ ಮೇ ಕ್ಲಿಕ್ ಕರ್ನೆ ಪರ್ ಫೋಟೋ ನಿಕಾಲ್ ಸಕತೆ ಹೇ, ಲೇಕಿನ್ ಯೇ ಪೇಂಟಿಂಗ್ ಕಿಸಿ ಕ್ಲಿಕ್ ಸೇ ಫೋಟೋ ಸೇ ನಹೀ ಆಯೇಗಾ, ಇಸ್ಕೋ ದಿಮಾಗ ಸೋಚನಾ ಪಡ್ತಾ ಹೇ. ಅವ್ರು ಯೇ ಲೋಕ ಆಗಿ ಕಿ ಬಾತ್ ಸೋಚ ರೇ ವು, ಅಸ್ಮೇ ಏ ಕವಿತಾ ಸಿರ್ಫ ಸಿರ್ಫ ಯೇ ಚಿತ್ರ ನಹೀ ಹೇ, ಚಿತ್ರ ಕಾವ್ಯ ಹೇ, ಚಿತ್ರ ಮೇ ಹೀ ಕವಿತಾ ಹೇ, ಯಾನಿ ಇಟ್ ಯೂನಿವರ್ಸಲ್ ಲ್ಯಾಂಗ್ವೇಜ್, ಜಪಾನ್ ವಾಲಾ ಹೋ, ಜರ್ಮನ್ ವಾಲಾ ಹೋ, ಪಾಕಿಸ್ತಾನ ಕವಿ ಭೀ ಹೋ, ಇಸ್ಕೋ ದೇಖನೆ ಪರ್ ಕವಿತಾ ಸಮಝ ಲೇ ಸಕತಾ ಹೇ, ಇಸ್ಲೀ ಇಸ್ಮೇ ಕವಿತಾ ಕೇ ಅರ್ಥ ಹೇ. ಉಸ್ಕೋ ಬತಾ ದಿಯಾ ತೊ ಕ್ಯಾ ಹೇ, ವಿ ಫೈಂಡ್ ಮದರ್ಹುಡ್ ಇನ್ ಎನಿಮಲ್ಸ್, ಮದರ್ಹುಡ್ ಇನ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ಮದರ್ಹುಡ್ ಇನ್ ಮಂಕಿ ಆ್ಯಂಡ್ ಚೈಲ್ಡ್, ಬಟ್ ವಿ ಫೈಂಡ್ ಮದರ್ಹುಡ್ ಇನ್ ನೇಚರ್ ಆಲ್ಸೋ. ಹೌದು, ಗಿಡದಲ್ಲಿ ಕೂಡ ತಾಯಿ ಇದೆ, ತಾಯಿ ವಿಶ್ವ ಮಾತೆ. ಅದಕ್ಕೆ ಇದು ಪಿಕ್ಚರ್ ಹೆಸರು ಪ್ರಕೃತಿಯಲ್ಲಿ ಮಾತೃತ್ವ ಭಾವ, ತಾಯಿಯ ಜಗತ್ತಿನಲ್ಲಿ ದೊಡ್ಡವು.
ಅಮೆರಿಕ ತಾಯಿರ್ಲಿ, ರಷ್ಯಾ ತಾಯಿರ್ಲಿ, ಅಥವಾ ಇಂಡಿಯಾ ತಾಯಿರ್ಲಿ, ತಾಯಿ ಅನ್ನೋದು ದೊಡ್ಡವರು. ಆ ತಾಯಿಯಿಂದಲೇ ಎಲ್ಲ ನಡೀತದೆ. ಅದಕ್ಕೆ ನಾವು ಭಾರತ ಮಾತೆ ಅಂತೀವಿ, ಪಿತ ಅನ್ನೋದಿಲ್ಲ, ಭಾರತ ಮಾತೆ ಅಂತ ಇದ್ವಿ. ಅದಕ್ಕೆ ಆಮೇಲೆ ಗಂಡಸು ಮಾಡಿದ ಒಂದು ಕೆಲಸ ಹೆಂಗಸು ಮಾಡ್ತಾರೆ ಯಾವ್ದಂದ್ರೆ, ಗಂಡಸು ಬೇಕಾದ್ ಮಾಡ್ಬೋದು, ಆದ್ರೆ ಒಂದು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅವನಿಗೆ, ಏನೋ ಮಗು ಹುಟ್ಟಿಸೋದು. ಶಿ ಕ್ಯಾನ್ ಪ್ರೊಡ್ಯೂಸ್ ಅ ನ್ಯೂ ಲೈಫ್, ಹೊಸ ಮಗು ಹೊಸ ಹುಟ್ಟಿಸ್ತಾರಾಕಿ. ಅದಕ್ಕೆ ತಾಯಿ ಪಾತ್ರ ಬಹಳ ದೊಡ್ಡದು ಅಂತ. ಅದಕ್ಕೆ ಈ ತಾಯಿಯಿಂದ ಪ್ರಕೃತಿಯಲ್ಲಿ ಮಾತದ್ದು ಭಾವನ, ಪ್ರಕೃತಿಯಲ್ಲಿ ಕೂಡ ಗಿಡ ಕೂಡ ತಾಯಿ ಆಗಿದೆ. ಬಡ್ ಅಂಡ್ ಇದು ಲೀಫ್ ಅಂಡ್ ಬಡ್ ಅಂದ್ರೆ ಮಗು ಅಂಡ್ ತಾಯಿ ಇದ್ದಾರೆ. ಅದಕ್ಕೆ ಅದಕ್ಕೆ ತೋರಿಸಿದೆ ಚಕ್ರ, ಸಮಯ ಚಕ್ರ ಅಂದ್ರೆ ಸಮಯಾತೀತ, ಇದು ಕಾಲಾತೀತ, ಸಮಯಾತೀತ, ದೇಶಾತೀತ ತಾಯಿ ಅಂದ್ರೆ. ಅದಕ್ಕೆ ತಾಯಿ ಇದು ಯೂನಿವರ್ಸಲ್ ಅಂಡ್ ಇಟರ್ನಲ್. ಅದಕ್ಕೆ ಆ ಚಿತ್ರ ಇವರು ತೋರಿಸ್ತಾ ಇದ್ದಾರೆ ತಾಯಿ ಬಗ್ಗೆ. ಅದಕ್ಕೆ ಆಗಿ ನಾನು ಅದಕ್ಕೆ ಫಸ್ಟ್ ಪ್ರೈಸ್ ಕೊಡ್ತಾ ಇದ್ದೆ ಅಂತ ಅವ್ರು ಹೇಳಿದ್ರು ನಿಕೋಲೈ ದುಬೇರಿಯ. ಅಲ್ಲ, ಈ ಚಿತ್ರಕಲೆ ನಿಮಗೆ ಆಸಕ್ತಿ ಬಂದಿದ್ದು ಹೇಗೆ, ಇದಕ್ಕಾಗಿ ವಿಶೇಷ ತರಬೇತಿ ಪಡೆದುಕೊಂಡ್ರೆ ಹೇಗೆ ಅಂತ ನೀವು? ಇಲ್ಲ, ಹಾಗೇನಿಲ್ಲ, ಏನೋ ನಾನು ಆರ್ಟ್ಸ್ ಕ್ಲಬ್ನಲ್ಲಿ ಸೇರಿದ್ದೆ ಸ್ಕೂಲ್ ಇದ್ದಾಗ, ಡ್ರಾ ಮಾಡ್ತಾ ಇದ್ದೀವಿ ಸಾಯಂಕಾಲ. ಅದರಲ್ಲಿ ನನಗೆ ಒಂದು ಫಸ್ಟ್ ಪ್ರೈಸ್ ಸಿಕ್ತು ನ್ಯಾಷನಲ್ ಸೇವಿಂಗ್ ಸ್ಕೀಮ್ನಲ್ಲಿ. ಒಂದು ಡ್ರಾ ಮಾಡಿದ್ದೆ ಒಂದು ದೊಡ್ಡ ಪೋಸ್ಟ್ ಪೋಸ್ಟರು ಎಸ್ ಎಸ್ ಇದ್ದಾಗ, ಟೆಂತ್ನೇ ಕ್ಲಾಸಲ್ಲಿ. ಆಗ ಅದಕ್ಕೆ ಫಸ್ಟ್ ಪ್ರೈಸ್ ಸಿಕ್ತು, ಹಾಗೆ ಒಂದು ಬಹುಮಾನ ಸಿಕ್ತು ನನಗೆ. ಆ ಬಹುಮಾನವನ್ನೇ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಕೊಟ್ಟರು. ಅದೇ ನನಗೆ ಗೋವಾಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಆಯಿತು. ಯಾಕಂದರೆ ನನ್ನ ಹತ್ರ ದುಡ್ಡಿತ್ತು. ನಮ್ಮ ತಾಯಿ ನಮ್ಮ ತಂದೆ ಅಂದರು ಅವನು ಹಠಮಾಗಿದ್ದಾನೆ, ಹೋಗ್ತೇನೆ ಅಂತ ಹೋಗಿಬಿಡ್ತಾನೆ ಅವನು, ಅವನ ಕಿಸೆಯಲ್ಲಿ ದುಡ್ಡು ಇರ್ಬಾಡಿತ್ತು ನಾವು ಮಲ್ಕೊಂಡಾಗ ಹೇಳ್ಬಿಟ್ಟಿದ್ರು. ಆದರೆ ನನ್ನ ಹತ್ರ ಇದು ಒಂದು ಇತ್ತು, ಅದು ಸರ್ಟಿಫಿಕೇಟ್ ಇತ್ತು, ಸೇವಿಂಗ್ ಸರ್ಟಿಫಿಕೇಟ್, ಅದು ಬಾಂಡು. ನಾನೇ ಮಾಡಿದೆ ಅವ್ರಿಗೆ ಗೊತ್ತಿರಲಿಲ್ಲ ಅದು. ಅದಕ್ಕೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಕಸ್ಕೊಂಡಿದ್ರು ಮುಂಚೆ ಅವ್ರು ಹೇಗೆ ಮಾಡಿ ಐಡಿಯಾ ಮಾಡಿದ್ರು. ನಾನು ಪೋಸ್ಟ್ ಆಫೀಸ್ಗೆ ಹೋಗಿ ಅದು ಹೇಳಿದೆ. ಅವಾಗ ಏನಾದ್ರು ಆಫ್ಟರ್ 5 ಇಯರ್ಸ್ ಆಪ್ ಬಹುತ್ ಪೈಸ ಮಿಲ್ಲಿಗೆ ಆಪ್ಕೊ ಅಂತ ಹೇಳಿದ್ರು. ಆಗ 100 ರೂಪಾಯಿ ಅಂದ್ರೆ ಬಹಳ ದೊಡ್ಡದು. ಈಗ ಅಭಿ ಆಪ್ಕೊ 60 ರೂಪಾಯಿ ಮಿಲ್ಲಿಗೆ ಅಂತ ಇತ್ತು, 60-70 ರೂಪಾಯಿ ಎಷ್ಟಿರ್ತದೆ, ಎಷ್ಟು ಸಿಗ್ತದೆ ಕೊಡಿ ನಂಗೆ ಅಷ್ಟು ಬೇಕಂತ ಹೇಳಿದೆ. ಆ ಬಾದ್ಮಿನ ಚಾಯಿ ಅಭಿಚಾಯಿ ಅಂತ ಹೇಳಿ ಆಮೇಲೆ ಅಷ್ಟು ರೊಕ್ಕ ತೊಗೊಂಡಿದ್ದೆ. ಅದು ಜೀವನ ಇಟ್ಕೊಂಡಿದ್ದೆ, ಅವ್ರು ಗೊತ್ತಿರಲಿಲ್ಲ. ಅದೇ ನಂಗೆ ಗೋವಾಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಯ್ತು. ನಿಮ್ಮ ನೆನಪುಗಳು ಬಹಳಷ್ಟು ದೊಡ್ಡದು ಸರ್. ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀವಿ. ಸದ್ಯಕ್ಕೆ ದೂರದರ್ಶನ ವಾಹಿನಿಯಲ್ಲಿ ಸಾಧಕರನ್ನ, ಆಯ್ದ ಸಾಧಕರನ್ನ ಕರೆತಂದು ಅವರೊಂದಿಗೆ ಮಾತನಾಡಿದಂತಹ ನೆನಪಿನಂಗಳದ ಕೆಲವಷ್ಟು ವಿಚಾರಗಳಿವೆ. ಅದರಲ್ಲಿ ವಯಲಿನ್ ವಾದಕಿ ಜಯಮ್ಮ ಅವರ ಸಂದರ್ಶನದ ಆಯ್ದ ಕೆಲವು ಭಾಗಗಳಿವೆ, ನೋಡ್ಕೊಂಡು ಬರೋಣ. ಸಾಮಾಜಿಕವಾಗಿ ಅಥವಾ ಇದಕ್ಕೆ ಆಗು ಹೋಗುಗಳು ಏನೇನು ನಡೀತಾ ಇರ್ತದಲ್ಲ ಹೊರಗಡೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಿರ್ಲಿಲ್ಲ ಮನೆಯಲ್ಲಿ ತಂದೆ? ನಮ್ಗೆಲ್ಲ ಆ ವಯಸ್ಸು ಅಷ್ಟಿರ್ಲಿಲ್ಲ. 7-8 ವಯಸ್ಸು ಆದ್ರೆ ನಮ್ಗೆ ಮದುವೆ, ಅಷ್ಟೇ ಮದುವೆ ಅಂತೂ 15, ಅದ ಆ ತರದ್ ಬರ್ತಿರ್ಲಿಲ್ಲ. ಹೋಗ್ಲಿ, ಮದುವೆ ಆದ್ಮೇಲೆ ಮೂರ್ತಿಯವರು ಏನೇನ್ ಮೂರ್ತಿಯವರು ಕ್ರಿಕೆಟ್ ಇದ ಜೊತೆಗೆ ಬ್ರಿಟಿಷರ ಪ್ರಭಾವ ಮತ್ತು ಆ ಆಳ್ವಿಕೆಯಲ್ಲಿ ಹೋಗ್ಲಿ, ನಿಮ್ಮ ಮನೆಯವರು ಈ ವಿಷಯವನ್ನ ಮಾತಾಡ್ತಾ ಇರ್ಲಿಲ್ಲ ನಿಮ್ ಜೊತೆಗೆ? ಪಿಟೀಲು ವಯಲಿನ್ ಇದು ಸಂಪರ್ಕ ನಿಮ್ಮ ಬದುಕಲ್ಲಿ ಯಾಕೆ ಬಂತು, ಹೇಗೆ ಬಂತು ಹೇಳಿ. ಅದು ನಮ್ಮ ತಂದೆಯವರಿಗೆ ಚೌಡಯ್ಯ ತುಂಬಾ ಆತ್ಮೀಯರು, ಅವ್ರಿಗೆ ನನಗೆ ನಾನು ಕಲ್ತ್ಕೊತಿದ್ದೀನಿ ಅನ್ನೋದನ್ನ ಹೇಳಿದರೆ ಅವರು ಅದನ್ನ ತಂದ್ಕೊಟ್ರು ನನಗೆ. ಹೋಗಿ ಇಸ್ಕೊಂಡು ಬಂದೆ ನಾನು, 80 ರೂಪಾಯಿ ಕೊಟ್ಟಿದ್ದೀನಿ ಅದಕ್ಕೆ, ಚೌಡಯ್ಯನ ವಯಲಿನೋದು ಅಂತ. ಇದನ್ನ ಚೌಡಯ್ಯ ಅವರೇ ನಿಮ್ಮ ತಂದೆ ತಂದೆ ಕೊಟ್ಟು ತಗೊಂಡಿರೋದು. ಅದ್ಭುತವಾದಂತಹ ಒಂದು, ಈಗಾಗಲೇ ತೋರಿಸಿದಾಗೆ ಅವ್ರ ಕೈಲಿ ಈ ಚೌಡಯ್ಯನವರು ಇವರ ತಂದೆಗೆ ಕೊಟ್ಟ ಈ ಕಾಣಿಕೆ. ಇದನ್ನ ಈಗ ಜಯಮೋಹನ್ ಅವರು ನುಡಿಸ್ತಾರೆ. ಇದನ್ನ ನೀವು ಕೇಳಿ ತಂದೆಯಿಂದ ಇಸ್ಕೊಂಡ್ರ ಅಥವಾ ಚೌಡಯ್ಯನವರೇ? ಇಲ್ಲ, ತಂದೆಯವ್ರ ತಂದು ಕೊಟ್ಟಿದ್ದು. ಹೌದು, ತಂದೆಯವ್ರು ಕೊಟ್ಟಿದ್ದು. ಚೌಡಯ್ಯವರಿಂದ ತಗೊಂಡ್ ಬಂದು ನಿಮ್ ತಂದೆ ಕೊಟ್ಟಾಗ ನಿಮ್ಗೇನ್ ಅನ್ನಿಸ್ತು? ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ಆವಾಗ ನಂದು ಇನ್ನೂ ಒಂದು ಚಿಕ್ಕ ವಯಲಿನ್ ಇತ್ತು. ನಮ್ಮ ಅಕ್ಕ ಬರ್ಸೋರು, ಅವ್ರು ಹೋಗ್ಬಿಟ್ರು ತುಂಬ ಮುಂಚೆನೇ ಹೋಗ್ಬಿಟ್ರಂತೆ. ಅಕ್ಕಂದಿಟ್ಟಿದ್ರು, ಇದು ತುಂಬ ಚಿಕ್ಕ ಚಿಕ್ಕ ಅದರಲ್ಲೇ ನುಡಿಸ್ತಾ ಇದ್ದೆ, ಆಮೇಲೆ ಇದು ಬಂದಿತ್ತು. ಜಯಮ್ಮ ಅವರೇ, ನಿಮ್ಮ ಇನ್ನೂ ಈ ಸಂಗೀತದ ಪಯಣ ಮತ್ತು ನೀವು ವಿವಿಧ ಸ್ಥಳದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳು, ಆಮೇಲೆ ವಯಲಿನ್ ಪಿಟೀಲು, ವಯಲಿನ್ ಪಿಟೀಲಾದದ್ದು, ಪಿಟೀಲು ವಯಲಿನ್, ಇದರ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ನಿರೂಪಕಿ ಅನುಷಾ ಅವರು
ನಿಮ್ಮ ಜೊತೆಗೆ ಸಂದರ್ಶನವನ್ನು ಮುಂದುವರಿಸ್ತಾರೆ. ಅನುಷ್ ಅವ್ರಿಗೆ ನಾನು ನಿಮ್ಮ ಜೊತೆಗೆ ಮಾತನಾಡೋಕೆ ಮುಂದುವರಿಸ್ತಾ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಶುಭೋದಯ ತಂಡದ ಪರವಾಗಿ ನಿಮಗೆ ತುಂಬಾ ಸಂತೋಷ. ನನಗೂ ಒಂದು ವಂದನೆಗಳು. ಮತ್ತೊಮ್ಮೆ ಶುಭೋದಯ ಕರ್ನಾಟಕಕ್ಕೆ ಸ್ವಾಗತ. ನಮ್ಮ ಜೊತೆ ಬಹುಭಾಷಾ ಲೇಖಕರು ಕವಿಗಳು ಆಗಿರುವಂತಹ ನಾರಾಯಣ ಅನಂತ ಕುಲಕರ್ಣಿ ಅವರಿದ್ದಾರೆ. ಮಾತನ್ನ ಮುಂದುವರ್ಸೋಣ. ಆಗ್ಲೇ ಹೇಳ್ತಾ ಇದ್ರಿ ಸರ್, ನೀವು ಅನೇಕ ಕಡೆ ನೀವು ಗೋವಾದಲ್ಲಿ ಇದ್ಕೊಂಡು ಹೊರನಾಡ ಕನ್ನಡಿಗರಾಗಿ ಅಲ್ಲಿ ಕನ್ನಡತನವನ್ನ ಉಳಿಸಿ ಬೆಳೆಸುವಂತಹ ಕಾರ್ಯಗಳಲ್ಲಿ ಬಹಳಷ್ಟು ತೊಡಗಿದ್ದೀರಿ. ಅಲ್ಲಿನ ಕನ್ನಡ ಸಂಘದ ಸ್ಥಾಪನಾ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದ್ರಿ. ಹೇಗೆ ಅಲ್ಲಿ ಕಾರ್ಯಕ್ರಮಗಳನ್ನ ಕೈಗೊಳ್ತಾ ಇದ್ರಿ ನೀವು? ಗೋವಾದಲ್ಲಿ ನಾವೆಲ್ಲ ಒಂದು 8 ಕನ್ನಡ ಸಂಘ ಇದೆ, ಈಗ ಮತ್ತೆ ಹೆಚ್ಚಾಗಿದೆ. ಮುಖ್ಯವಾಗಿ 8 ಕನ್ನಡ ಸಂಘ ಇದ್ದು 8 ಕನ್ನಡ ಸಂಘದ ವತಿಯಿಂದ ನಾವು ಅಲ್ಲಿ ದಿಲ್ಲಿಗೆ ಕಳಿಸಿದ್ರು. ಪಾಟ್ಲಿ ಪುಟ್ಟಪ್ಪನವರು ಬಹಳ ದೊಡ್ಡ ನಮಗೆ ಸಹಾಯ ಆಗಿತ್ತು. ಯಾಕಂದರೆ ಅವರಿಂದ ಗೋವಾದಲ್ಲಿ ಕೂಡ ನಾವು ಒಂದು ಇದು ಹೊಗನಾಡ ಕನ್ನಡಿಗರ ಸಮ್ಮೇಳನ ಮಾಡಿದ್ವಿ. ಅದರಲ್ಲಿ ತಮ್ಮ ಮಹೇಶ್ ಜೋಶಿಯೋಗ್ ಇದ್ರು, ನಮ್ಮ ಮಹೇಶ್ ಜೋಶಿಯೋಗ್ ಅದರಲ್ಲಿ ಮುಂಚೂಣಿ ಇದ್ರು. ನಾವು ಅಲ್ಲಿ ಭಾಗವಹಿಸಿದ್ದೆ. ಅವೆಲ್ಲ ನಾವು ಇದು ದುಡ್ಡು ಕಲೆಕ್ಟ್ ಮಾಡಲಿಕ್ಕೆ ಅದು ಇದು ಕೊಟ್ಟಿದ್ರು ಚಂದ. ಅದೆಲ್ಲ ನಾವು ಪ್ರಯತ್ನ ಮಾಡಿದ್ವಿ. ಆಮೇಲೆ ಮಹೇಶ್ ಜೋಶಿ ನಮ್ಮ ಜೊತೆಗೆ 3 ತಿಂಗಳು ಕೆಲಸ ಮಾಡಿದ್ದಾರೆ. ಅದು ಅಲ್ಲಿ ಸುತ್ತಮುತ್ತ ಅಂತ ಅದರಲ್ಲಿ ನಿಮ್ಮ ಟಿವಿಲಿ ಬಂತು ನೋಡಿ, ಆಗ ಬಂದಿರಬಹುದು. ಆಗ ನಮ್ಮ ಇವರು ಪಾಟೀಲ್ ಪ್ರತಾಪನವರು ಮತ್ತು ನಿಮ್ಮ ಪ್ರಕಾಶ್ ಅಂತ ಮಂತ್ರಿ ಇದ್ರಲ್ಲ, ಅವರು ಮತ್ತೆ ಆಗಾಗ ಬಂದರು. ಗೋವಾದಲ್ಲಿ ಪ್ರತಾಪ್ ಸಿಂಗ್ ಆಣೆ ಮತ್ತು ಅವ್ರ ಮಿಸಸ್ಸು ಮತ್ತು ಮಹೇಶ್ ಜೋಶಿ ಎಲ್ಲ ಒಟ್ಟಿಗೆ ಇದ್ರು. ಅದರಲ್ಲೂ ನಾನು ಸ್ಪೀಚ್ ಇದೆ, ಅದು ಗೋವಾದಲ್ಲಿ ಇದೆ ಈಗ. ಅಂದರೆ ಅದಕ್ಕಾಗಿ ಒಂದು ಗೋವಾದಲ್ಲಿ ಮಾಡಿದ್ವಿ. ಆಮೇಲೆ ಅವರು ಪಾಟೀಲ್ ಪ್ರತಾಪನವರು ನಮ್ಮನ್ನ ಕರಿತಾ ಹೋದ್ರು. ಆಮೇಲೆ ಬರೋಡಕ್ಕೆ ಹೋದೆ, ಗುಜರಾತ್ಗೆ ಹೋಗಿದ್ದೆ, ಆಮೇಲೆ ಕಾಶಿಗೆ ಹೋಗಿದ್ದೀವಿ, ಕಾಶಿಗೆ ಅಲ್ಲಿ ಹೊನ್ನಾಡ ಕನ್ನಡ ಸಮಯ, ಆಮೇಲೆ ದಿಲ್ಲಿಗೆ ಹೋಗಿದ್ದೀವಿ ಹೊನ್ನಾಡ ಕನ್ನಡ ಸಮಯನ ಅಂತ, ಆಮೇಲೆ ಮತ್ತೆ ಮುಂಬೈಗೆ ಹೋಗಿದ್ದೀವಿ. ಹೀಗೆ ಎಲ್ಲೆಲ್ಲೋ ಅವ್ರು ಪಾಪ್ಲರ್ ಪಟ್ಟ ಪುಟ್ಟಪ್ಪನವರು ನಮ್ಗೆ ಕರಿತಾ ಇದ್ರು. ಅಲ್ಲಿ ಹೋಗಿ ಕನ್ನಡ ಬಗ್ಗೆ ಮಾತಾಡೋದು, ಒಂದೇನಾದ್ರೂ ಕವಿತೆ ಓದೋದು ಮಾಡ್ತಾ ಇದ್ದೀವಿ. ಬೇರೆ ರಾಜ್ಯಗಳಷ್ಟೇ ಅಲ್ಲ, ನೀವು ದೇಶ ವಿದೇಶಗಳಿಗೂ ಕೂಡ ಹೋಗಿದ್ದೀರಿ. ಯಾಕಂದ್ರೆ ಶ್ರೀಲಂಕಾದಲ್ಲಿ ಆಗಿರ್ಬೋದು, ದುಬೈ ಅಲ್ಲಿ ಆಗಿರ್ಬೋದು, ಅಲ್ಲಿ ಅಂದ್ರೆ ಭಾರತವನ್ನ ಪ್ರತಿನಿಧಿಸುವಂತ ಮುಖ್ಯ ಅತಿಥಿಯಾಗಿ ಅಲ್ಲಿನ ಹಿಂದಿ ಸಮ್ಮೇಳನದಲ್ಲೂ ಕೂಡ ಪಾಲ್ಗೊಂಡಿದ್ದೀರಿ. ಆ ಅನುಭವ ಹೇಗಿತ್ತು ಸರ್? ಶ್ರೀಲಂಕಾದಲ್ಲಿ ಲಾಸ್ಟ್ ಇಯರ್ ಅದು ರಾಜಸ್ಥಾನ ಪತ್ರಿಕಾದಲ್ಲಿ ಫೋಟೋ ಬಂದಾದೆಲ್ಲ ಬಂದಿತ್ತು ನೋಡಿ ಅಂದ್ರೆ ಮುಖ್ಯ ಅಂದ್ರೆ ಅಲ್ಲಿ ನನಗೆ ಕೊಲಂಬೋದಲ್ಲಿ ಶ್ರೀಲಂಕಾದಲ್ಲಿ ಕೊಲಂಬೋದಲ್ಲಿ ಸರಸ್ವತಿ ಸನ್ಮಾನ ಆಯಿತು. ಅಂದರೆ ನಾವು 50 ಜನ ಹೋಗಿದ್ದೀವಿ ಇಂಡಿಯಾದಿಂದ. ಅದು ಶಿವಾಜಿ ಮಹಾರಾಜ್ ಏರ್ಪೋರ್ಟಿಂದ ಡೈರೆಕ್ಟ್ ಪ್ಲೇನಿಂದ ಇದಕ್ಕೆ ಹೋಗಿದ್ದೀವಿ ಕೊಲಂಬೋಕ್ಕೆ. ಅಲ್ಲಿ ಕೊಲಂಬೋದಲ್ಲಿ 8 ದಿವಸ ಇದ್ದೀವಿ ನಾವು, ಇದರಲ್ಲಿ ಗೋವಾದ ಇದರಲ್ಲಿ ಸಾರಿ ಶ್ರೀಲಂಕಾದಲ್ಲಿ ಶ್ರೀಲಂಕಾದಲ್ಲಿ 8 ದಿವಸ ಇದ್ದೀವಿ ನೀವು. ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ವಿ ಅವರು. ಫ್ರೀ ಸ್ಟಾ ಎಲ್ಲ 5-star ಹೋಟೆಲ್ದಲ್ಲಿ ಎಲ್ಲ ಕಡೆಗೆ ನಮ್ಗೆ ಫ್ರೀ ಆಫ್ ಆಸ್ ಮಚ್ ಆಸ್ ಯು ಕ್ಯಾನ್ ಈಟ್ ವೆಲ್ ಅಂತ, ಊಟ ಹುಡುಗಿ ಎಲ್ಲ ಅವ್ರದೇ ಇತ್ತು. ಆಮೇಲೆ ಕೋಚ್ ಕೊಟ್ಟಿದ್ರು, ಕೋಚ್ ಕೊಟ್ಟು ಇಡೀ ಲಂಕಾ ಎಲ್ಲ ಸುತ್ತಾಡುವಾಗ ಅವರೇ ಎಲ್ಲ ಗೈಡ್ ಮಾಡಿ ಹೇಳ್ತಾ ಇದ್ರು. ಭಾಳ ಚೆನ್ನಾಗಿತ್ತು ಅದು. ಅದು ಗೌತಮ್ ಬುದ್ಧನ ಹಲ್ಲು, ಆಮೇಲೆ ಇದು ನಮ್ಮ ಸೀತಾ ವಾಟಿಕ ವನವಾಸ ಮಾಡಿದ್ದಲ್ಲ, ರಾವಣ ಕರ್ಕೊಂಡು ಹೋಗಿದ್ದಲ್ಲ, ಅದು ನೋಡಿದ್ವಿ. ಆಮೇಲೆ ಹನುಮಾನ್ದು ದೊಡ್ಡ ಎತ್ತರ ಇದೆ, ಮುಂದೆ ಲಂಕಾ ಗೆದುವುದು ಅವನ ಹನುಮಾನ್ದು. ಈಗ ಹನುಮಾನ್ದು ಭಾಳ ಜನ ಇದೆ ಅಲ್ಲಿ. ಆಮೇಲೆ ಮಹಾದೇವ ಗುಡಿ ಇದೆ, ಎಷ್ಟೋ ಜನ ಗುಡಿ ಇದೆ ಅಲ್ಲಿ. ಭಾರತೀಯ ಸಂಸ್ಕೃತಿ ಇನ್ನೂ ಅಲ್ಲಿದೆ. ಅದು ಆಯ್ತು. ಆಮೇಲೆ ಇದು ದುಬೈಗೆ ಹೋಗಿದ್ದೆ ಈ ವರ್ಷ, ಹೋದ ವರ್ಷ. ಅಲ್ಲಿ ಹೋದಾಗ ನಾನು ಬುಜ್ ಖಲೀಫಾ ಅಂತಿದೆ, ಬುಜ್ ಖಲೀಫಾ ಅಂತ ಹೈಯೆಸ್ಟ್ ಟವರ್ ಇನ್ ದ ವರ್ಲ್ಡ್, ಅದು ಎಫಿಲ್ ಟವರ್ಕ್ಕಿಂತ ದೊಡ್ಡದಂಥದ್ದು. ಅದಕ್ಕೆ ಅಲ್ಲಿ ಹೋದಾಗ ನಾನು ಒಂದು ಗಜ ಬಂದಿದ್ದೆ. ಅಲ್ಲಿ ಕೂಡ ಒಂದು ವೀಕ್ ಇದ್ದೀವಿ ನಾವು. ಒಂದು ವೀಕ್ ನಮಗೆ ಅವ್ರು ದಿನ ಅಲ್ಲೂ ಸುತ್ತಾಡ್ತಾ ಇದ್ರು ಎಲ್ಲ ಕಡೆಗೆ. ಅದು ದುಬೈದು ಒಂದು ವಿಶೇಷ ಅಂದರೆ ನಮ್ಮಲ್ಲಿ ನೆಲ ಭೂಮಿ ಎಲ್ಲ ಇದೆ. ಅವರು ನೀರಿನ ಮೇಲೆ ಇದು ಉಸುಕಿನ ಮೇಲೆ ಹೆಂಡ ದೊಡ್ಡ ಮಹಲ್ ಮಾಡಿದ್ದಾರೆ, ಅದ್ಭುತ ಸಾಧನೆ ಮಾಡಿದ್ದಾರೆ. ಅದು ಮುಖ್ಯ, ನಾವು ಕೂಡ ನಾವು ಮಾಡಬೇಕಾಯ್ತು. ಭಾರತ ಇನ್ನು ಮುಂದೆ ಹೋಗಬೇಕಾಗಿದೆ ಅಂತ ಅನಿಸ್ತು. ಆದ್ರೆ ಅಲ್ಲಿ ಬುಜ್ ಖಲೀಫಾ ಮೇಲೆ ನಾನು ಒಂದು ಗಜಲ್ ಬರೆದಿದ್ದೆ, ಅದರಲ್ಲಿ 2 ಲೈನ್ ಓದ್ತೇನೆ. ಅದರಲ್ಲಿ ಹೇಗಂದ್ರೆ ಬುಜ್ ಖಲೀಫಾ ಹೈಸ್ಟ್ ಟವರ್, ಅದು ಫೋಟೋ ಮಾಡಿದೆ ನಮ್ಮ ಮಿಸ್ ನಾನು ಫೋಟೋ ಇದ್ದೆ ಮನೆಯಲ್ಲಿ ಕಲೀಲ. ಅದು ಹೇಗೆ ಬುಜ್ ಖಲೀಫಾ ಇತ್ತ ಮುಂಚಾ ಹೇ ಇತ್ತ ಉಂಚಾಯಿ ಪರ್ ಹೇ ಉಂಚಾಯಿ ಸೋಚೋ ಆಜಕಲ್ ಕಾ ಜಮಾನಾ ಹೇ ಹಮ್ ಚಾಂದ ಪರ್ ಉತರ್ ಗಏ ಹೇ ಔರ್ ಅಭಿ ಹಮ್ ಜುಪಿಟರ್ ಕೆ ಪರ್ ಡಾ ರಹೇ ಹೇ ಉಂಚಾಯಿ ಪರ್ ತೋ ಜಮಾನಾ ಬದಲ್ ಗಯಾ ಹೇ ತೋ ಕ್ಯಾ ಹೇ ಆಪ್ಕಾ ಮಜಹಬ್ ಹಮಾರಾ ಮಜಹಬ್ ಏಕ್ ಹೀ ಹೇ ಆಪ್ಕೆ ಅಲ್ಲಾಹ್ ಔರ್ ಹಮಾರಾ ಈಶ್ವರ್ ಏಕ್ ಹೀ ಹೇ ಪರವರ್ದಿಗಾರ್ ಆಲ್ ಮೈಟಿ ಭೀ ಏಕ್ ಹೀ ಹೇ ತೋ ಹಮೇ ಕ್ಯಾ ಹೇ ಸೋಚನಾ ಹೇ ವೋ ಭಗವಾನ್ ಏಕ್ ಹೀ ಹೇ ತೋ ಆಪ್ಕಾ ಭಾಯಿಚಾರಾ ಹಮಾರಾ ಭಾಯಿಚಾರಾ ಔರ್ ಬಡಾ ಚಾಹಿಯೇ ಇನ್ಸಾನ್ ಕಾ ಇನ್ಸಾನ್ ಸೇ ಹೋ ಭಾಯಿಚಾರಾ ಯಹಿ ಹಮಾರಾ ಪೈಗಾಮ್ ಹೇ ಐಸಾ ಹೀ ಆಪ್ನೆ ಸುನಾ ಹೋಗಾ ತೋ ಹಮ್ ಸೋಚ ರಹೇ ಕಿ ಯೇ ಬುಜ್ ಖಲೀಫಾ ಜೈಸೆ ಉಂಚಾಯಿ ಪರ್ ಹಮ್ ಸೋಚೆಂಗೆ ಔರ್ ಪುರಾನೆ ಛೋಟೋ ಬಾತೋ ಕೋ ಭೂಲ್ ಕರ್ ಹಮ್ ಆಪಸ್ ಮೇ ಔರ್ ಬಡಾಯೆಂಗೆ ವಿಜ್ಞಾನ ಜೈಸೆ ಬಡ್ ರಹಾ ಹೈ ಆಸ್ ವಿ ಆರ್ ಅಡ್ವಾನ್ಸ್ ಇನ್ ಸಾಯನ್ಸ್
ಲೆಟ್ ಅಸ್ ಬಿ ಅಡ್ವಾನ್ಸ್ ಇನ್ ಥಾಟ್ಸ್ ಆಲ್ಸೋ ಆ್ಯಂಡ್ ಲೆಟ್ ಅಸ್ ಥಿಂಕ್ ಅಬೌಟ್ ಸಮಥಿಂಗ್ ನ್ಯೂ ಆ್ಯಂಡ್ ಗೋಯಿಂಗ್ ಟು ದ ಅಂದರ್ ಪ್ಲಾನೆಟ್ಸ್ ಲೈಕ್ ಎ ಜುಪಿಟರ್ ಆರ್ ದ ಮೂನ್. ಓಕೆ ವಾಹ್. ಅಲ್ಲದೆ ನೀವು ಈ ದೇವನಾಗರಿ ಸ್ಕ್ರಿಪ್ಟ್ ಅನ್ನು ಬರೆದ್ರಿ ರೋಮನ್ ಕಾರ್ಗಿಲ್ ಕಾರ್ಗಿಲ್ ಸಮ್ಮೇಳನ ನಾವು ಮಾಡಿದ್ವಿ ಅಲ್ಲಿ ಅದು ಕೊಟ್ಟು ನಿಮ್ಗೆ ಕಳಿಸಿದ ನೋಡಿ. ಕಾರ್ಗಿಲ್ ಸಮ್ಮೇಳನ ಮುಖ್ಯ ನಮ್ಮ ದೇಶಭಕ್ತಿ ಮುಖ್ಯ ನನಗೆ, ಅದಕ್ಕಾಗಿ ನಾನು ಇದು ಕ್ರಿಶ್ಚಿಯನ್ ಶಾಲೆಗೆ ಸೇರಿದ ಉದ್ದೇಶನೇ ಆಯ್ತು. ಅಂದ್ರೆ ಅವಾಗೆಲ್ಲ ಅವ್ರು ಒನ್ಸ್ ಅಪಾನ್ ಟೈಮ್ ಹಿಂದೂನೇ ಇದ್ರು, ಈಗ ಕೃಷ್ಣ ಆಗ್ಲಿ ಏನೇ ಆಗ್ಲಿ ಅಂದ್ರೆ ನನಗೇನು ಉದ್ದೇಶ ಮಜಬ್ ನೀ ಸಿಗಾತ ಆಪರ್ಸನ್ ಬೇಗನ ಹಿಂದಿ ಹೈ ಹಮ್ ವತನ್ ಹೈ ಹಿಂದೋಸ್ತ ಹಮ್ ಆಗ ನಾವೆಲ್ಲ ಒಂದೇ ಇದ್ದೀವಿ, ನಮ್ಮ ಅಖಂಡ ಭಾರತ ಒಂದಿದೆ, ಗೋವಾ ಬೇರೆ ಇದು ಬೇರೆ ಅಂತಿಲ್ಲ. ಆಗ ಅಟಲ್ ಬಿಹಾರಿ ಚಿತಾಭಸ್ಮ ಮಾಡಿತ್ತು ಮಾಪ್ಸಾಕ್ಕೆ, ನಾನು ಅಲ್ಲೇ ಇದ್ದೆ. ಆಗ ಗೋವಾದ ಇವ್ದಲ್ಲ ಎಂ ಪಿ ಮೆಂಬರ್ ಇದ್ದಾಗ ಅವ್ರು ಶ್ರೀಪಾದ್ ನಾಯಕ್ ಅಂತ ಅವರೇ ಇದ್ರು, ನನ್ನ ಒಳ್ಳೆ ಫ್ರೆಂಡ್ ಅವರು, ನಂಗೆ ದಿಲ್ಲಿ ಸಿಕ್ಕಿದ್ರು ಅವರು ಕವಿ ಸಮ್ಮೇಳನದಲ್ಲಿ ಇಲ್ಲಿ ಸಿಕ್ಕಿದ್ರು. ಮನೋಪರಿಕರು ನನಗೆ ಆನ್ಲೈನ್ ಮಾಡಿದ್ದಾರೆ, ಒಂದು ಫೋಟೋ ಇದೆ ಇದೆ ಗೋವಾದಲ್ಲಿ. ಹಾಗೆ ಅಲ್ಲಿ ಅವರೇ ಅಂದ್ರು ಕುಲ್ಕಂಡಿ ಕಾಯ್ತು ಬೋಲಾ ಅಂದ್ರು ಎಲ್ಲ ಜನ ಎದುರಿಗೆ ಮಾಸದಲ್ಲಿ ನಾನು ನಿಂತಿದ್ದೆ. ಚಿತಾಭಸ್ಮ ಬಂದಿದ್ದೆ ಅದು ಕಲಶ ಅಟಲ್ ಬಿಹಾರಿಗೆ ಅವರು, ನಾವೆಲ್ಲ ಹೂ ಪುಷ್ಪ ಹಾಕಿ ನಮಸ್ಕಾರ ಮಾಡ್ತಿದ್ವಿ. ಕಾಯ್ತು ಬೋಲಕ್ಕೆ ನಾವೇನು ಮಾಡ್ತಾ ಗೊತ್ತಾಗ್ತಾ ಇಲ್ಲ, ಮಳೆ ಬೇರೆ ಬರ್ತಾ ಇದೆ, ಈಗ ಸ್ಪೀಚ್ ಮಾಡಲಿಕ್ಕೆ ಟೈಮ್ ಇಲ್ಲ, ಸ್ಪೀಚ್ ಮಾಡಿದ್ರೆ ಎಲ್ಲ ಕೇಳೋಕ್ಕೆ ಟೈಮ್ ಇಲ್ಲ ಅವ್ರಿಗೆ. ಕಾಯ್ತು ಬೋಲ ಲೋಕಸ್ ಬೋಲ ಅಂತ ಅಂದ್ಕೊಂಡು ನಾನು ಹಾಗೆ ಐದು ಮಾತು ಹೇಳಿದೆ. ಅಂದರೆ ಅದೇ ಮಾತು 14 ಆಗಸ್ಟಕ್ಕೆ ಮೇಜ್ ಬಗಾಂದ ಹಾಲ್ ಪಂಜಿಲಿದೆ, ಬಹುಭಾಷಾ ಕವಿ ಸಮ್ಮೇಳನದಲ್ಲಿ ನಾನು ಹಿಂದಿ ಕವಿ ಅಂತ ಇನ್ವೈಟ್ ಆಗಿದ್ದೆ, ಎಷ್ಟು ಸಲ ಹೋಗಿದ್ದೇನೆ. ಹಾಗೆ ಆಗ ಅದರಲ್ಲಿ 4 ಲೈನು ಅಷ್ಟೇ ಓದಿದ್ದೀನಿ. ಹಾಗಂದ್ರೆ ಭಾಷಾ ಭಿನ್ನ ಪರ ಭಾವ ಏಕ್, ಅವಾಗ ಬಾಯಲೆ ಬೀಳ್ತಾರಲ್ಲ ಅಂತಾಗಲ್ಲ, ಘಾಟಿ ಅಂತ ಹೊಗಿನವಾಗ ಅಂತಾರೆ, ಅಂದ್ರೆ ಹೊಗಿನವಲ್ಲ ಒಂದೇ ಅಂತ. ಭಾಷಾ ಭಿನ್ನ ಪರ ಭಾವ ಏಕ್, ಅವ ಅನ್ರಿ ಅಮ್ಮ, ಅವ ಅನ್ರಿ ಅಮ್ಮ ಅನ್ರಿ, ಮದರ್ ಅನ್ರಿ ಮಾ ಅನ್ರಿ, ಏಕೆ ಒಂದೇ ಇದೆ. ಹಾಗೆ ಭಾಷಾ ಭಿನ್ನ ಪರ ಭಾವ ಏಕ್, ರಾಜ ಭಿನ್ನ ಪರ ರಾಷ್ಟ್ರ ಏಕ್, ಆಜಾದ್ ಹಿಂದಕ್ಕೆ ಸೇನಾನಿ ಸಬ್ ಏಕ್, ಆಜಾದ್ ಹಿಂದ್ ಸುಭಾಷ್ ಚಂದ್ರ ಬೋಸ್ ಆಜಾದ್ ಹಿಂದಕ್ಕೆ ಸೇನಾನಿ ಸಬ್ ಏಕ್, ಅಖಂಡ ಭಾರತಕ್ಕೆ ಸಪ್ನೆ ಸಬ್ ಏಕ್, ಹಮ್ ಸಬ್ ಹೈ ಏಕ್, ಭಾಷಾ ಭಿನ್ನ ಪರ ಭಾವ ಹೈ ಏಕ್, ಹಮ್ ಸಬ್ ಹೈ ಏಕ್, ಅಟಲ್ ಜಿ ಕವಿ ಪ್ರಧಾನಿ ಹಮಾರಿ ಏಕೈ ಏಕ್, ಅಟಲ್ ಜಿ ಅಮರ ಹೇ ಅಂತ ಇದೆ. ಎಲ್ಲರೂ ನನ್ನ ಜೊತೆಗೆ ಅಟಲ್ ಜಿ ಅಮರ ಎಂದು ಆ ಟಿ ವಿಲಿ ಬಂತದು. ಈ ಪುಸ್ತಕದ ಬಗ್ಗೆ ಹೇಳಿ ಸರ್. ಇದು ಪುಸ್ತಕ ಉದ್ದೇಶ ಅಂದ್ರೆ ನಾನು ರಾಷ್ಟ್ರಭಾಷೆ ಹಿಂದಿ ಕಲಿಸ್ಬೇಕಂತ ಹೋಗಿದ್ದೆ, ನನಗೇನು ಬೇರೆ ಭಾಷೆ ಬಗ್ಗೆ ದ್ವೇಷ ಇಲ್ಲ. ಆಮೇಲೆ ಉತ್ತರ ಭಾರತದಲ್ಲಿ ಆಗ್ರಾದಲ್ಲಿ ದಕ್ಷಿಣ ಭಾರತದವರಿಗೆ ಎಲ್ಲರಿಗೂ ಮದ್ರಾಸಿ ಲೋಗ ಅಂತ ಅಂತಿದ್ರು, ಅದು ತಪ್ಪು. ಮದ್ರಾಸಿ ಅಲ್ಲ, ನಾವು ಕನ್ನಡ ಇದ್ದೀವಿ, ತೆಲುಗು ಇದೆ, ತಮಿಳು ಇದೆ, ಮಲಯಾಳಂ ಇದೆ, ಎಲ್ಲ ಬೇರೆ ಭಾಷೆ ಇದೆ. ನಾವು ಹೇಗೆ ನಿಮ್ಮ ಹಿಂದಿ ಕಲಿತೇವೆ, ಆಮೇಲೆ ನೀವು ನಮ್ಮ ಭಾಷೆ ಕಲಿಬೇಕು ಅಂತ ನಾನಲ್ಲಿ ಸ್ಪೀಚ್ನಲ್ಲಿ ಹೇಳಿದೆ. ಅದಕ್ಕೆ ಈ ಉದ್ದೇಶ ಅಂದ್ರೆ ಇದು ಇಂಗ್ಲಿಷ್ ಅಕ್ಷರ ಮತ್ತು ನಂಬರ್ಗಳನ್ನು ತಗೊಂಡು ಹಿಂದಿಯಲ್ಲಿ ಬರೆದು ಹಿಂದಿ ಸಂಸ್ಕೃತ ಕೊಂಕಣಿ ಮತ್ತು ಮರಾಠಿ ಕಲಿಯುವ ಹೊಸ ಐಡಿಯಾ, ಅದಕ್ಕೆ ಇದು ಬುಕ್ ಮಾಡಿದೆ. ಇದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳ ಲೈಕ್ ಮಾಡಿದ್ರು, ಫೋನ್ ನಲ್ಲಿ ಮಾತಾಡಿದ್ರು ಕೂಡ, ಅವ್ರು ಲೆಟರ್ ಕಳಿಸಿದ್ದಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಅದಲ್ಲದೆ ಫಾರಿನ್ ಒಬ್ಬರು ಅಂತನಿ ಅಂತ ಒಬ್ಬಿದ್ರು ಪೋರ್ಚುಗಲ್ದವರು, ಅವ್ರಿಗೆ ಈ ಬುಕ್ ತಗೊಂಡು ಹೋಗಿದ್ರು ಗೋವಾಕ್ಕೆ, ಗೋವಾದಿಂದ. ಅವ್ರಿಗೆ ಲೆಟರ್ ಹಾಕಿದ್ರು, ಕುಲ್ಕರ್ಣಿ ಐ ಆಮ್ ಗೋಯಿಂಗ್ ಟು ಸೆಂಡ್ ಯು ಬ್ಲ್ಯಾಂಕ್ ಚೆಕ್, ಯು ಸೈನ್ ಅಂಡ್ ಸೆಂಡ್ ಅಂತಂದ್ರು. ನನಗೆ ಗಾಬರಿ ಆಯ್ತು, ಒಮ್ಮಿಗೆ ವಾಯ್ ಅಂತ ಕೇಳಿದೆ. ಐ ವಾಂಟ್ ಆಲ್ ಯುವರ್ 12 books ಅಂದ್ರು. ಐ ಹ್ಯಾವ್ ನೋ 12 books ಸರ್, ಐ ವಾಂಟ್ ಓನ್ಲಿ 1 book ಅಂದೆ. ಅವ್ರೇನ್ ತಗೊಂಡಿದ್ರು, ನಾ ಇದು ಬುಕ್ ಇದು ಮುಂದಿನ ಸೀರಿಯಲ್ ಮಾಡಿದ್ದೀನಿ ಉದಾಹರಣೆಗೆ ಅಂತ. ಇದರಿಂದ ಸಂಸ್ಕೃತ ಕಲ್ತ್ಕಂತೆ, ಅದಕ್ಕೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು, ಐ ಲರ್ನ್ ಸಂಸ್ಕೃತ್ ಅಂಡ್ ಐ ಆಮ್ ಸೆಂಡಿಂಗ್ ಬ್ಯಾಂಕ್ ಚೆಕ್, ಯು ಪುಟ್ ಅಮೌಂಟ್ ಇನ್ ದ ಐ ವಿಲ್ ಪೇ ಫಾರ್ ದಟ್ ಅಂದ್ರು. ಅದೆಲ್ಲ ಬ್ಯಾಡ್ ಕಷ್ಟಂಗೆ ದೊಡ್ಡ ಮಾಡಬೇಡಿ ಅವರು. ಆಮೇಲೆ ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇದೆ ಲೆಟರ್, ಆಮೇಲೆ ಅಂತನಿ ಲೆಟರ್ ಇದೆ, ಅವ್ರು ಯಾರು ನಮ್ಗೆ ಚೆಕ್ ಹಚ್ಚಿದಲ್ಲ ಅವ್ರದ್ದು. ಆಮೇಲೆ ಅವರು ನಮ್ಮ ಇವರು ಪಂತ ಮಹಾರಾಜರ ಬಗ್ಗೆ ನಾನು ಕನ್ನಡಪ್ರಭದಲ್ಲಿ ಆರ್ಟಿಕಲ್ ಹಾಕಿದ್ದೆ, ಆಮೇಲೆ ನಾಡೋದಲ್ಲಿ ಹಾಕಿದ್ದೆ. ಪಂತ ಮಹಾರಾಜ ಏನು ಅಂದ್ರೆ ಅವರು ಟೀಚರ್ ಇದ್ರು, ಆದ್ರೆ ಮರಾಠಿ ಮತ್ತು ಕನ್ನಡ ಸಮನ್ವಯ ಮಾಡಿದ್ರು. ಅವರ ಭಕ್ತಿಗೀತೆಗಳು ಮರಾಠಿಯಲ್ಲಿ ಇವೆ, ಕನ್ನಡದಲ್ಲಿ ಇವೆ. ಮರಾಠಿಯಲ್ಲಿ ಜಾಸ್ತಿ ಇದೆ, ಇವರು ಮರಾಠಿಯವರು ಮಾತಾಡ್ತಾರೆ, ಅದು ಕನ್ನಡದಲ್ಲಿ ಇದೆ. ಆದ್ರೆ ಅವ್ರ ಗುರುಗಳು ಅಲ್ಲಿ ಕಳ್ಳಿಗು ತಿಂತಿದೆ ಜಂಬೂತೀರ್ಥ ಅಂತಾರೆ, ಅಲ್ಲಿ ಬಾಳಪ್ಪನ ಹೋಗಂತಿದ್ರು. ಅವ್ರನ್ನ ಇವರು ಮರಾಠಿಯವರು ಬಾಲ ಮುಖಂಡ ಮಾಡಿಬಿಟ್ರು. ಬಾಲಮುಖಂಡ ನೀವು ಬಾಳಪ್ಪನ ಹೋಗಂದ್ರೆ ಎಲ್ಲ ಒಂದೇ. ಆಗ ನಮ್ಮ ಅಜ್ಜಿ ಅವ್ರ ಹಾಡು ಹಾಡ್ತಾ ಇದ್ರು, ಅದು ಬಾಲಮುಖಂಡ ಹೋಗುದು ಅಂದ್ರೆ ಬಾಳಪ್ಪನ ಹೋಗುದು. ಯಾಕಂದ್ರೆ ಇವರು ನಮ್ಮ ಪಂತ ಮಹಾರಾಜರು ಟೀಚರ್ ಜಾಬ್ ಬಿಟ್ಟು ಮದುವೆ ಆಗಿದ್ದು ಗೃಹ ಸಾಮ ಬಿಟ್ಟು ಅಲ್ಲಿ ಹೋಗಿ ಅವ್ರ ಜೊತೆಗೆ ಸನ್ಯಾಸ ಇದ್ರು. ಅವ್ರಿಗೇನೋ ಒಂದು ಶೋಧನೆ ದೇವ್ರದ್ದು ಆಗಿತ್ತು. ಅದಕ್ಕೆ ತಾಯಿ ಅವ್ನು ಹುಡುಕುತ್ತಾ, ತಾಯಿ ಮತ್ತು ಹೀಗೆ ಹೆಂಡತಿ ಇಬ್ರು ಅಳಿತಾ ಅಳಿತಾ ಹುಡ್ತಾ ಕಳ್ಳಿಗುದ್ದಿ ಹೋದ್ರು. ಅಲ್ಲಿ ಇದ್ದಾಗ ಅಂತ ಗೊತ್ತಾಯ್ತು, ಇವ್ರು ಕಳ್ಳಿಗುದ್ದ ಮೇಲೆ ಪಂತ ಮಹಾರಾಜ್ ಮನೆಗೆಲ್ಲ ಬೂದಿ ಹಚ್ಕೊಂಡು ಯಾವುದೋ ನಶೆಯಲ್ಲಿ ಕೂತ್ಬಿಟ್ರು. ಅದು ಇದು ಬುಡ್ಬಿಡ್ ಸೇತಲ್ಲ ಹಾಗೆ ನಾನು. ಆಗ ಇವ್ರು
ಏನಪ್ಪ ಮಗ ಹಿಂಗಾಗಿದ್ಯೋ, ನಿಂಗೆ ದೆವ್ಗೆ ಬಡಿತ ಅಂತ ಕೇಳಿದ್ರು. ಆಗ ಅವಾಗ ಏನಾಗುತ್ತ, ಅವು ನೋಡನ್ ದೆವ್ ಬಡಿತವ್ವ, ಹಾಗೆ ಜಾಜಿ ಮಲ್ಲಿಗೆ ಸಂಪಿಗೆ ಕೊಯ್ತಿದ್ದೇನೆ ಹೂವ, ಅವು ನೋಡೊಂದು ದೆವ್ ಬಡಿತವ್ವ, ಸುಟ್ಟ ಸುಡಗಾರದೊಳಗಿತ್ತು ಅದು, ಉಂಡ ಮಾಲಿಯ ಕೊಳಗೆ ಹಾಕಿಕೊಂಡಿತ್ತು, ಕಂಡಾಗ ಅಂಜಿಕೆ ಬಗ್ತಿತ್ತು, ಅವು ನೋಡೊಂದು ದೆವ್ ಬಡಿತವ ಅಂದ್ರು. ಇದು ಉತ್ತನು, ಆಮೇಲೆ ಆಧ್ಯಾತ್ಮದ ದೆವ್ ಬಡಿತವ್ರಿ ಅಂತ. ಅಲ್ಲ, ಇದ್ರ ಜೊತೆಗೆ ನೀವು ಮಾತಾಡೋದಕ್ಕೆ ಮಾತೃ ಭಾಷೆ, ಕಲಿಯೋದಕ್ಕೆ ಬರೆಯೋದಕ್ಕೆ ನೂರಾರು ಭಾಷೆಗಳು, ಆದ್ರೆ ನೀವು ಗೋವಾದಲ್ಲೇ 3 ದಶಕಗಳಿಂದ ವಾಸವಾಗಿದ್ರು ಕೂಡ ಕನ್ನಡತನವನ್ನ, ಕನ್ನಡ ಪ್ರೇಮವನ್ನ ನೀವು ಎಲ್ಲೂ ಬಿಟ್ಕೊಟ್ಟಿಲ್ಲ. ಅಂದ್ರೆ ನಿಮಗೆ ಇನ್ನೂವರೆಗೂ ಕೂಡ ಅಂದ್ರೆ ಕನ್ನಡ ಸರ್ಕಾರಿ ಶಾಲೆಗಳ ಬಗ್ಗೆ ಅದನ್ನ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯಗಳನ್ನ ಕೈಗೊಳ್ತಾ ಇದ್ರಿ, ಅದ್ರ ಬಗ್ಗೆ ಹೇಳಿ ಸರ್. ಮುಖ್ಯವಾಗಿ ಅದೇ ಪಾಟಲಿಪುತ್ರಮ್ನವ್ರನ್ನ ಹೇಳಿದೆ, ಅಲ್ಲಿ ನಮ್ದು ಗೋವಾದಲ್ಲಿ ಒಂದು ಕನ್ನಡ ಶಾಲೆ ಆಗಬೇಕು, ಕನ್ನಡ ಭವನ ಆಗಬೇಕು, ಅಂದ್ರೆ ಕನ್ನಡದ ಬಂದವರಿಗೆ ಒಂದು ಇಳ್ಕೊಳಕ್ಕೆ ಒಂದು ಜಾಗ, ಮಲ್ಟಿಪಲ್ ಎಂಬ ಪರ್ಪಸ್ ಬಿಲ್ಡಿಂಗ್ ಆಗಬೇಕು, ಕೆಳಗೆ ಲೈಬ್ರರಿ, ಕನ್ನಡದ ಲೈಬ್ರರಿ, ಮೇಲೆ ಒಂದು ಹಾಲು, ಅಲ್ಲಿ ಶಾಲೆ, ಅದರ ಮೇಲೆ ಏನಂದ್ರೆ ಇಳ್ಕೊಳಕ್ಕೆ ಒಂದು ಮೋಟೆಲ್ ತಗಪ, ಈಗ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು ಅಂತ ನಮ್ದು ಕನಸು ಭಾವಿತ್ತು. ಇದು ಆ ಕನಸು ನಾನು ಮೊನ್ನೆ ಇವರಿಗೆ ನಮ್ಮ ವಿಧಾನಸೌಧಕ್ಕೆ ಕಳಿಸಿದ್ದೇನೆ, ಇವರಿಗೆ ನಮ್ಮ ಪಿ ಎ ಇದ್ರಲ್ಲ ಅವ್ರಿಗೆ ಕಳಿಸಿದೆ, ಪಾಟಲಿಪುಟ್ಟಪ್ಪನ ಪ್ರಯತ್ನ ಮಾಡಿದ್ದೀವಿ, ಮಾಧವ ಬಣಕಾರ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಮಾಧವ ಬಣಕಾರ್ ನನ್ನ ಒಳ್ಳೆ ಆಪ್ತ ಮಿತ್ರರು, ಪಾಪ ಮಾಧವ ಬಣಕಾರ್ ಹೇಳಿದ್ರು ಅದ್ಭುತವಾದ ಮಾತು ಹೇಳಿದ್ದಾರೆ ಅವರಂದ್ರೆ ಬಿಡಿಸಿದ ಟೈಮ್ದಲ್ಲಿ ಕೂಡ ಕನ್ನಡ ಚೆನ್ನಾಗಿತ್ತು, ಆಮೇಲೆ ಬಿಡಿಸಿದ ಟೈಮ್ದಲ್ಲಿ ಕೂಡ ಲಾರ್ಡ್ ಕಲ್ಜನ್ ಇದ್ದಲ್ಲ ಆಗಿನ ಶಾಸಕ, ಅವನೇನು ಹೇಳಿದ ಗೊತ್ತಾ, ಅಂಟಿಲ್ ಅನ್ಲೆಸ್ ಯು ಡೋಂಟ್ ಲರ್ನ್ ಯುವರ್ ಮದರ್ ಟಂಗ್ ಯು ಶುಡ್ ನಾಟ್ ಲರ್ನ್ ಇಂಗ್ಲೀಷ್ ಅಂತ ಹೇಳಿದ್ರು. ಅಂದ್ರೆ ಕನ್ನಡ ಜ್ಞಾನ ಆದ ಮೇಲೆ ನೀವು ಒಳ್ಳೆ ಮಕ್ಕಳಿಗೆ ಆಮೇಲೆ ನೀವು ಇಂಗ್ಲೀಷ್ ಕಲಿಸ್ಬೋದು, ಮೊದಲೇ ಅಲ್ಲ ಅಂತ ಹೇಳಿದ್ರು. ಮಹಾತ್ಮ ಗಾಂಧಿ ಅದೇ ಹೇಳಿದ್ರು, ಏನಂದ್ರೆ ನಮ್ಮ ಚಿಕ್ಕ ಮಕ್ಕಳ ಅಮೂಲ್ಯವಾದ 5-6 ವರ್ಷಗಳನ್ನು ನಾವು ಹಾಳು ಮಾಡ್ತಾ ಇದ್ದೇವೆ, ಯಾಕೆ ಅದರಲ್ಲಿ ಅವ್ರಿಗೆ ಯಾವುದೋ ವಿದೇಶಿ ಭಾಷೆ, ನಮ್ಮ ದೇಶದ ಭಾಷೆಗಳನ್ನು ಬಿಟ್ಟು ವಿದೇಶಿ ಭಾಷೆ ತಗೊಂಡು ಸೇಟ್ ಕ್ಯಾಟ್ ಬೇಟ್ ಬ್ಯಾಟ್ ಅನ್ನೋದ್ರಲ್ಲೇ ಕಲಿಸ್ತಾ ಇದ್ದೇವೆ. ಅದು ಟೈಮ್ ಅದಕ್ಕೆ ಆ ಟೈಮ್ ಉಚಿತ ಅಲ್ಲ, ಮೊದಲು ನಮ್ಮ ಭಾರತೀಯ ಭಾಷೆಗಳನ್ನು ಕಲಿತು ಮೊದಲು ಅವ್ರು ಜ್ಞಾನ ಬಂದು ಆಮೇಲೆ ಅವ್ರು ಇಂಗ್ಲೀಷ್ ಕಲೀಲಿ, ಬೇರೆ ಭಾಷೆಗಳನ್ನು ಕಲೀಲಿ. ಇಂಗ್ಲೀಷ್ ಅಷ್ಟೇ ಯಾಕೆ, ಬೇಕಾದ ಭಾಷೆ ಕಲೀಲಿ, ಜರ್ಮನ್ ಕಲಿಬೋದು, ರಷ್ಯಾ ಕಲಿಬೋದು, ಜಪಾನ್ ಕಲಿಬೋದು, ಬೇಕಾದ ಭಾಷೆ ಕಲೀಲಿ ನೀವು ಅಂತ ಹೇಳಿದ್ರು. ಅದಕ್ಕೆ ನನ್ನ ಉದ್ದೇಶನೂ ಅದೇ ಇದೆ, ಯಾಕಂದ್ರೆ ನಮ್ಮ ಭಾರತೀಯ ಭಾಷೆಗಳನ್ನು ನಾವು ಕಲಿಬೇಕು. ನಮ್ಮಲ್ಲಿ ಒಂದು ಇನ್ಫೇರ್ ಕಾಂಪ್ಲೆಕ್ಸ್ ಆಗಿದೆ, ಆತ್ಮ ಇದು ಹೀನ ಭಾವ ಅಂದ್ರೆ ಕನ್ನಡ ಅಂದ್ರೆ ಏನಪ್ಪ ಇಲ್ಲ ಅದು ಇಂಗ್ಲೀಷ್ ಅಂತ ದೊಡ್ಡದು, ಅಲ್ಲಿ ಇಂಗ್ಲೀಷ್ ಒಂದು ಅದೇ ಫ್ರೆಂಡ್ ಅಂತ ಬರಲಿ, ಅದೇ ಮಿತ್ರ ಅಂತ ಬರಲಿ, ಆದ್ರೆ ಬಾಸ್ ಬೇಡ. ನಾನು ಅಮೆರಿಕದಲ್ಲಿ ಅದೇ ಹೇಳಿದೆ, ಆ ಗುಪ್ತ ಅಂತ ಬೀದ್ಕೊಳ್ಳಿ, ಅವಾಗೆಲ್ಲ ನಾವು ಇಂಗ್ಲೀಷ್ ಇಂಗ್ಲೀಷ್ ಅಂತ ಆಯ್ತು. ಇವರು ತ್ಯಾಗಿನವರು ನಮ್ಮ ಚೆನ್ನೈದವರು ಮತ್ತು ಸೌತ್ ಇಂಡಿಯನ್ ಎಲ್ಲ ಆಯ್ತಲ್ಲ, ನಾವು ಎಲ್ಲ ಹಿಂದಿ ಬೇಡ, ಹಿಂದಿ ವಿರೋಧಿ ಅಂತ ಹೇಳಿದ್ರು. ಇವ್ರ ಮುಖ ಆ ಕಡೆ, ಅವ್ರ ಮುಖ ಈ ಕಡೆ, ನಾನೇನ್ ಮಾಡಿದ್ರು ಕೂತು ಸಿಗುತ್ತಾ ಇಲ್ಲ. ನಾನೇನ್ ಮಾಡಿದೆ ಐಡಿಯಾ ಅಂದ್ರೆ ನಾವೆಲ್ಲ ಕೂಡ ಕಂಟ್ರೀಸ್ ಮಾಡೋಣ, ಪ್ರತಿ ತಿಂಗಳು ಯಾವ ಹೋಗ್ತಾ ಇದ್ರು ಯಾವಾಗ ಬರ್ತಾ ಇದ್ರು, ಅದಕ್ಕೆ ಅವ್ರಿಗೆಲ್ಲ ಕಂಟ್ರೀಸ್ ಮಾಡಿ ಒಂದು ಸೆಂಡ್ ಆಫ್ ಮಾಡೋಣ ಅಂತ 2-2 ಡಾಲರ್ ಕೂಡಿಸ್ತಾ ಇದ್ವಿ. ಕಾಂಟ್ರಿಬ್ಯೂಷನ್ ಮಾಡಿ ಪ್ರತಿ ತಿಂಗಳು 2-2 ಡಾಲರ್ ಕೂಡಿಸಿ ನಮ್ದೆಲ್ಲ ಕಲೆಕ್ಷನ್ ಆದ್ಮೇಲೆ ಅದರಲ್ಲಿ ಏನೇನೋ ಚಾಕ್ಲೇಟು ಬಿಸ್ಕಿಟು ಸ್ವೀಟ್ಸು ಎಲ್ಲ ತಂದು ಒಂದು ಗಾರ್ಡನ್, ದೊಡ್ಡ ಗಾರ್ಡನ್ ಇದೆ, ಆ ಗಾರ್ಡನ್ ಅಲ್ಲಿ ಎಲ್ಲ ಕುತ್ಕೊಂಡು ನಾವೆಲ್ಲ ಇದು ಮಾಡ್ತಿದ್ವಿ. ಆಗ ನೀವು ಆಪ್ ಯು ಪಿ ಕೆ ಹೇ ಹಮ್ಗೆ ಸೌತ್ ಇಂಡಿಯಾಕ್ಕೆ ಹೇ ಭಾಷಾ ಭಿನ್ನ ಐತಿಕೆ, ಅವಾಗ ಆಪ್ ಮ ಬೋಲೆಂಗೆ ಮಾ ಹಮ್ ಬೋಲೆಂಗೆ ಮದ್ರ ಅವ್ನು ತ್ಯಾಗಾಜಿ ತೊಗೊಬಿಟ್ಟ ಮದ್ರಾಸಿ ಅವನು ಭಾಳ ಹಿಂದಿ ಕಟ್ಟೋ ಬಿಗೋದಿ. ನಾನು ಇದೇ ಭಾಷೆ ಬಿಗುತ್ತೆ ಬಿಗೋದ್ರೆ ನಮ್ಮಲ್ಲಿ ನಾವು ಯಾಕೆ ಮಾಡಬೇಕು, ಅವ್ರು ತಮ್ಮ ಭಾಷೆಯಲ್ಲಿ ಮಾಡ್ತಾರೆ ನೀವು ನಿಮ್ಮ ಭಾಷೆಯಲ್ಲಿ ಮಾತಾಡ್ತೀರಿ, ಒಬ್ಬರು ಅರ್ಥ ಮಾಡ್ಕೋಗಿ ಅಂತ ಹೇಳಿದೆ. ಖಂಡಿತ ಎಲ್ಲ ಭಾಷೆಗಳನ್ನ ಪ್ರೀತಿಸೋಣ, ಅದನ್ನ ಕಲಿಯೋಣ. ಆದ್ರೆ ಶಿಕ್ಷಣದ ವಿಷಯ ಬಂದಾಗ ನಮ್ಮ ಮಾತೃಭಾಷೆಯಲ್ಲಿ ಕಲಿತಷ್ಟು ಮನಸ್ಸು ಮೆದುಳಿಗೆ ಆ ಶಿಕ್ಷಣ ಬೇರೂರುತ್ತೆ, ಅದನ್ನ ನೀವು ಹೇಳ್ತಾ ಇದ್ರಿ. ಆದ್ರೆ ಇಷ್ಟೊಂದು ಭಾಷೆಗಳಲ್ಲಿ ನಿಮ್ಮ ಸಾಹಿತ್ಯ ಕೃಷಿ ಆಗಿರಬಹುದು, ನಿಮ್ಮ ಕಾರ್ಯಗಳಾಗಿರ್ಬಹುದು, ಒಂದು ಸಂಘದ ಅಧ್ಯಕ್ಷರಾಗಿರ್ಬೋದು, ಇದೆಲ್ಲದಕ್ಕೂ ನಿಮಗೆ ಬಹಳ ಸಪೋರ್ಟ್ ಆಗಿ ಸಿಗಬೇಕಾಗಿರುವಂತದ್ದು ನಿಮ್ಮ ಕುಟುಂಬ ಸರ್. ನಿಮ್ಮ ಕುಟುಂಬದ ಬಗ್ಗೆ ಹೇಳಿ. ಅದು ಮುಖ್ಯ ಸೈನ್ಸ್ ಆಫ್ ಲ್ಯಾಂಗ್ವೇಜ್, ಭಾಷಾ ವಿಜ್ಞಾನ ಪ್ರಕಾರ ನಾನು ಕಲಿತಿದ್ದೆ. ಆಲ್ ಲ್ಯಾಂಗ್ವೇಜ್ ಆರ್ ವೆಹಿಕಲ್ಸ್ ಆಫ್ ಒನ್ ನಾಲೆಜ್. ಹೌದು, ನ ಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಯಹ ವಿದ್ಯತೆ, ಸಂಸ್ಕೃತದಲ್ಲಿ ಇದೆಯಲ್ಲ ಅದೇ ನಾನು ಹೇಳಿದೆ. ಆ ಸೇತು ನಾನು ಕವಿತೆ ಬರ್ದಿ ಅಂತ ನೋಡಿ, ಅದು ಓದು ಮುಂಚೆ ಓದ್ತೇನೆ, ನ್ಯಾಷನಲ್ ಇಂಟಿಗ್ರೇಷನ್ ಬಗ್ಗೆ ಅದು ಮುಂಚೆ ಓದ್ತೇನೆ. ಆ ಸೇತು ಹಿಮಾಚಲೇಶು ಕನ್ಯಾಕುಮಾರಿ ಭೂಷಿಕರೇ, ವಿವಿಧೇ ಸಂತಿ ಗಣರಾಜ್ಯ ವಿಭಿನ್ನ ಮುಖ್ಯ ಭಾಷಾಯಾಮ್, ಅನೇಕ ರೂಪೋಟ ಆಯ್ತೆ ಏಕೋಹಂ ಬಹುಶ್ಯಾಮ್, ಏಕೋ ದೀಪ ಶಿಖಾ ಪ್ರಜ್ವಲತಿ, ಏಕೋ ದೀಪ ಶಿಖಾ ಪ್ರಜ್ವಲತಿ ಅನೇಕ ದೀಪ ಮಾಲಾಯಾಮ್, ಏಕೋಪಿ ಆತ್ಮ ಭಾರತೆ ಏಕೋಪಯ ಭಿನ್ನೆ ಘಟೆ, ಒಂದೇ ನೀವು ಎಲ್ಲ ಕಡೆಯದೆ ಏಕೋಪಯ ಭಿನ್ನೆ ಘಟೆ, ಏಕೋ ದೀಪ ಶಿಖಾ ಪ್ರಜ್ವಲತಿ ಅನೇಕ ದೀಪ ಮಾಲಾಯಾಮ್, ಅನೇಕ ಆತ್ಮ ಭಾರತೆ
ಪರಮಾತ್ಮನ ಈ ರೂಪಾಣಾಮ್ ಏಕೋಹಂ ಭವಿಷ್ಯಾಮ್, ಕೃಷ್ಣ ಹೇಳ್ತಾನೆ ಏಕೋಹಂ ಭವಿಷ್ಯಾಮ್ ಅಂತ. ಅಲ್ಲಿ ಅದಕ್ಕೆ ಎಲ್ಲರಲ್ಲಿ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಇರೋದು ಒಂದೇ ಆತ್ಮ, ಏಕೋಹಂ ಭವಿಷ್ಯಾಮ್ ಅವರು ಪರಮಾತ್ಮನಾಯ್ ಉಪಾನಾಮ್. ಅದಕ್ಕೆ ಏಕೋಹಂ ಭವಿಷ್ಯಾಮ್ ಅಹಂ ಭಾರತೀಯಂ. ಅದೇ ಅದರ ಮಧ್ಯೆ ತೋಮ ಭಾರ್ಯ ತೋಮ ಕುಟುಂಬ ಅದರ ಬಗ್ಗೆ ಹೇಳಿ. ನನಗೆ ಎಲ್ಲಕ್ಕಿಂತ ಮುಖ್ಯ ಹೇಳ್ಬೇಕಾದ್ರೆ ಕುಟುಂಬ ಬಗ್ಗೆ ಹೇಳ್ಬೇಕಾದ್ರೆ ಬೇಂದ್ರೆ ಅವ್ರದ್ದು ಒಂದು ಮಾತು ಹೇಳಿದ್ರು ನಮ್ಮ ಮದುವೆಕ್ಕಿಂತ ಮುಂಚೆ. ಮುಂಚೆ ಹೋಗಿದ್ದೆ ಅವ್ರ ಕಡೆಗೆ. ಅದಕ್ಕೆ ಅವ್ರೇನಿದ್ರು ನೋಡಪ್ಪ ಮದುವೆ ಮಾಡ್ಕೊಂಡ್ರೆ ಭಾಳ ಚಂದ ಹುಡುಗಿ ನೋಡ್ಬೇಡ, ಅದು ಬುದ್ಧ ಅಂತಿರ್ಬೇಕು, ನಿನ್ಕಿಂತ ಸಣ್ಣ ಆಗಿಬಿಡ್ತಿ ಸಲಹೆ ಕೊಟ್ಟಿದ್ದಾರೆ. ನನಗಿಂತ ಸಣ್ಣ ಆಗಿದ್ರೆ ಆಕಿನ ಅರ್ಥ ಮಾಡ್ಕೋತಾಳೆ. ಅವ್ರು ಭಾಳ ಬ್ಯೂಟಿಫುಲ್ ಇದ್ರು ಏನೇ ಇದ್ರು ಅರ್ಥ ಮಾಡ್ಕೋದ್ರೆ ಬನಾರ್ಸ ಜೋಗ ಆಗ್ತ ಅಂತ ಹೇಳಿದ್ರು. ಬನಾರ್ಸ ಜೋಗ ಆಗಿದ್ರು, ಬನಾರ್ಸಿಗೆ ಒಬ್ಬ ಸುಂದರ ಲೇಡಿ ಹೇಳಿದ್ರು, ಬನಾರ್ಸ ಐ ವಾಂಟ್ ಟು ಹ್ಯಾವ್ ಎ ಬ್ಯೂಟಿಫುಲ್ ಚೈಲ್ಡ್ ಲೈಕ್ ಯು ಅಂಡ್ ಬ್ರಿಲಿಯಂಟ್ ಲೈಕ್ ಯು ಅಂತಂದ್ರು. ಅಂದ್ರೆ ಮೈ ಬ್ಯೂಟಿ ಆಲ್ಸೋ ಅಂತಂದ್ರು. ಅದಕ್ಕೆ ಬನಾರ್ಸ ಹೇಳಿದ್ರು ಮೈ ರೆಡಿ ದೇರ್ ರೆಡಿ ಐ ಎಮ್ ಅಫ್ರೇಡ್ ಅಂತಂದ್ರು. ಇಫ್ ಯು ಅಲೌ ಮಿ ಟು ಸ್ಪೀಕ್ ಅಂದ್ರು ಓಕೆ ಅಂದ್ರೆ. ಅಂದ್ರೆ ಇಫ್ ದ ಚೈಲ್ಡ್ ಇನ್ ಮೇ ಬಿಕಮ್ ದ ಹೆಡ್ ಲೈಕ್ ಯು ಅಂಡ್ ಫೇಸ್ ಲೈಕ್ ಮೀ, ಅವ್ರು ಚೆನ್ನಾಗಿದ್ದಿಲ್ಲ ಅವ್ರು ಚೆನ್ನಾಗಿದ್ರು, ಅದಕ್ಕೆ ಲೈಕ್ ಮೀ ಆದ್ರೆ ಏನಾಗ್ತದೆ ಅಂತ ಕೇಳಿದ್ರು. ನಿನ್ನ ಬುದ್ಧಿ ನನ್ನ ಬಣ್ಣ ಬಂದ್ರೆ ಏನ್ ಮಾಡೋದು ಅಂತ ಕೇಳಿದ್ರು. ಹಾಗೆ ಅದು ಅದಕ್ಕೆ ಬುದ್ಧಿವಂತ ಹೆಣ್ಣಿದ್ರೆ ಅವ್ರು ಅರ್ಥ ಮಾಡ್ಕೊಂಡು ಒಂದು ಕುಟುಂಬ ನಡೆಸ್ತಾಳೆ, ಅದಕ್ಕೆ ನಾಳೆ ಒಂದು ಮನಸ್ಸನ್ನ ಉದ್ದಾರ ಮಾಡ್ತಾಳೆ ಅಂತ. ಅದಕ್ಕೆ ಐ ಆಮ್ ಪ್ರೌಡ್ ಆಫ್ ಮೈ ವೈಫ್ ಅಲ್ಸೋ. ಅವರು ಕೂಡ ಎಮ್ಮೆ ಬೇಡ ಇದ್ದಾಳೆ, ಆಮೇಲೆ ಅವರು ಕೂಡ ಟೀಚರ್ ಇದ್ರು, ನನಗೆ ಸಹಕಾರ ಮಾಡ್ತಾರೆ. ಈಗ ಬರಲಿಕ್ಕೆ ಕೂಡ ಬೆಳಗ್ಗೆ ನನಗೆ ಬರೋಕ್ಕೆ ಸಹಕಾರ ಮಾಡ್ತಾರೆ. ಮಕ್ಕಳು ಚೆನ್ನಾಗಿದ್ದಾರೆ, ಮೊಮ್ಮಗನ ತಾನೆ, ಮೊಮ್ಮಗನ ಹತ್ರ ಐ ಆಮ್ ಎಂಜಾಯಿಂಗ್ ವಿತ್ ಮೈ ಗೈಡ್ಸ್ ಅನ್ನು. ಬಹಳ ಚೆನ್ನಾಗಿರ್ಬಿಡ್ತ. ನಿಜ, ನಿಮ್ಮ ಕಥೆಗಳನ್ನು ಕೇಳ್ತಾ ಇದ್ರೆ ಬಹಳಷ್ಟು ಖುಷಿ ಆಗುತ್ತೆ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಬರತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬಹಳ ಮುಖ್ಯ ನಮಗೆ. ನಿರ್ದೇಶಕರು ಶುಭೋದಯ ಕರ್ನಾಟಕ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಇಮೇಲ್ ಮಾಡಬೇಕಾದಂಥ ವಿಳಾಸ ಶುಭೋದಯ ಡಾಟ್ ಕರ್ನಾಟಕ ಎಟ್ ದ ರೇಟ್ ಆಫ್ ಜಿಮೇಲ್ ಡಾಟ್ ಕಾಮ್. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ಫೇಸ್ಬುಕ್ ನಲ್ಲಿ ಡಿಡಿ ಚಂದನ ಬಿಎನ್ಜಿ ಅಂತ ಸರ್ಚ್ ಮಾಡಿದ್ರೆ ನಾವು ಸಿಗ್ತೀವಿ. ಜೊತೆಗೆ ಟ್ವಿಟರ್ ಡಾಟ್ ಕಾಮ್ ನಲ್ಲೂ ಕೂಡ ಡಿಡಿ ಚಂದನ ಬಿಎನ್ಜಿ ಅಂತ ನೋಡಿದ್ರೆ ಅಲ್ಲಿ ಕೂಡ ನೀವು ಫಾಲೋ ಮಾಡಬಹುದು. ಜೊತೆಗೆ ಯೂಟ್ಯೂಬ್ ನಲ್ಲಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ಯೂಟ್ಯೂಬ್ ನಲ್ಲೂ ಕೂಡ ವೀಕ್ಷಿಸಬಹುದು. ಡಿಡಿ ಚಂದನ ಅಂಡರ್ಸ್ಕೋರ್ ಅಫಿಷಿಯಲ್ ಈ ಒಂದು ಐಡಿಯಲ್ಲಿ ಸಿಗ್ತೀವಿ. ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಡಿಡಿ ಅಂಡರ್ಸ್ಕೋರ್ ಚಂದನ ಹೊಡೆದ್ರೆ ನಾವು ಸಿಗ್ತೀವಿ. ಈ ಕಾರ್ಯಕ್ರಮದಲ್ಲಿ ಜಾಹೀರಾತು ಕೊಡೋದಕ್ಕೆ ನೀವು ಸಂಪರ್ಕಿಸಬೇಕಾದಂಥ ದೂರವಾಣಿ ಸಂಖ್ಯೆ 0800233333833. ಇಮೇಲ್ ವಿಳಾಸ ddsz@marketing@gmail.com. ಇವತ್ತಿನ ಕನ್ನಡ ಚಲನಚಿತ್ರ ಪೊಲೀಸ್ ಪಾಪಣ್ಣ ತಾರಾಗಣದಲ್ಲಿದ್ದಾರೆ ದ್ವಾರ್ಕಿ, ಶುದಯ್ ಕುಮಾರ್, ಜಯಮಾಲಿನಿ ಮತ್ತು ಇತರರು. 4 ಕಾಲಿಗೆ ನಿಮ್ಮ ಚಂದನ ವಾಹಿನಿಯಲ್ಲಿ ಬರುತ್ತೆ, ಚಿತ್ರ ಮಿಸ್ ಮಾಡ್ಕೋಬೇಡಿ. ಸರ್ ಖಂಡಿತ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ, ಬಹಳ ನಮಗೂ ಕೂಡ ಎಲ್ಲ ಭಾಷೆಗಳ ಒಂದೇ ಒಂದು ಅಂದ್ರೆ ಒಂದೇ ಒಂದು ಭೋಜನ ಆದಂಗಾಯ್ತು, ಎಲ್ಲ ಭಾಷೆಗಳ ಭಂಡಾರವನ್ನ ಕೇಳ್ದಂಗಾಯ್ತು, ಭೋಜನ ಸವಿದಂತಾಯ್ತು. ನಿಮಗೆ ಹೇಗೆ ಅನಿಸ್ತು ಸರ್? ನನಗೆ ತುಂಬಾ ಸಂತೋಷ ಆಯ್ತು. ಮುಖ್ಯವಾಗಿ ಅಂದ್ರೆ ಜನಮಾನಸ ಸಮುದ್ರ ಮಂಥನ, ನನ್ನ ಕವಿತೆ ಇದೆ ಇಲೆಕ್ಷನ್ ಅಂತ. ಇಲೆಕ್ಷನ್ ಇದು ಇಲೆಕ್ಷನ್ ಅಂದ್ರೆ ಏನು? ಜನಮಾನಸ ಸಮುದ್ರ ಮಂಥನ. ಇಂಗ್ಲಿಷ್ ಅಲ್ಲಿ ಬೋದೇನೆ, ಹಿಂದಿಯಲ್ಲಿ ಬೋದೇನೆ, ಕನ್ನಡದಲ್ಲಿ ಬೋದೇನೆ ಇಲೆಕ್ಷನ್ ಅಂತ. ಅದಕ್ಕೆ ನೀವು ಒಂದು ಅದ್ಭುತ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟೋ ಚಂದ ನಾನು ಎಷ್ಟೋ ಟಿ ವಿ ನೋಡ್ತಾ ಇದ್ದೆ ಆಲ್ ಇಂಡಿಯಾದು, ಆದರೆ ಇಲ್ಲಿ ನಮ್ಮ ಚಂದನ ಹಾಗೆ ಯಾವೂ ಇಲ್ಲ. ಯಾಕಂದ್ರೆ ಅವರು ನೀವು ಎಲ್ಲ ಪ್ರತಿಯೊಂದು ಕರ್ನಾಟಕದಲ್ಲಿ ಮನುಷ್ಯನ ಕರೆಸ್ಕೊಂಡು ಸ್ಪೀಚ್ ಅಂದರೆ ಒಂದೇ ಕಂಟ್ರಿ ಒಂದೇ ಭಾಷೆ ಆಗ್ತದೆ. ಅದು ಬಿಟ್ಟು ನೀವು ಬೂದಿ ಮುಚ್ಚಿದ ಕೆಂಡದ ಮೇಲೆ ಬೂದಿ ಆಗಿಸಿ ಹೇಗೆ ಆಗಿಸ್ತೀರ, ಹಾಗೆ ನಮ್ಮ ನೆನಪುಗಳನ್ನು ಚೇತರಿಸಿ ಒಂದು ಒಳ್ಳೆಯ ವಿಷಯವನ್ನು ನಮ್ಮ ಕನ್ನಡ ಜನರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರ. ರವೀಂದ್ರನಾಥ್ ಟಾಗೋರ್ ಅದನ್ನೇ ಹೇಳಿದ್ರು, ಪರಿಚಯ ಮಿತ್ರ ಅಂತ. ನಾನು ಕವಿತೆ ಬರ್ದೆ, ರವೀಂದ್ರನಾಥ್ ಟಾಗೋರ್ ಬಂಗಾಳಿ ಕವಿತೆ ಇದೆ, ಪರಿಚಯ ಮಿತ್ರ ಅಂತ. ಪರಿಚಯ ಆದ್ಮೇಲೆ ಮನುಷ್ಯನಿಗೆ ಮಿತ್ರ ಆಗ್ತಾರೆ, ಪರಿಚಯ ಇಲ್ಲದಿದ್ರೆ ಅಪರಿಚಿತ ಅಂತಕೊಂಡು ಯಾರು ಸ್ಟ್ರೇಂಜರ್ ಅಂತ ಅಂತಾರೆ. ಅದಕ್ಕೆ ಅವ್ರು ಬೆಂದ್ರೆ ಇದು ಬಂಗಾಳಿಯಲ್ಲಿ ರವೀಂದ್ರನಾಥ್ ಟಾಗೋರ್ ಪರಿಚಯ ಮಿತ್ರ ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು ಕನ್ನಡದಲ್ಲಿ ಹಿಂದಿಯಲ್ಲಿ ಮಾಡಿದ್ದೇನೆ, ಪರಿಚಯ ಮಿತ್ರ ಅಂತ. ಪರಿಚಯ ಮುಖ್ಯ ನಿಮಗೆ, ನಮಗೆ ಪರಸ್ಪರ ತಿಳುವಳಿಕೆ ಮುಖ್ಯ. ಆಮೇಲೆ ನಾವು ಎಲ್ಲರಿಗೂ ನಾವು ಇಡೀ ಕರ್ನಾಟಕ ಒಂದೇ ಆಗಬೇಕು ಅಂತ ನಮ್ಮ ಉದ್ದೇಶ. ಎಲ್ಲ ಮೈಂಡ್ಗಳನ್ನು ಕೂಡಿಸ್ತಾ ಇದ್ದೀರಿ ನೀವು, ಅದು ದೊಡ್ಡ ಕೆಲಸ ನಿಮ್ಮದು, ದೊಡ್ಡ ಉಪಕಾರ. ಮತ್ತು ಇದರಿಂದ ನಮ್ಮ ಕನ್ನಡ ಬೆಳೀಲಿ ಅಂತ ನಮ್ಮ ಆಸೆ. ಭಾರತೀಯ ಭಾಷೆಗೂ ಬೆಳೀಲಿ, ದೇಶಕ್ಕೆ ಒಂದಾಗಲಿ, ನಾವೆಲ್ಲ ಒಕ್ಕಟ್ಟಾಗಲಿ, ಅಖಂಡ ಭಾರತ ಒಂದೇ, ಅದು ಮುಖ್ಯ. ನಾವು ನಿಮ್ಮ ಹಾರೈಕೆಗಳು ಆಶಯಗಳು ಹೀಗೆ ಇರಲಿ ಸರ್, ಬಹಳಷ್ಟು ಖುಷಿ ಆಯಿತು. ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿಗೆ ಬಹಳಷ್ಟು ಭಾಷೆಯಲ್ಲಿ ಬಹಳಷ್ಟು ಭಾಷಾ ಭಂಡಾರವನ್ನು ಹೊಕ್ಕು ಬಂದಿದ್ದೀವಿ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಾಳೆ ಮತ್ತೊಬ್ಬ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಮುಸುಕನು ಸರಿಸಿ
ಕಂಗಣ ತೆರೆಸಿದೆ ಶುಭೋದಯ ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಣ ತೆರೆಸಿದೆ ಶುಭೋದಯ ಮನಸ್ಸಿನ